सदाशिवसमारंभां शंकराचार्यमध्यमां अस्मदाचार्यपर्यन्तां वंदे गुरुपरंपरां श्रुतिस्मृतिपुराणानां आलयं करुणालयं नमामि भगवत्पादं शंकरं लोकशंकरं शंकारूपेण मच्चित्तं पंकीकृतमभूद्यया किंकरेयस्य सामाया शंकराचार्यमाश्रये प्रह्लाद वरदो देवो यवंतु सिंह परो हरि नृसिंहोपासकं नित्यं तं नृसिंहगुरुं भजे श्री सच्चिदानंद शिवा विनम्य नृसिंह भारत्य विदान्यतीन्द्रान् दिव्यानिधीन् मंत्रनिधीन् सदात्मनिष्ठान् भजे मानव शंभुरूपान् सदात्मध्यान निरतं विषयेभ्यः परान्मुखं नौमि शास्त्रेषु निष्णातं चंद्रशेखर भारतीं विवेकिनं महाप्रज्ञं धैर्योदार्यक्षमानिधिं सदाभिनवपूर्वं तं विद्यातीर्थगुरुं भजे अज्ञानां जाह्नवीतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये विद्याविनयसंपन्नं वीतरागं विवेकिनं वंदे वेदान्ततत्त्वज्ञं विदुशेखर भारतीं नमामि यामिनीनाथ लेखालंकृतकुन्तलां भवानीं भवसंताप निर्वापण सुधा नदीं नमः श्री शंकरानंद गुरुपादाम्बुजन्मने सविलास महामोह ग्राह ग्रासैक कर्मणे सो अनुभूति प्रकाशदल्लि नावु 29ನೇ ಶ್ಲೋಕ ಮಾಡಿದ್ವಿ. ತೈತ್ರಿಯ ಉಪನಿಷತ್ ಭಾಗ ಅದಕ್ಕೆ ಇರೋ ವ್ಯಾಖ್ಯಾನವನ್ನ ನೋಡ್ತಾ ಇದ್ದೀವಿ. ತೈತ್ರಿಯ ಉಪನಿಷತ್ತಲ್ಲಿ ಬ್ರಹ್ಮವಿತ್ ಆಪ್ನೋತಿ ಪರಂ ಅಂದ್ರೆ ಬ್ರಹ್ಮವನ್ನ ಯಾರು ಸಾಕ್ಷಾತ್ಕಾರ ಮಾಡ್ಕೊಳ್ತಾನೋ ತಾನೇ ಆ ಬ್ರಹ್ಮಸ್ವರೂಪ ಅಂತ ತಿಳಿತಾನೋ ಅವನು ಸರ್ವೋತ್ತಮವಾದ ಒಂದು ಸ್ಥಿತಿಯನ್ನ ಹೊಂದುತ್ತಾನೆ ಅಂತ. ಅಂದ್ರೆ ಆ ಸ್ಥಿತಿ ಅನ್ನೋದು ಹೊಸದಾಗಿ ಹೊಂದಬೇಕಾದ ಸ್ಥಿತಿ ಅಲ್ಲ, ಅದು ಅವನ ವಾಸ್ತವವಾದ ಸ್ಥಿತಿಯೇ ಅದು. ಆ ಸ್ಥಿತಿಯನ್ನು ಅವನು ಗೊತ್ತಿರಲಿಲ್ಲ, ಮರೆತಿದ್ದಾನೆ, ಅಥವಾ ಅವನಿಗೆ ಆ ಸ್ಥಿತಿಯ ಬಗ್ಗೆ ಒಂದು ತಪ್ಪು ತಿಳುವಳಿಕೆ ಇದೆ. ಇವಾಗ ಏನಾಗಿದೆ, ಈ ಉಪನಿಷತ್ ಹೇಳ್ಕೊಡೋ ಈ ರೀತಿಯಲ್ಲಿ ಅವನು ಒಂದು ಸಾಧನೆಯನ್ನು ಮಾಡಿ ಈ ಬ್ರಹ್ಮಸ್ವರೂಪವೇ ತಾನು ಅಂತ ತಿಳಿದಾಗ ಅವನಿಗೆ ಒಂದು ಸರ್ವಾತ್ಮ ಭಾವ ಅನ್ನೋದು ಲಭಿಸುತ್ತೆ. ಹಿಂದೆ ಅವನು ಪರಿಚ್ಛಿನ್ನನಾದ ಒಂದು ಜೀವ, ಅವನಿಗೆ ಸಕಲ ವಿಧವಾದ ಸಾಂಸಾರಿಕ ಧರ್ಮಗಳು ಇದೆ ಅಂತ ತಿಳಿದಿದ್ದ. ಇವಾಗ ಅವನು ಅಂಥದ್ದು ಯಾವುದೂ ಇಲ್ವೇ ಇಲ್ಲ, ನಾನು ಯಾವತ್ತೂ ಅಖಂಡವಾದ ನಿತ್ಯವಾದ ಬ್ರಹ್ಮಸ್ವರೂಪವೇ ನಾನು, ಅಸಂಸಾರಿ ಬ್ರಹ್ಮಸ್ವರೂಪವೇ ನಾನು, ಎಲ್ಲರೂ ಕೂಡ ನಾನೇನೆ, ವಾಸ್ತವವಾಗಿ ಎಲ್ಲವೂ ಕೂಡ ನಾನೇನೆ, ವಾಸ್ತವವಾಗಿ ಪ್ರಪಂಚ ಅನ್ನೋದು ಬೇರೆಯಾಗಿ ಇಲ್ವೇ ಇಲ್ಲ ಅಂತ ತಿಳಿತಾನೆ ಅವನು. ಇದನ್ನ ಬ್ರಹ್ಮವಿತ್ ಆಪ್ನೋತಿ ಪರಂ, ಬ್ರಹ್ಮವನ್ನ ತಿಳಿದವನು ಪರಂ ಅಂದ್ರೆ ಉತ್ತಮವಾದ ಸ್ಥಿತಿಯನ್ನು ಹೊಂದುತ್ತಾನೆ ಅಂತ ಶ್ರುತಿ ಹೇಳಿದೆ. ಹಾಗಾಗಿ ಇದನ್ನ ಹೇಳ್ಬಿಟ್ಟು ಅಂತ ಬ್ರಹ್ಮ ಯಾವುದು ಅಂತ ಕೇಳಿದಾಗ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ತಿಳಿಸ್ಕೊಡ್ತು. ಆಮೇಲೆ ಯೋ ವೇದ ನಿಹಿತಂ ಗುಹಾಯಾಮ್ ಪರಮೇ ವ್ಯೋಮನ್, ಅಂದ್ರೆ ಯಾರು ತನ್ನ ಶರೀರದ ಒಳಗಡೆನೆ ಈ ಚೈತನ್ಯ ಸ್ವರೂಪ ಅಂತ ಇದೆಯಲ್ಲ, ಅದನ್ನ ಯಾರು ತಿಳಿತಾನೋ ಅವನು ಸೋಷ್ಣತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಶ್ಚಿತೆ ಐತಿ ಅಂತ ಉಪನಿಷತ್ ಹೇಳ್ತಾ ಇದೆ. ಅವನು ಬ್ರಹ್ಮಸ್ವರೂಪವಾಗಿಯೇ ಇದ್ದುಕೊಂಡು ಸಕಲ ವಿಧವಾದ ಆನಂದವನ್ನು ಅವನು ಪಡಿತಾನೆ ಅಂತ. ಆ ಆನಂದವನ್ನು, ಸಕಲ ವಿಧವಾದ ಆನಂದವನ್ನು ಪಡಿತಾನೆ ಅಂತ ಹೇಳಿದಾಗ ಅದು ನಮ್ಮ ಲೌಕಿಕ ಆನಂದ ಒಂದಾದ್ಮೇಲೆ ಒಂದು ಅಂತ ನಾವು ಒಂದು ವಿಷಯಗಳ ಒಂದು ಭೋಗ ಮಾಡ್ತೀವಲ್ಲ, ಆತರ ಭೋಗ ಅಲ್ಲ ಅದು. ಆನಂದದ ಒಂದು ಸ್ವರೂಪವೇ ಅವನೇ ಆಗೋಗಿದ್ದರಿಂದ ಎಲ್ಲ ಆನಂದಗಳು ಆನಂದ ಸ್ವರೂಪದ ಒಂದು ಲೋಕದಲ್ಲಿ ಇರುವ ಎಲ್ಲ ಆನಂದಗಳು ಕೂಡ ಆ ಬ್ರಹ್ಮ ಆನಂದದ ಒಂದು ಬೇರೆ ಬೇರೆ ಒಂದು ಮುಖಗಳೇ ಆಗಿರೋದ್ರಿಂದ ಅವನು ಯಾವ ಒಂದು ಮೂಲ ಆನಂದವನ್ನ ಪಡೆದಿದ್ದಾನೋ ಅದರಲ್ಲಿ ಸಕಲವಾದ ಲೋಕ ಆನಂದಗಳು ಕೂಡ ಅಡಗಿರುತ್ತೆ ಅದರಲ್ಲಿ. ಹೇಗೆ ಒಬ್ಬನಿಗೆ ಬೇಕಾದಷ್ಟು ಹಣ ಇದ್ದಾಗ ಈ ಹಣದಿಂದ ಪಡಿಬಹುದಾದ ಸಣ್ಣ ಸಣ್ಣ ಒಂದು ಕಾರ್ಯಗಳಿಗೆಲ್ಲ ಅವನು ಬೇರೆ ಯಾರ ಹತ್ರ ಹೋಗಿ ಕೈ ಚಾಚಬೇಕಾಗಿಲ್ಲ, ಅವನ ಹತ್ರನೇ ಎಲ್ಲ ಇದೆ. ಆ ರೀತಿಯಲ್ಲಿ ಇಲ್ಲಿ ಕೂಡ ಈ ಆನಂದವೇ ತಾನೇ ಆಗಿರೋದ್ರಿಂದ ಅವನಿಗೆ ಹೊಂದಬೇಕಾದ ಆನಂದಗಳು ಅಂತದ್ದು ಯಾವುದು ಇರೋದಿಲ್ಲ ಅಂತ ಅರ್ಥ ಅದಕ್ಕೆ. ಹಾಗಾಗಿ ಅದಾದ್ಮೇಲೆ ಇವಾಗ ವಿದ್ಯಾರಣ್ಯರು ಏನ್ ಮಾಡ್ತಾ ಇದ್ದಾರೆ, ಈ ಅನಂತ ಅಂತ ಉಪನಿಷತ್ತಲ್ಲಿ ಹೇಳಿದೆಯಲ್ಲ, ಈ ಅನಂತ ಅನ್ನೋದಕ್ಕೆ ಏನ್ ಅರ್ಥ ನಿಜವಾಗ್ಲು ಅಂತ ಹೇಳಕ್ಕಾಗಿ ಈ ಉಪನಿಷತ್ತು ಬ್ರಹ್ಮ ಆಕಾಶಾದ್ ಆತ್ಮನ ಆಕಾಶ ಸಂಭೂತ ಆಕಾಶಾದ್ ವಾಯು ಅಂತ ಹೇಳ್ಬಿಟ್ಟು ಈ ಬ್ರಹ್ಮದಿಂದ ಪಂಚಭೂತಗಳ ಸೃಷ್ಟಿಯಾಗಿದೆ, ಪಂಚಭೂತಗಳ ಸೃಷ್ಟಿಯಿಂದ ಶರೀರಗಳೆಲ್ಲ ಆಗಿದೆ, ವ್ಯಕ್ತಿಗಳ ಶರೀರಗಳ ಆಗಿದೆ, ಪ್ರಪಂಚ ಭೌತಿಕ ಪ್ರಪಂಚವೂ ಆಗಿದೆ ಅಂತ ಹೇಳಕ್ ಬರ್ತಾ ಇದೆ. ಹಾಗಾಗಿ ಈ ಸೃಷ್ಟಿಯ ಬಗ್ಗೆ ಉಪನಿಷತ್ತು ಯಾತಕ್ಕೆ ಹೇಳಬೇಕು ಅಂತ ಕೇಳಿದ್ರೆ ಇಲ್ಲಿ ವಿದ್ಯಾರಣ್ಯರು ಹೇಳ್ತಾ ಇದ್ದಾರೆ, ಸತ್ಯಂ ಜ್ಞಾನಂ ಅನಂತಂ ಅಂತ ಹೇಳಿದೆಲ್ಲ, ಅನಂತಂ ಅಂದ್ರೆ ಇನ್ಫೈನೈಟ್, ಯಾವುದೇ ಮಿತಿ ಇಲ್ಲದೆ ಇರೋದು, ಕಾಲತಃ ದೇಶತಃ ವಸ್ತುತಃ ಯಾವುದೇ ಮಿತಿ ಇಲ್ಲದೆ ಇರೋ ವಸ್ತು ಅನಂತಂ ಅಂತ. ಆ ವಸ್ತು ಬ್ರಹ್ಮವಾಗಿ ಮಾತ್ರ ಇರಕ್ ಸಾಧ್ಯವಾಗುತ್ತೆ, ಲೋಕದಲ್ಲಿ ಸೃಷ್ಟಿಯಾಗಿದ ವಸ್ತು ಯಾವುದು ಕೂಡ ಈ ಅನಂತಮನ್ನೋ ಶಬ್ದಕ್ಕೆ ಅದು ಅರ್ಹ ಆಗೋದಿಲ್ಲ.
ಹೀಗೆ ಇದ್ದೋದಾಗ ಈ ಅನಂತಮ್ ಅನ್ನೋ ಶಬ್ದಕ್ಕೆ ನಮಗೆ ಒಂದು ಉಪಪಾದನೆ ಮಾಡಬೇಕಾಗಿದೆ. ಹೇಗೆ ಅನಂತಂ, ಬ್ರಹ್ಮ ಹೇಗೆ ಅನಂತವಾಗಿದೆ ಅಂತ ಹೇಳಿದ್ರೆ, ಅದಕ್ಕೆ ಉಪನಿಷತ್ ಏನ್ ಮಾಡ್ತಾ ಇದೆ, ಈ ನೋಡು ಇಡೀ ಸೃಷ್ಟಿ ಅನ್ನೋದು ಯಾವ್ದರಿಂದ ಆಗಿದೆಯೋ ಅದೇ ಅನಂತಂ ಬ್ರಹ್ಮ. ಹಾಗಾಗಿ ಎಷ್ಟು ದೊಡ್ಡ ಒಂದು ಸೃಷ್ಟಿಯನ್ನ, ಪ್ರಪಂಚವನ್ನ ಅದು ಸೃಷ್ಟಿ ಮಾಡ್ಬೇಕಾದ್ರೆ ಅದು ಎಂಥದಾಗಿರ್ಬೇಕದು ಅಂತ ಹೇಳ್ಬಿಟ್ಟು, ಆ ರೀತಿಯಾದ ಒಂದು ಅರ್ಥವನ್ನ ನಮಗೆ, ಭಾವನೆಯನ್ನ ನಮಗೆ ತರಿಸಕ್ಕಾಗಿ ಉಪನಿಷತ್ತು ಸೃಷ್ಟಿ ಬಗ್ಗೆ ಮಾತಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇವಾಗ 30ನೇ ಶ್ಲೋಕದಿಂದ ನಾವು ಮುಂದಕ್ಕೆ ಹೋಗೋಣ. ಇವಾಗ ಪುಸ್ತಕ ಯಾವ್ದು ಇಟ್ಕೊಂಡಿದ್ರೆ, ಸಂಸ್ಕೃತ ಪುಸ್ತಕ, ಯಾಕಂದ್ರೆ ಕನ್ನಡದಲ್ಲಿ ಪುಸ್ತಕ ಯಾರು ಮಾಡಿರೋ ಮಟ್ಟಿಗೆ ಕಾಣೆ, ಇಂಗ್ಲಿಷ್ ಅಲ್ಲಿ ಕೂಡ ಇದೆಯಾ ನಮಗೆ ದುರ್ಲಭವಾಗಿದೆ ಕೆಲವು ಸಿಗಕ್ಕೆ. ಅದೇ ಸಂಸ್ಕೃತದಲ್ಲಿ ಸುಲಭವಾದ ಒಂದು ವ್ಯಾಖ್ಯಾನ ಇರೋ ತರ ಒಂದು ಪುಸ್ತಕ ಇದೆ. ಹೀಗೆ ಈ ಪುಸ್ತಕದಲ್ಲಿ 30ನೇ ಶ್ಲೋಕ, ಈ ಚಾಪ್ಟರ್ 2ನೇ ಚಾಪ್ಟರ್ ಯಾವುದು, ತೈತ್ರಿಯ ಉಪನಿಷತ್ ಅನ್ನೋದು 2ನೇ ಚಾಪ್ಟರ್. ಅದು ಒಂದೊಂದು ಉಪನಿಷತ್ಗೂ ಒಂದೊಂದು ಚಾಪ್ಟರ್ ಮಾಡ್ಕೊಂಡು ಹೋಗಿದ್ದಾರೆ. ಅದರಲ್ಲಿ 2ನೇದಾಗಿ ತೈತ್ರಿಯ ಬಂದಿರೋದ್ರಿಂದ ಅದರಲ್ಲಿ 30ನೇ ಶ್ಲೋಕ ನಾವು ಇವಾಗ ನೋಡ್ತಾ ಇರೋದು. ಸೂತ್ರ ವ್ಯಾಖ್ಯಾನ ರೂಪಾಯಾಂ ರುಚಿ ಅನಂತಂ ಇತಿ ಈರಿತಂ ತದಾನಂತ್ಯ ಪ್ರಸಿದ್ಧ್ಯರ್ಥಂ ಜಗತ್ ಕಾರಣತೋಚ್ಯತೆ. ಇವಾಗ ಸೂತ್ರ ವ್ಯಾಖ್ಯಾನ, ಸೂತ್ರ ಅಂದ್ರೆ ಬ್ರಹ್ಮವಿತ್ ಆಪ್ನೋತಿ ಪರಂ ಅನ್ನೋದು ಒಂದು ಸೂತ್ರಪ್ರಾಯವಾದ ವಾಕ್ಯ ಇದರಲ್ಲಿ ಉಪನಿಷತ್ತಲ್ಲಿ. ಅದಕ್ಕೆ ವ್ಯಾಖ್ಯಾನವನ್ನು ಉಪನಿಷತ್ತೆ ಮಾಡುತ್ತೆ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ. ಹಾಗಾಗಿ ಆ ಸೂತ್ರಪ್ರಾಯವಾಗಿ ಇರೋದಕ್ಕೆ ಅನಂತಂ ಅಂತ ಒಂದು ವ್ಯಾಖ್ಯಾನ ಮಾಡ್ತಾರಲ್ಲ ಬ್ರಹ್ಮಕ್ಕೆ, ಅನಂತಂ ಅನ್ನೋದನ್ನ ನಮ್ಗೆ ತಿಳಿಸಕ್ಕಾಗಿ, ಆ ಅರ್ಥವನ್ನು ನಮ್ಗೆ ಸರಿಯಾಗಿ ಮನಸ್ಸಿಗೆ ತರಕ್ಕಾಗಿ ಈ ಉಪನಿಷತ್ತು ಸೃಷ್ಟಿಯ ಬಗ್ಗೆ ಮಾತಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೂತ್ರ ವ್ಯಾಖ್ಯಾನ ರೂಪಾಯ ರುಚಿ ಅನಂತಂ ಇತಿ ಈರಿತಂ. ಬ್ರಹ್ಮಕ್ಕೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೇಳಿದ್ರಿಂದ ಅಲ್ಲಿ ಅನಂತ ಅಂತ ಒಂದು ಶಬ್ದ ಇದೆಯಲ್ಲ, ತದಾನಂತ್ಯ ಪ್ರಸಿದ್ಧಿಯರ್ಥಂ, ಈ ಅನಂತತ್ವ ಅನ್ನೋದು ಹೇಗೆ ಸಿದ್ಧವಾಗುತ್ತೆ ಅನ್ನೋದಕ್ಕಾಗಿ ಉಪನಿಷತ್ತೇ ಜಗತ್ತಕ್ಕೆ ಕಾರಣವಾಗಿದೆ ಈ ಬ್ರಹ್ಮ ಅಂತ ತಿಳಿಸ್ತಾ ಇದೆ ಅಂತ ಈ ಶ್ಲೋಕಕ್ಕೆ ಅರ್ಥ. ಯಾಕಂದ್ರೆ ಈ ಬ್ರಹ್ಮವನ್ನ ನಾವು ತಿಳಿಯಕ್ಕೆ ಖಂಡಿತ ನಮ್ಗೆ ಯಾವುದೇ ಒಂದು ಸಹಕಾರ ಇಲ್ಲಿಯವರೇ ಆಗೋದೇ ಇಲ್ಲ. ಅದು ಅತ್ಯಂತ ಅಪ್ರಸಿದ್ಧವಾಗಿದೆ ನಮಗೆ. ಒಂದು ಅರ್ಥದಲ್ಲಿ ಪ್ರಸಿದ್ಧವಾಗಿದೆ ಅಂದ್ರೆ ನಾವು ಚೈತನ್ಯ ಸ್ವರೂಪವಾಗಿದ್ದೀವಿ ಅಂತ ಅಷ್ಟು ಮಾತ್ರಕ್ಕೆ ಪ್ರಸಿದ್ಧವಾಗಿದೆ ಹೊರತು, ಆ ಬ್ರಹ್ಮದ ಒಂದು ಸ್ವರೂಪ, ನಿಜವಾದ ಸ್ವರೂಪ ಎಂಥದ್ದು ಅನ್ನೋದಕ್ಕೆ ನಮ್ಗೆ ಶ್ರುತಿಯ ಒಂದು ಅವಲಂಬನೆ ಬೇಕಾಗೇ ಇದೆ ಖಂಡಿತ. ಹಾಗಾಗಿ ಶ್ರುತಿ ಏನ್ ಮಾಡ್ತಾ ಇದೆ, ಅನಂತವಾದ ಈ ಬ್ರಹ್ಮವನ್ನ ನಾವು ತಿಳ್ಕೊಳಕ್ಕೆ ಒಂದು ಸಹಕಾರವಾಗಿ ಈ ಬ್ರಹ್ಮವು ಪ್ರಪಂಚಕ್ಕಲ್ಲ ಸೃಷ್ಟಿಕರ್ತ ಅಂತ ಹೇಳ್ಕೊಳಿಸ್ತಾ ಇದೆ. ಇವಾಗ ಮುಂದಕ್ಕೆ ಹೇಳ್ತಾ ಇದಾರೆ, ಯತ್ ಸತ್ಯಂ ಬ್ರಹ್ಮ ಕೋಶಾಖ್ಯಂ ಗುಹಾಯಾಂ ವ್ಯೋಮ ನಾಮಕೆ ಅಜ್ಞಾನೆ ಕಾರಣೇ ಗೂಢಂ ತಸ್ಮಾದ ಆಕಾಶ ಉದ್ಗತಃ. ಇವಾಗ ಸೃಷ್ಟಿ ಹೇಗೆ ಒಂದೊಂದು ಇದು ಪಂಚಭೂತಗಳು ಅಂತ ಹೇಳ್ತೀವಲ್ಲ, ಅದು ಒಂದೊಂದಾಗಿ ಹೇಗೆ ಸೃಷ್ಟಿ ಆಗುತ್ತೆ ಅನ್ನೋದನ್ನ ಹೇಳಿಕೊಡ್ತಾ ಇದ್ದಾರೆ. ಯಥೆ ಸತ್ಯಂ ಬ್ರಹ್ಮ, ಯಾವ ಒಂದು ಸತ್ಯ ಬ್ರಹ್ಮಕ್ಕೆ ಸತ್ಯಂ ಜ್ಞಾನ ಅನಂತಂ ಅಂತ ಹೇಳ್ತಾರಲ್ಲ, ಈ ಸತ್ಯಂ ಬ್ರಹ್ಮ ಕೋಶಾಖ್ಯಂ ಗುಹಾಯ ಸು ಕೋಶಾಖ್ಯೇ ಗುಹಾಯಾಮ್, ಯಾವುದು ಈ ಪಂಚಕೋಶ ಅಂತ ನಾವು ಯಾವ್ದು ಹೇಳಿದೀವೋ ಅಂತ ಅದೇ ಗುಹಾ ಅಂತ ಹೇಳಿದ್ರು. ಗುಹಾ ಅಂತ ಹೇಳಿದ್ರೆ ಒಂದು ಗುಹೆ, ಕನ್ನಡದಲ್ಲಿ ಹೇಳ್ತೀವಲ್ಲ ಗುಹೆ ಅಂತ. ಆ ಗುಹೆ ಅನ್ನೋದು ಯಾತಕ್ಕೆ ಉದಾಹರಣೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಯಾವ್ದಾದ್ರು ಒಂದು ವಸ್ತು ಗುಹೆ ಒಳಗಡೆ ಇದ್ರೆ ಅದು ನಮ್ಗೆ ಹೊರಗಡೆ ಕಾಣಿಸೋದಿಲ್ಲ. ಯಾಕಂದ್ರೆ ಹೊರಗಡೆಯಿಂದ ನೋಡಿದಾಗ ನಮ್ಗೆ ಮೇಲ್ನೋಟಕ್ಕೆ ಏನೋ ಒಂದು ಗುಹೆ ಇದೆ ಅಂತ ಅಷ್ಟೇ ಗೊತ್ತಾಗುತ್ತೆ ಹೊರತು ಅದರಲ್ಲಿ ಏನಿದೆ ಅಂತ ಗೊತ್ತಾಗೋದಿಲ್ಲ ನಮ್ಗೆ. ಅವಾಗ ಮನುಷ್ಯ ಇದಾನಾ, ಪ್ರಾಣಿ ಇದೆಯಾ, ಅಥವಾ ಏನು ಇಲ್ಲ, ಏನು ಗೊತ್ತಾಗಲ್ಲ ನಮ್ಗೆ. ಅಲ್ಲಿ ಒಳಗಡೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಅಥವಾ ಯಾರಾದ್ರೂ ನಮ್ಗೆ ಪ್ರಾಮಾಣಿಕರು ಹೇಳಿದ್ರೆ, ನೋಡಪ್ಪ ಈ ಗುಹೆಯಲ್ಲಿ ಒಂದು ಸಿಂಹ ಇದೆ ಅಥವಾ ಏನೋ ಇದೆ ಅಂತ ಹೇಳಿದ್ರೆ ಅವಾಗ ಹೋಹೋ ಹಾಗ ಅಂತ ನಾವು ನಂಬುತ್ತೀವಿ. ಅದೇ ತರ ಇಲ್ಲೂ ಕೂಡ ಈ ಶರೀರವನ್ನ, ಈ ಪಂಚಕೋಶಗಳನ್ನ ಗುಹಾ ಅಂತ ಕರೆದಿದೆ ಉಪನಿಷತ್ತು. ಆ ಗುಹೆಯಲ್ಲಿ ಈ ಒಂದು ಚೈತನ್ಯ ಸ್ವರೂಪ ಅಲ್ಲಿ ಅಡಗಿದೆ ಅಂತ. ಅದು ಅಲ್ಲಿ ವ್ಯೋಮನಾಮಕ್ಕೆ ಅಜ್ಞಾನೇ ಕಾರಣೇ ಗೂಢಂ, ಎಲ್ಲಿ ಸರಿ ಗುಹೆ ಅಂತ ಗೊತ್ತಾಯ್ತು. ಆ ಗುಹೆಯಲ್ಲಿ ಕೂಡ ಎಲ್ಲಿದೆ ಅಂತ ಕೇಳಿದ್ರೆ, ಆ ಗುಹೆಯಲ್ಲೇನು ಕೂಡ ಒಂದು ವ್ಯೋಮ ಅಂದ್ರೆ ಒಂದು ಆಕಾಶ, ಆಕಾಶ ಅಂತ ಹೇಳಿದ್ರೆ ಒಂದು ಒಂದು ಜಾಗ, ಒಂದು ಜಾಗ ಅಂತ ಹೇಳ್ಕೊಡೋಣ. ಅಂತ ಒಂದು ಸ್ಪೇಸ್ ಅಲ್ಲಿ ಅದಕ್ಕೆ ಅಜ್ಞಾನ ಅಂತ ಹೇಳ್ತಿಕೊಟ್ಟಿದ್ದಾರೆ. ಅದರಲ್ಲಿ ಈ ಆತ್ಮ ಚೈತನ್ಯ ಗೂಢವಾಗಿ ಅಲ್ಲಿ ನಮ್ಗೆ ಉಪಲಬ್ಧಿ ಇದೆ ಅಂತ. ಈ ಅಜ್ಞಾನ ಅನ್ನೋದು ಯಾವ್ದು ಅಂತ ಕೇಳಿದ್ರೆ, ನಾವು ಪಂಚಕೋಶಗಳಲ್ಲಿ ನಾವು ಒಂದು ಕಾರಣ ಶರೀರ ಅಂತ ಒಂದು ಹೇಳ್ತೀವಿ, ಅದನ್ನ ಹೇಳ್ಬೋದು. ಯಾಕಂದ್ರೆ ಈ ಕಾರಣ ಶರೀರ ಅನ್ನೋದೇ ಆತ್ಮನಿಗೆ ತುಂಬಾ ಹತ್ತಿರದಲ್ಲಿರೋದು. ಅದಾದ್ಮೇಲೆ ಅದಕ್ಕೆ ಆನಂದಮಯ ಕೋಶ ಅಂತಾನು ಹೇಳ್ಬೋದು. ಅದಾದ್ಮೇಲೆ ನಮಗೆ ವಿಜ್ಞಾನಮಯ ಕೋಶ, ಆಮೇಲೆ ಮನೋಮಯ ಕೋಶ, ಆಮೇಲೆ ಪ್ರಾಣಮಯ ಕೋಶ, ಆಮೇಲೆ ಅನ್ನಮಯ ಕೋಶ, ಈ 5 ಕೋಶಗಳು ಹಾಗೆ ಒಂದಾಗಿ ಬಂದಿದೆ. ಅದರಲ್ಲಿ ಅತ್ಯಂತ ಸ್ಥೂಲವಾಗಿರೋದು ಅನ್ನಮಯ ಕೋಶ, ಅಂದ್ರೆ ನಮ್ಮ ಸ್ಥೂಲ ಶರೀರ ಅನ್ನೋದು. ಅದಾದ್ಮೇಲೆ ಸೂಕ್ಷ್ಮ ಶರೀರ ಅನ್ನೋದ್ರಲ್ಲಿ ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಇದೆಲ್ಲ ಸೇರುತ್ತೆ. ಆನಂದಮಯ ಅನ್ನೋದೇ ಕಾರಣ ಶರೀರ ಅಂತ ಗುರುತು ಮಾಡಿದ್ದಾರೆ ಶಾಸ್ತ್ರದಲ್ಲಿ. ಈ ಅದಕ್ಕಿಂತ ಸೂಕ್ಷ್ಮ ನೋಡಿ, ಈ 5ರಲ್ಲಿ ಒಂದನ್ನ ನೋಡಿದಾಗ ಇನ್ನೊಂದು ಸೂಕ್ಷ್ಮ, ಅಂದ್ರೆ ಅನ್ನಮಯ ಕೋಶ ಅತ್ಯಂತ ಸ್ಥೂಲ,
ಅದಕ್ಕಿಂತ ಸ್ವಲ್ಪ ಕಡಿಮೆ ಸ್ಥೂಲ ಅದೇ ಸೂಕ್ಷ್ಮ ಯಾವುದು ಪ್ರಾಣಮಯ, ಅದಕ್ಕಿಂತ ಸ್ವಲ್ಪ ಸೂಕ್ಷ್ಮ ಮನೋಮಯ, ಅದಕ್ಕಿಂತ ಸೂಕ್ಷ್ಮ ವಿಜ್ಞಾನಮಯ, ಅದಕ್ಕಿಂತ ಸೂಕ್ಷ್ಮ ಆನಂದಮಯ. ಹೀಗೆ ನಮಗೆ ಕೋಶಗಳಲ್ಲಿ ಒಂದು ಸೂಕ್ಷ್ಮ ತಾರತಮ್ಯ ಇರುತ್ತೆ. ಆ ಅತ್ಯಂತ ಸೂಕ್ಷ್ಮವಾಗಿರೋ ಇರೋ ಈ ಆನಂದಮಯ ಕೋಶ ಅಂತ ಹೇಳ್ತೀವಲ್ಲ, ಅದರಲ್ಲಿ ತುಂಬಾ ತುಂಬಾ ಸೂಕ್ಷ್ಮವಾಗಿರೋ ಈ ಕಾರಣಶರಿ ಕಾರಣಂ ಅಂತ ಪ್ರಪಂಚಕ್ಕೆಲ್ಲ ಕಾರಣವಾಗಿರೋ ಯಾವ ಒಂದು ಅಜ್ಞಾನ ಅಥವಾ ಮಾಯೆ ಅಥವಾ ಪ್ರಕೃತಿ ಮೂಲ ಪ್ರಕೃತಿ ಅಂತ ಹೇಳ್ತೀವೋ ಅದು ನಮ್ಮ ಶರೀರದಲ್ಲೇನೆ ಕೂಡ ಇದೆ ಅಂತ ಉಪನಿಷತ್ತು ನಮಗೆ ತೋರಿಸ್ಕೊಡ್ತಾ ಇದೆ. ಅಂತ ಒಂದು ಬ್ರಹ್ಮದಲ್ಲಿ, ಅಂತ ಒಂದು ಅಜ್ಞಾನದಲ್ಲಿ ಅದಕ್ಕೆ ಅವಿದ್ಯೆ ಅಜ್ಞಾನ ಮೂಲ ಪ್ರಕೃತಿ ಮಾಯೆ ಅಂತ ಬೇರೆ ಬೇರೆ ಹೆಸರುಗಳಿದೆ. ಅದರಲ್ಲಿ ಒಂದು ಪ್ರತಿಭಾನ ಅಂದ್ರೆ ಅದರಲ್ಲಿ ಒಂದು ಪ್ರತಿಬಿಂಬ ರೂಪದಲ್ಲಿ ಈ ಚೈತನ್ಯ ಸ್ವರೂಪ ಆತ್ಮ ಚೈತನ್ಯ ಸ್ವರೂಪ ಅಲ್ಲಿ ನಮಗೆ ಅಡಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅಖಂಡವಾಗಿರೋ ಈ ಬ್ರಹ್ಮಚೈತನ್ಯ ಅನ್ನೋದು ಅಲ್ಲಿ ಯಾತಕ್ಕೆ ಇರಬೇಕು ಅಂತ ಕೇಳಿದ್ರೆ ಅದಕ್ಕೆ ಒಂದು ಪ್ರಯೋಜನ ಇದೆ, ಆತರ ಹೇಳ್ಕೊಡಕ್ಕೆ ಒಂದು ಪ್ರಯೋಜನ ಇದೆ. ನಮ್ಮಲ್ಲಿ ನಾವು ಎಲ್ಲರೂ ಕೂಡ ನಾವು ನಮ್ಮನ್ನ ಒಂದು ಚೇತನ ವ್ಯಕ್ತಿ ಅಂತಾನೆ ತಿಳಿತೇವೆ ಹೊರತು ನಮ್ಮನ್ನ ಯಾರು ಕೂಡ ನಾವು ಜಡ ಅಂತ ತಿಳಿತಾ ಇಲ್ಲ. ಹಾಗಾದ್ರೆ ಆದ್ರೆ ಈ ಶರೀರ ಇಂದ್ರಿಯ ಇದೆಲ್ಲ ಜಡ ಅಂತ ಉಪನಿಷತ್ ಹೇಳ್ಕೊಡ್ತಾ ಇದೆ ನಮ್ಗೆ. ಆದ್ರೆ ನಾವು ಒಂದು ಒಂದು ಕಾಂಪೋಸಿಟ್ ಒಂದು ಕಾಂಪೋಸಿಟ್ ಪರ್ಸನ್ ಅಂತ ಹೇಳಿದಾಗ ಈ ಪರ್ಸನ್ ಅನ್ನೋದ್ರಲ್ಲಿ ಒಂದು ಚೈತನ್ಯಾಂಶ ಇದೆ ಮತ್ತು ಜಡಾಂಶ ಇದೆ, ಎರಡೂ ಇದೆ. ಈ ಈ ಜಡಾಂಶದ ಜೊತೆಗೆ ನಾವು ಒಂದು ತಾದಾತ್ಯವನ್ನು ಹೊಂದಿ ಆ ಜಡಾಂಶದ ಯಾವುದೊಂದು ಧರ್ಮಗಳೆಲ್ಲ ಇದೆಯೋ, ಕ್ಯಾರೆಕ್ಟರಿಸ್ಟಿಕ್ಸೋ ಅಥವಾ ಅಟ್ರಿಬ್ಯೂಟ್ಸ್ ಅಲ್ಲಿ ಇದೆಯೋ ಅದೆಲ್ಲ ನನ್ನ ಅಟ್ರಿಬ್ಯೂಟ್ಸ್ ಅಂತ ತಿಳ್ಕೊಂಡಿರೋದ್ರಿಂದ ನಮಗೆ ಈ ಸಂಸಾರ ಅಂತ ಒಂದು ಸ್ಥಿತಿ ಬಂದಿದೆ. ಅದರಿಂದ ನಾವು ಬಿಡಿಸ್ಕೊಂಡು ಕೇವಲ ಚೈತನ್ಯ ಸ್ವರೂಪ ಮಾತ್ರ ನಾನು ಅಂತ ತಿಳಿದಾಗ ಒಬ್ಬನಿಗೆ ಈ ಸಂಸಾರ ಸ್ಥಿತಿಯಿಂದ ಅವನಿಗೆ ಮುಕ್ತಿ ಸಿಗುತ್ತೆ ಅನ್ನೋದನ್ನ ನಮಗೆ ಬೇರೆ ಕಡೆ ಎಲ್ಲ ತುಂಬಾ ಹೇಳ್ಕೊಟ್ಟಿದ್ದಾರೆ. ಯಾವುದರಲ್ಲಿ, ಉದಾಹರಣೆಗೆ ಭಗವದ್ಗೀತೆ 13ನೇ ಅಧ್ಯಾಯದಲ್ಲಿ ಇದನ್ನೇ ಇಟ್ಕೊಂಡು ಕ್ಷೇತ್ರಜ್ಞ ಮತ್ತು ಕ್ಷೇತ್ರ ಅಂತ ವಿಭಾಗ ಮಾಡಿ ತೋರಿಸ್ಕೊಟ್ಟಿದ್ದಾರೆ. ಸೊ ಹೀಗೆ ಇಲ್ಲಿ ಏನ್ ಮಾಡುತ್ತೆ, ಇಲ್ಲಿ ಇದು ಕೂಡ ಅದೇ ಕೆಲಸವನ್ನೇ ಮಾಡುತ್ತೆ. ಈ ತೈತ್ರಿಯ ಉಪನಿಷತ್ ಕೂಡ ಅದೇ ಕೆಲಸವನ್ನೇ ಮಾಡುತ್ತೆ. ಅದಕ್ಕೆ ಮುಂಚೆ ಏನ್ ಮಾಡ್ತಾ ಇದೆ, ಈ ಬ್ರಹ್ಮಚೈತನ್ಯ ಅನ್ನೋದು ಎಲ್ಲಿ ಸಿಗ್ತಾ ಇದೆ ನಮ್ಗೆ ಶರೀರದಲ್ಲಿ, ನಮ್ಗೆ ಕೈಯಲ್ಲ ಕಾಲಲ್ಲಿ ಇದೆಯಾ ಅಂತ ಕೇಳಿದ್ರೆ ಅಲ್ಲೆಲ್ಲ ನಾವು ಇದನ್ನ ತಿಳ್ಕೊಳಕ್ ಆಗೋದಿಲ್ಲ. ಅಲ್ಲಿ ಅದನ್ನ ತಿಳ್ಕೊಳ್ಬೇಕಾದ ಒಂದು ಪ್ರಕ್ರಿಯೆ ಇದೆ, ಆ ತಿಳ್ಕೊಳ್ಬೇಕಾದ ಒಂದು ಸ್ಥಾನ ಇದೆ ಅಂತ ಹೇಳ್ಬಿಟ್ಟು ಅದನ್ನ ತಿಳ್ಕೊಳಕ್ಕೆ ಒಂದು ಸ್ಥಾನವನ್ನ ಕಲ್ಪಿಸಿಕೊಟ್ಟಿದೆ ಉಪನಿಷತ್ತು. ಈ ಅಜ್ಞಾನ ಅಂತ ಒಂದು ಆಕಾಶ ಇದೆಯಲ್ಲ, ಅದರಲ್ಲಿ ಈ ಚೈತನ್ಯದ ಒಂದು ಪ್ರತಿಬಿಂಬ ಇದೆ ಅಂತ ಹೇಳ್ತಾ ಇದೆ. ಯತ್ ಸತ್ಯಂ ಬ್ರಹ್ಮ ಕೋಶಾಖ್ಯ ಗುಹಾಯಾಂ ವ್ಯೋಮ ನಾಮಕೆ ಅಜ್ಞಾನೇ ಕಾರಣೇ ಗೂಢಂ. ಗೂಢಂ ಅಂದ್ರೆ ಏನು, ಅದರಲ್ಲಿ ಒಂದು ರಹಸ್ಯವಾಗಿ ಅದಿದೆ, ಹೊರಗಡೆ ಕಾಣಿಸ್ತಾ ಇಲ್ಲ, ಆದ್ರೆ ರಹಸ್ಯವಾಗಿ ಅಲ್ಲಿದೆ. ಅದು ನಮ್ಗೆ ಯಾರಾದ್ರೂ ಹೇಳ್ಕೊಟ್ಟು ತಿಳ್ಕೊಂಡು ಆಮೇಲೆ ನಾವು ಇದೇ ಅದು ಅಂತ ತಿಳ್ಕೊಳಕ್ಕೆ, ಆಮೇಲೆ ಇದೇ ನಾನು ಅಂತ ತಿಳ್ಕೊಳಕ್ಕೆ ಆಗುತ್ತೆ ಆಮೇಲೆ. ಹಾಗಾಗಿ ಗೂಢಂ ತಸ್ಮಾತ್ ಆಕಾಶ ಉದ್ಗತಃ, ಅದರಿಂದ ಅಂತ ಒಂದು ಚೈತನ್ಯದಿಂದ ಅಂತ ಒಂದು ಬ್ರಹ್ಮದಿಂದ ಯಾವುದು ಅಜ್ಞಾನದಲ್ಲಿ ಒಂದು ಪ್ರತಿಬಿಂಬವಾಗಿದೆಯಲ್ಲ ಬ್ರಹ್ಮ, ಅದರಿಂದ ಈ ಚೈತನ್ಯ ಈ ಆಕಾಶ ಅನ್ನೋದು ಉತ್ಪತ್ತಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಕ್ರಮವಾಗಿ ಒಂದೊಂದು ಭೂತವು ಹೊರಗಡೆ ಬರುತ್ತೆ. ಖಂ ವಾಯುವಗ್ನಿ ಜಲೋರ್ವ್ಯೋಷಧಿ ಅನ್ನ ದೇಹೇಶು ಕಾರಣಂ ಪೂರ್ವಂ ಪೂರ್ವಂ ಭವೇತ್ ಕಾರ್ಯಂ ಪರಂ ಪರಮಿತೀಕ್ಷತಾಂ. ಇವಾಗ ಅದಾದ್ಮೇಲೆ ಖಂ ಅಂತ ಹೇಳಿದ್ರೆ ಆಕಾಶ, ವಾಯು ಅಂತ ಹೇಳಿದ್ರೆ ಗೊತ್ತಿದೆ ವಾಯುನೆ, ಅಗ್ನಿ, ಆಮೇಲೆ ಜಲ ಮತ್ತು ಉರ್ವಿ ಅಂತ ಹೇಳಿದ್ರೆ ಪೃಥ್ವಿ ಅಂತ, ಆಮೇಲೆ ಔಷಧಿ. ಅದರಿಂದ ಪೃಥ್ವಿಯಿಂದ ಔಷಧಿ ಅಂತ ಹೇಳಿದ್ರೆ ನಾವು ಯಾವ ಒಂದು ವೆಜಿಟೇಷನ್ ಅಂತ ಹೇಳ್ತೀವೋ, ಗಿಡ ಸಸಿ ಅಂತ ಹೇಳ್ತೀವೋ, ಪೈರು ಅಂತ ಹೇಳ್ತೀವೋ, ಅದೆಲ್ಲ ಈ ಪೃಥ್ವಿಯ ತತ್ವದಿಂದ ಬರುತ್ತೆ. ಆಮೇಲೆ ಏನಾಗುತ್ತೆ, ಆ ಪೃಥ್ವಿಯಿಂದ ಪುರುಷ ಅಂದ್ರೆ ಆ ಅನ್ನ ದೇಹ ಶರೀರ ಪುಸ್ತೂಲ ಶರೀರ ಉತ್ಪತ್ತಿ ಆಗುತ್ತೆ. ಹೀಗೆ ಒಂದು ಕ್ರಮವನ್ನ ಈ ಉಪನಿಷತ್ತೆ ಹೇಳುತ್ತೆ. ಆಕಾಶಾದ್ ವಾಯು, ವಾಯೋರ್ ಅಗ್ನಿ, ಅಗ್ನಿರಾಪಃ, ಅದ್ಯ ಪೃಥಿವಿ, ಪೃಥಿವ್ಯ ಔಷಧಯ, ಔಷಧೀಭ್ಯೋ ಅನ್ನಂ, ಅನ್ನಾತ್ ಪುರುಷ ಅಂತ ಹೇಳ್ಬಿಟ್ಟು ಈ ಕ್ರಮವನ್ನು ಹೇಳುತ್ತೆ. ಔಷಧಿ ಅಂತ ಹೇಳಿದ್ರೆ ಈ ಗಿಡ ಸಸಿ ಅಂತೆಲ್ಲ ಹೇಳ್ತೀವಲ್ಲ, ಅದರಿಂದ ಅನ್ನ ಅನ್ನೋದು ಅಲ್ಲಿಂದ ಉತ್ಪತ್ತಿ ಆಗುತ್ತೆ. ನಮ್ಗೆ ಎಲ್ಲರಿಗೂ ಗೊತ್ತದು, ಈ ಅನ್ನವನ್ನ ತಿಂದ ಮೇಲೇನೆ ಒಬ್ಬನಿಗೆ ಒಂದು ಸ್ಥೂಲ ಶರೀರ ಉಂಟಾಗುತ್ತೆ. ಆಮೇಲೆ ಒಂದು ಸ್ಥೂಲ ಶರೀರ ಉತ್ಪತ್ತಿ ಆಗಕ್ಕೂ ಕೂಡ ಇದು ಅನ್ನ ಅನ್ನೋದು ಬೇಕಾಗಿದೆ. ಯಾಕಂದ್ರೆ ಈ ಅನ್ನ ಅನ್ನೋದೇ ಒಂದು ಪುರುಷನಲ್ಲಿ ಇದು ವೀರ್ಯವಾಗಿ ಅದು ಬದಲಾವಣೆ ಆಗುತ್ತೆ. ಹಾಗಾಗಿ ಸ್ತ್ರೀಯಲ್ಲಿ ಕೂಡ ಅದು ರಕ್ತ ಶೋಣಿತ ಅಂತೆಲ್ಲ ಹೇಳ್ತಾರಲ್ಲ, ಅದಾಗಿ ಬದಲಾವಣೆ ಆಗುತ್ತೆ. ಹೀಗೆ ಸ್ತ್ರೀ ಪುರುಷ ಒಂದು ಸಮಾಗಮದಿಂದ ಒಂದು ಒಂದು ವ್ಯಕ್ತಿಯ ಒಂದು ಶರೀರ ಉತ್ಪತ್ತಿ ಆಗುತ್ತೆ. ಹೀಗೆ ಕ್ರಮ ಇದೆ. ಸೊ ಇದರಲ್ಲಿ ಈ ಅನ್ನಮಯ ಶರೀರ ಅಂತ ಅದೇ ಉತ್ಪತ್ತಿ ಆಗೋದು, ಅದರಲ್ಲಿ ಇರೋ ಸೂಕ್ಷ್ಮ ಶರೀರ ಅಂತ ಇದೆಯಲ್ಲ, ಆ ಉತ್ಪತ್ತಿ ಆಗೋ ಒಂದು ಜೀವ ಇದ್ದಾನಲ್ಲ, ಅವನ ಒಂದು ಜೀವ ಅನ್ನೋದಿದೆಯಲ್ಲ ಅದು ಉತ್ಪತ್ತಿ ಆಗೋದಿಲ್ಲ, ಅವನ ಶರೀರ ಮಾತ್ರನೇ ಉತ್ಪತ್ತಿ ಆಗೋದು ತಾಯಿ ತಂದೆ ಒಂದು ಸಮಾಗಮದಿಂದ. ಆ ಜೀವಕ್ಕೆ ಇರೋ ಸೂಕ್ಷ್ಮ ಶರೀರ ಇದೆಯಲ್ಲ ಅದು ಮುಂಚೆನೆ ಇದೆ, ಅದು ಅನಾದಿ ಕಾಲದಿಂದ ಮುಂಚೆನೆ ಇದೆ. ಅದು ಹಿಂದಿನ ಶರೀರ ಒಂದು ಆ ಜೀವ ಪಡೆದಿರ್ತಾನಲ್ಲ ಅಲ್ಲೂ ಕೂಡ ಈ ಸೂಕ್ಷ್ಮ ಶರೀರ ಇದೇ ಸೂಕ್ಷ್ಮ ಶರೀರ ಇದ್ದಿದ್ದು. ಅದೇನಾಗುತ್ತೆ,
ಆ ಶರೀರದ ಒಂದು ಹಿಂದಿನ ಶರೀರದ ಒಂದು ಕಾಲ ಆದ್ಮೇಲೆ ಆ ಸೂಕ್ಷ್ಮ ಶರೀರ ಆ ಶರೀರದಿಂದ ಬಿಡಿಸ್ಕೊಂಡು ಅದು ಏನ್ ಮಾಡುತ್ತೆ ಹೊರಡು ಹೋಗಿ ಅದು ಬೇರೆ ಯಾವುದೋ ಒಂದು ಲೋಕಕ್ಕೆ ಹೋಗಿ ಅಲ್ಲಿ ಭೋಗಗಳೆಲ್ಲ ಅನುಭವಿಸಿ ಆ ಭೋಗವನ್ನ ಅನುಭವಿಸಕ್ಕೆ ಅಲ್ಲಿ ಒಂದು ಶರೀರವನ್ನ ಪಡ್ಕೊಂಡು ಮತ್ತೆ ಅದು ಭೋಗ ಮುಗಿದ ಮೇಲೆ ಈ ಲೋಕಕ್ಕೆ ಬರುತ್ತೆ. ಬಂದಾಗ ಮತ್ತೆ ಏನ್ ಮಾಡುತ್ತೆ ಈ ಒಂದು ಮತ್ತೆ ಒಂದು ಶರೀರವನ್ನ ಪ್ರಾಣಿ ಶರೀರವೋ ಪಕ್ಷಿ ಶರೀರವೋ ಮನುಷ್ಯ ಶರೀರವನ್ನು ಪಡ್ಕೊಳ್ಳುತ್ತೆ ಅದರ ಕರ್ಮಾನುಸಾರವಾಗಿ. ಹಾಗಾಗಿ ಆ ಜೀವ ಅಂತ ಯಾವ್ದು ಹೇಳ್ತೀವೋ ಅದಕ್ಕೆ ಸೂಕ್ಷ್ಮ ಶರೀರ ಅಂತ ಹೇಳೋದು. ಆ ಸೂಕ್ಷ್ಮ ಶರೀರ ಮಾತ್ರ ಹೊಸದಾಗಿ ಉತ್ಪತ್ತಿ ಆಗೋದಿಲ್ಲ, ಅದು ಮುಂಚೆ ಇದ್ದಿದ್ದೇ ಇರುತ್ತೆ. ಅದ್ರಲ್ಲಿ ಏನ್ ಬದಲಾವಣೆ ಆಗ್ತಾ ಇರುತ್ತೆ ಅಂತ ಹೇಳಿದ್ರೆ, ಒಂದೊಂದು ಜನ್ಮದಲ್ಲೂ ಕೂಡ ಏನೇನು ಕೆಲಸಗಳು ಏನೇನು ಕರ್ಮಗಳೆಲ್ಲ ನಾವು ಮಾಡ್ತೀವೋ ಏನೇನು ಜ್ಞಾನವನ್ನು ಪಡ್ಕೊಳ್ತಾ ಇರ್ತೀವೋ ಅದು ಲೌಕಿಕ ಜ್ಞಾನ ಇರ್ಬೋದು, ಶಾಸ್ತ್ರೀಯ ಜ್ಞಾನ ಇರ್ಬೋದು, ಅದು ವಿಹಿತ ಜ್ಞಾನವಾಗಿರ್ಬೋದು, ಪ್ರತಿಷ್ಠಿತ ಜ್ಞಾನವಾಗಿರ್ಬೋದು, ಅವುಗಳದೆಲ್ಲ ಒಂದು ಸಂಸ್ಕಾರ ಅನ್ನೋದು ಆ ಸೂಕ್ಷ್ಮ ಶರೀರದಲ್ಲಿ ಅಕ್ಯುಮುಲೇಟ್ ಆಗ್ತಾನೆ ಇರುತ್ತೆ ಅದು. ಆಮೇಲೆ ಭೋಗ ಅಂತ ನಾವು ಯಾವ್ದನ್ನ ಹೇಳ್ತೀವೋ ಒಂದು ಸುಖ ದುಃಖ ಭೋಗ ಅಂತ, ಅದನ್ನ ಕೂಡ ನಮ್ಗೆ ಮಾಡಕ್ಕೆ ಆ ಸೂಕ್ಷ್ಮ ಶರೀರನ ಬೇಕು ಮತ್ತು ಸ್ಥೂಲ ಶರೀರನು ಬೇಕು. ಹಾಗಾಗಿ ಹೀಗೆ ಒಂದು ಕ್ರಮದಲ್ಲಿ ಬರಬೇಕಾದ್ರೆ ಈ ಸ್ಥೂಲ ಶರೀರ ಉತ್ಪತ್ತಿ ಆಗಕ್ಕೆ ನಮಗೆ ಈ ಪಂಚಭೂತಗಳ ಒಂದು ಉತ್ಪತ್ತಿ ಬೇಕಾಗಿದೆ. ಆಮೇಲೆ ಭೌತಿಕ ಪ್ರಪಂಚಕ್ಕೂ ಪಂಚಭೂತಗಳ ಒಂದು ಉತ್ಪತ್ತಿ ಬೇಕಾಗಿದೆ. ಸೊ ಇಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಈ ಐದು ಭೂತಗಳು, ಆಮೇಲೆ ಅದರಿಂದ ಬಂದಿರೋ ಅನ್ನ ಅನ್ನೋದು, ಆಮೇಲೆ ಅದರಿಂದ ಶರೀರ ಅನ್ನೋದು, ಪುರುಷ ಅನ್ನೋದೇ ಶರೀರ ಅಂತ, ಇವುಗಳಿಗೆ ಒಂದು ಕಾರ್ಯಕಾರಣ ಭಾವ ಇದೆ ಇದರಲ್ಲಿ. ಅಂದ್ರೆ ಪೂರ್ವಂ ಪೂರ್ವಂ ಭವೇತ್ ಕಾರ್ಯಂ ಪರಂ ಪರಂ ಇದು ಈಕ್ಷತಾಂ. ಇವಾಗ ಈ ಸೀರೀಸ್ ಹೇಳಿದಾರಲ್ಲ, ಆಕಾಶ ವಾಯು ಅಗ್ನಿ ಜಲ ಪೃಥ್ವಿ ಮತ್ತು ಔಷಧಿ ಮತ್ತು ಅನ್ನ ಮತ್ತು ಪುರುಷ, ಇಷ್ಟುದ್ರಲ್ಲಿ ಇಷ್ಟು ಒಂದು ಸೀರೀಸ್ ಅಲ್ಲಿ ಈ ಪುರುಷ ಅನ್ನೋಂತ ಅದೇ ಸ್ಥೂಲ ದೇಹ ಅಂತ ಇದೆಯಲ್ಲ ಅದೇ ಕೊನೆ ಕಾರ್ಯ ಅಂತ ಇಟ್ಕೊಂಡ್ರೆ ಅದು ಕೊನೆ ಕಾರ್ಯ ಅಲ್ಲ, ಅದರಿಂದನೂ ಮೇಲಕ್ಕೆ ಬೇಕಾದಷ್ಟು ಬೇರೆ ಬೇರೆ ಬರ್ತಾ ಇರುತ್ತೆ. ಆದ್ರೆ ಇದು ಕೊನೆ ಕಾರ್ಯ ಅಂತ ನಾವು ಹೇಳಿದ್ರೆ ಇದಕ್ಕೆ ಕಾರಣವಾಗಿರೋದು ಯಾವುದು, ಅದಕ್ಕೆ ಜಸ್ಟ್ ಪ್ರಿಸೀಡಿಂಗ್ ವಸ್ತು ಅದು ಯಾವುದು ಅಂತ ಹೇಳಿದ್ರೆ ಈ ಅನ್ನ ಅನ್ನೋದು. ಅನ್ನಕ್ಕೆ ಪ್ರಿಸೀಡಿಂಗ್ ಆಗಿರೋದು ಔಷಧಿ ಅಂತ, ಔಷಧಿಗೆ ಪ್ರಿಸೀಡಿಂಗ್ ಆಗಿರೋದು ಕಾರಣ ಅದಕ್ಕೆ ಕಾರಣ ಯಾವುದು ಅಂತ ಹೇಳಿದ್ರೆ ಪೃಥ್ವಿ ಅಂತ, ಪೃಥ್ವಿಭೂತ. ಪೃಥ್ವಿ ತತ್ವದಕ್ಕೆ ಕಾರಣ ಯಾವುದು ಅಂತ ಹೇಳಿದ್ರೆ ಜಲತತ್ವ. ಜಲತತ್ವಕ್ಕೆ ಕಾರಣ ಯಾವುದು ಅಂತ ಹೇಳಿದ್ರೆ ಅಗ್ನಿತತ್ವ. ಅಗ್ನಿತತ್ವಕ್ಕೆ ಕಾರಣ ಅನ್ನೋದು ವಾಯುತತ್ವ. ವಾಯುವಿಗೆ ಕಾರಣ ಅನ್ನೋದು ಆಕಾಶ ತತ್ವ. ಆಕಾಶಕ್ಕೆ ಕಾರಣ ಅನ್ನೋದು ಈ ಅವ್ಯಾಕೃತ ಅಥವಾ ಮಾಯೆ ಅಂತ ಹೇಳ್ಬೋದು. ಅದರಿಂದ ಅದಕ್ಕೆ ಕಾರಣ ಯಾವುದು ಅಥವಾ ಅದಕ್ಕೆ ಅಧಿಷ್ಠಾನ ಯಾವುದು ಅಂತ ಹೇಳಿದ್ರೆ ಆತ್ಮ ಅಂತ ಹೇಳಿ ನಾವು ಹೀಗೆ ಒಂದು ಕ್ರಮವನ್ನ ಇದು ಈ ಶ್ಲೋಕದಲ್ಲಿ ಅವರು ತೋರಿಸ್ಕೊಟ್ಟು ಕಾರ್ಯಕಾರಣ ಭಾವ ಇವುಗಳಲ್ಲಿ ಹೇಗೆ ಸಿದ್ಧಿಸುತ್ತೆ ಅನ್ನೋದನ್ನ ಕೂಡ ಇವರು ತೋರಿಸ್ಕೊಟ್ಟಿದ್ದಾರೆ. ಇವಾಗ ಮುಂದಕ್ಕೆ ಈ ನೋಡಿ, ಇವಾಗ ಸೃಷ್ಟಿ ಆಗೋಗಿದೆ. ಇವಾಗ ಅಂದ್ರೆ ಪಂಚಭೂತಗಳೆಲ್ಲ ಉಂಟಾಗಿದೆ, ಭೌತಿಕ ಪ್ರಪಂಚನೂ ಸೃಷ್ಟಿಯಾಗಿದೆ. ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಆ ಸೃಷ್ಟಿಯಾಗಿರೋ ಪ್ರಪಂಚದಲ್ಲಿ ಪ್ರಪಂಚ ಬ್ರಹ್ಮದಿಂದಲೇ ಬಂದಿರೋದ್ರಿಂದ ಈ ಪ್ರಪಂಚದಲ್ಲಿ ಹೇಗೆ ನಾವು ಲೋಕದಲ್ಲಿ ಮಣ್ಣಿಂದ ಉತ್ಪನ್ನವಾದ ಈ ಘಟದಲ್ಲಿ ಅಥವಾ ಇನ್ನು ಬೇರೆ ಬೇರೆ ಏನು ನಾವು ಮಣ್ಣಿನ ಉತ್ಪಾದನೆಗಳು ಏನೇನು ಮಾಡ್ತೀವೋ ಅದರಲ್ಲೆಲ್ಲ ಮಣ್ಣಿನ ಅಂಶ ಖಂಡಿತ ಇದ್ದೇ ಇದೆ. ಅದೇ ಸಮಯದಲ್ಲಿ ಆ ವಸ್ತುಗೆ ಸಂಬಂಧಪಟ್ಟ ಒಂದು ನಾಮರೂಪ ಅದು ಕೂಡ ಇದೆ ಅದರಲ್ಲಿ. ಹೇಗೆ ನಾವು ಹಿಂದೆ ನೋಡಿದ್ದೀವೋ ಐದು ಅಂಶ ಒಂದೊಂದು ವಸ್ತುವಲ್ಲಿ ಇದೆ ಅಂತ, ಅಸ್ಥಿ ಭಾತಿ ಪ್ರಿಯಂ ನಾಮ ರೂಪಂ ಇತ್ಯ ಅಂಶ ಪಂಚಕಂ ಆದ್ಯತ್ರಯಂ ಬ್ರಹ್ಮರೂಪಂ ಮಾಯಾರೂಪಂ ತಥೋದ್ವಯಂ ಅಂತ ನಾವು ಒಂದು ಸೂತ್ರ ಒಂದು ಫಾರ್ಮುಲಾ ನಮ್ಗೆ ಕೊಟ್ಟಿದ್ದಾರೆ. ಅದನ್ನ ಇವಾಗ ಇಲ್ಲಿ ಕೆಲವು ಶ್ಲೋಕಗಳಲ್ಲಿ ಅವರು ಪ್ರತಿಪಾದನೆ ಮಾಡ್ತಾರೆ, ಅದೇ ಫಾರ್ಮುಲಾನ ಇವರು ಪ್ರತಿಪಾದನೆ ಮಾಡ್ತಾರೆ, ಎಕ್ಸ್ಪೌಂಡ್ ಮಾಡಿ ಅದನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಇಲ್ಲಿ ಏನಾಗುತ್ತೆ, ಈ ಪ್ರಪಂಚ ಅನ್ನೋದು ಈ ಪಂಚಭೂತ ಕ್ರಮದಲ್ಲಿ ಉತ್ಪತ್ತಿ ಆಗಿದೆ. ಅದು ಕೂಡ ಪಂಚಭೂತಗಳು ಕೂಡ ಬ್ರಹ್ಮದಿಂದಲೇ ಉತ್ಪತ್ತಿ ಆಗಿರೋದ್ರಿಂದ ಈ ಪಂಚಭೂತಗಳಲ್ಲಿ ಮತ್ತು ಉತ್ಪನ್ನವಾದ ಒಂದು ಪ್ರಪಂಚದಲ್ಲಿ ಬ್ರಹ್ಮದ ಅಂಶ ಇದೆ ಖಂಡಿತ. ಹೇಗೆ ಕಾರಣದ ಅಂಶ ಕಾರ್ಯದಲ್ಲಿ ಖಂಡಿತ ಇರುತ್ತೋ ಆತರ, ಅದು ಬಿಟ್ಟು ಈ ಒಂದು ಪಂಚಭೂತಗಳಿಗೆ ಮತ್ತು ಭೌತಿಕ ಪ್ರಪಂಚಕ್ಕೆ ನಾಮರೂಪ ಕೂಡ ಇದೆ. ಹಾಗಾಗಿ ಈ ನಾಮರೂಪ ಅನ್ನೋದು ಮಾಯೆಗೆ ಸೇರಿದ್ದು, ಆದ್ರೆ ಈ ಬ್ರಹ್ಮ ಅಂಶ ಅಂತ ಇರೋದು ಅಸ್ಥಿ ಭಾತಿ ಪ್ರೇಮ್ ಅನ್ನೋದು ಸತ್ಯಂ ಜ್ಞಾನಂ ಆನಂದಂ ಅಂತ ಹೇಳ್ತೀವಲ್ಲ ಅದು ಬ್ರಹ್ಮಕ್ಕೆ ಸೇರಿದ್ದು ಅನ್ನೋದನ್ನ ಮುಂದಿನ ಶ್ಲೋಕಗಳಲ್ಲಿ ಅವರು ಪ್ರತಿಪಾದನೆ ಮಾಡ್ತಾರೆ. ಇಂದ್ರೋ ಮಾಯಾ ಭೀರಭವತ್ ಬಹುರೂಪ ಇತಿ ಶ್ರುತೇ ಆಸನ್ ಮಾಯಿಕ ರೂಪಾಣಿ ಖಾದೀನಿ ಬ್ರಹ್ಮ ಗಾನಿಹಿ. ನೋಡಿ ಇದರಲ್ಲಿ ಹೇಳ್ತಾ ಇದ್ದಾರೆ, ಈ ಬೃಹದಾರಣ್ಯಕದಲ್ಲಿ ಒಂದು ಮಂತ್ರ ಇದೆ, ಇಂದ್ರೋ ಮಾಯಾಭಿ ಪುರುರೂಪ ಈಯತೆ ಅಂತ ಒಂದು ಮಂತ್ರ ಇದೆ. ಅಲ್ಲಿ ಇಂದ್ರ ಅಂತ ಹೇಳಿದ್ರೆ ಅದು ಸಂಸ್ಕೃತದಲ್ಲಿ ವ್ಯಾಕರಣದಲ್ಲಿ ಇದ್ ಅಂತ ಒಂದು ಧಾತು, ಆ ಧಾತುವಿಗೆ ಪರಮೇಶ್ವರ ಅಂತ ಅರ್ಥ ಇದೆ. ಪರಮೇಶ್ವರ ಅಂದ್ರೆ ಪರಬ್ರಹ್ಮ ಅಂತ ಅರ್ಥ ಇದೆ. ಸೊ ಇಂದ್ರ ಮಾಯಾಭಿ ಪುರುರೂಪ ಈಯತೆ ಅಂತ ಮಂತ್ರ. ಅದಕ್ಕೇನ್ ಅರ್ಥ ಅಂತ ಹೇಳಿದ್ರೆ, ಈ ಪರಮೇಶ್ವರ ಅಂದ್ರೆ ಬ್ರಹ್ಮವು ಮಾಯೆಯಿಂದ ಅಂದ್ರೆ ಮಾಯಾಶಕ್ತಿಯನ್ನ ಪಡ್ಕೊಂಡು ಅಥವಾ ಮಾಯಾಶಕ್ತಿಯ ಒಂದು ಅವಲಂಬನೆಯಿಂದ ಹಲವಾರು ರೂಪಗಳನ್ನ ಅದು ಹೊಂದಿದೆ ಅಂತ ಆ ಮಂತ್ರ ಹೇಳ್ತಾರೆ.
ಯಾತಿಕೆ ಹಲವಾರು ರೂಪ ಹೊಂದಿದೆ ಅಂತ ಅಲ್ಲೇ ಆ ಮಂತ್ರದಲ್ಲಿ ಕ್ಲಾರಿಫಿಕೇಶನ್ ಕೊಡುತ್ತೆ ಅದು, ಉತ್ತರ ಕೊಡುತ್ತೆ ಅದು. ಯಾತಿಕೆ ಅಂದ್ರೆ ಬ್ರಹ್ಮವು ನನ್ನನ್ನ ತಿಳ್ಕೊಳ್ಬೇಕಾದ್ರೆ ಈ ವ್ಯಕ್ತಿ ಜನಗಳು ಅವ್ರಗಳಿಗೆ ನನ್ನ ತಿಳ್ಕೊಳ್ಳಕ್ಕೆ ಬೇರೆ ದಾರಿ ಇಲ್ವೇ ಇಲ್ಲ, ಅದು ಯಾವ್ದು ಅದು ಅದಕ್ಕೆ ಒಂದು ದಾರಿ ಮಾಡ್ಕೊಡಕ್ಕಾಗಿ ನಾನು ಹಲವಾಗಿ ನಾನು ನನ್ನನ್ನು ತೋರ್ಪಡಿಸ್ಕೊಳ್ತಾ ಇದ್ದೀನಿ. ಅವಾಗ ಆ ಬ್ರಹ್ಮವೇ ತನ್ನನ್ನು ಹಲವಾಗಿ ತೋರ್ಪಡಿಸ್ಕೊಂಡಾಗ ಆ ಬ್ರಹ್ಮವೇ ಬ್ರಹ್ಮದಿಂದಲೇ ಬಂದಿರೋ ನಮಗೆ ವೇದ ಅಂತ ಒಂದು ಒಂದು ಸಹಕಾರ ಇದೆಯಲ್ಲ, ಒಂದು ಉಪಕರಣ ಅಂತ ಹೇಳ್ಬೋದು, ಟೂಲ್ ಅಂತ ಹೇಳ್ಬೋದು. ವೇದ ಅನ್ನೋದನ್ನ ಒಂದು ಯೂಸರ್ ಮ್ಯಾನ್ಯುವಲ್ ಅಂತ ಹೇಳ್ಬೋದು. ಅದ್ರ ಮುಖಾಂತರ ನಮ್ಗೆ ಏನ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಯಾವ ಒಂದು ಬ್ರಹ್ಮ ಇಷ್ಟು ರೂಪಗಳಾಗಿ ಆಗಿದೆಯೋ ಆ ರೂಪಗಳನ್ನ ನೋಡ್ಬಿಟ್ಟು ನಮ್ಗೆ ಏನೋ ಗೊತ್ತಾಗುತ್ತೆ, ಓಹೋ ಇಷ್ಟು ರೂಪಗಳಲ್ಲೂ ಇರೋದು ಬ್ರಹ್ಮವೇ ಅಂತ ಗೊತ್ತಾಗುತ್ತೆ ನಮಗೆ. ಇಷ್ಟು ರೂಪಗಳಾಗಿ ಆಗಿರೋದು ಬ್ರಹ್ಮವೇ, ಹಾಗಾಗಿ ರೂಪಗಳನ್ನ ನೋಡ್ಬಿಟ್ಟು ನಾವೇನ್ ಮಾಡ್ಬೋದು, ಆ ಬ್ರಹ್ಮವನ್ನ ನಾವು ಕಲ್ಪನೆ ತಿಳ್ಕೊಬೋದು, ಇನ್ಫರ್ ಮಾಡ್ಕೋಬಹುದು. ಅದಕ್ಕಾಗಿ ಬ್ರಹ್ಮವನ್ನ ತಿಳ್ಕೊಳ್ಳಕ್ಕೆ ಒಬ್ಬನಿಗೆ ನಾನು ಹಲವಾಗಿ ಹಲವಾದ ರೂಪಗಳನ್ನ ನಾನು ಹೊಂದಿದ್ರೆ ಅವಾಗ ನನ್ನ ತಿಳ್ಕೊಳ್ಳಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ಬಿಟ್ಟು ಇದು ಅಷ್ಟೊಂದು ರೂಪಗಳನ್ನ ಪಡೀತು ಅಂತ ಆ ಉಪನಿಷತ್ ಹೇಳುತ್ತೆ ತೈತ್ರಿಯ. ಇಲ್ಲಿ ಅದನ್ನ ಇವರು ಅಲ್ಯೂಡ್ ಮಾಡ್ತಾ ಇದ್ದಾರೆ, ಅದನ್ನ ಸುಮ್ಮನೆ ಒಂದು ಅದನ್ನ ಇಲ್ಲಿ ಅದನ್ನ ಒಂದು ಸೂಚನೆ ಕೊಡ್ತಾ ಇದ್ದಾರೆ ಇಲ್ಲಿ. ಇಲ್ಲಿ ಇತಿ ಶ್ರುತೇಹೆ ಆಸನ್ನೇ ಮಾಯಿಕ ರೂಪಾಣಿ ಖಾದೀನಿ ಬ್ರಹ್ಮಗಾನಿಹಿ. ಖ ಅಂತ ಹೇಳಿದ್ರೆ ಕಮ್ ಅಂತ ಹೇಳಿದ್ರೆ ಆಕಾಶ, ಆಕಾಶ ಮುಂತಾದ ಎಲ್ಲಾ ಪಂಚಭೂತಗಳು ಕೂಡ ಬ್ರಹ್ಮದ ಬ್ರಹ್ಮದಿಂದ ಬಂದಿರೋದ್ರಿಂದ ಅದರಲ್ಲೆಲ್ಲ ಕೂಡ ಒಂದು ಬ್ರಹ್ಮ ಅಂಶ ಅನ್ನೋದು ಇದ್ದೇ ಇದೆ ಅನ್ನೋದನ್ನ ಈ ಶ್ಲೋಕದಲ್ಲಿ ಅವ್ರು ಹೇಳಿದ್ರು. ಹಾಗಾದ್ರೆ ಏನಾಯ್ತು ಈ ಮಾಯಿಕ ರೂಪಾಣಿ, ಯಾಕಂದ್ರೆ ಶ್ಲೋಕನೇ ಆ ಮಂತ್ರನೇ ಏನ್ ಹೇಳ್ತಾ ಇದೆ, ಇಂದ್ರೋ ಮಾಯಾಭಿಹಿ ಪುರುರೂಪಯ್ಯತೆ ಅಂತ. ಮಾಯಾ ಅಂತ ಹೇಳಿದ್ರೆ ನಮ್ಗೆ ಮಾಯಾ ಅಂತ ನಮ್ಗೆ ಅದನ್ನೇ ಶಕ್ತಿ ಅಂತ ಹೇಳಿದ್ದಾರೆ. ಹಾಗಾಗಿ ಆ ಮಂತ್ರದಲ್ಲಿ ಏನಾಗಿದೆ ಅಂದ್ರೆ, ಯದ್ಯಪಿ ಮಾಯಾ ಅನ್ನೋ ಶಬ್ದವನ್ನ ಈ ಶಕ್ತಿಯಿಂದ ನೇರಾಗಿ ತಗೊಳ್ದೇ ಹೋದ್ರು ಕೂಡ ಮಾಯಾ ಅನ್ನೋ ಶಬ್ದಕ್ಕೆ ಜ್ಞಾನಂ ಅಂತ ಒಂದು ಶಬ್ದ ಇದೆ. ಜ್ಞಾನಂ ಅಂದ್ರೆ ಒಂದು ನಮ್ಗೆ ಒಂದು ಯಾವ ಜ್ಞಾನ ಘಟ ಜ್ಞಾನ ಪಟ ಜ್ಞಾನ ಅಂತ ಪಡ್ಕೊಳ್ತೀವಲ್ಲ, ಅದೇ ತರ ಜ್ಞಾನ ಅಂತ ಒಂದು ಶಬ್ದವು ಅರ್ಥವು ಮಾಯಾ ಅನ್ನೋ ಶಬ್ದಕ್ಕಿದೆ. ಭಗವತ್ಪಾದರು ಅಲ್ಲಿ ಅದಕ್ಕೆ ಅರ್ಥ ಮಾಡುವಾಗ ಏನ್ ಮಾಡ್ತಾರೆ ಅಂದ್ರೆ, ಮಾಯಾ ವೃತ್ತಿಗಳು ಅಂದ್ರೆ ಜ್ಞಾನಾಕಾರ ವೃತ್ತಿಗಳಿವೆ. ಆ ವೃತ್ತಿಗಳ ಆದ್ರೆ ಆ ವೃತ್ತಿಗಳೆಲ್ಲ ಏನಾಗಿದೆ ಅಂದ್ರೆ ಅವಿದ್ಯಾ ವೃತ್ತಿಗಳಾಗಿದೆ. ಯಾಕಂದ್ರೆ ಅವುಗಳು ಸತ್ಯವನ್ನ ಇರೋ ರೀತಿಯಲ್ಲೇ ತೋರಿಸ್ಕೊಡ್ತಾ ಇಲ್ಲ. ಆ ವೃತ್ತಿಗಳು ಅದು ಏನ್ ಮಾಡ್ತಾ ಇದೆ, ಸತ್ಯದ ಜೊತೆಗೆ ಅಸತ್ಯವಾದ ಒಂದು ನಾಮರೂಪಗಳನ್ನು ಕೂಡ ಸೇರಿಸಿ ನಮಗೆ ತೋರಿಸ್ತಾ ಇರೋದ್ರಿಂದ ಅದಕ್ಕೆ ಮಾಯಾ ವೃತ್ತಿ ಅಂತ ಅದನ್ನ ಹೇಳ್ಬಿಟ್ಟು, ಅದು ಕೇವಲ ಶುದ್ಧ ಜ್ಞಾನ ಅಲ್ಲ, ಅದು ಅದರಲ್ಲಿ ಈ ಮಾಯಾ ಅಂತ ಯಾವ್ದನ್ನ ಒಂದು ನಾಮರೂಪ ಅಂತ ಅಂಶ ಇದೆಯಲ್ಲ ಅದು ಕೂಡ ಸೇರಿಸ್ಕೊಂಡೇ ಅದು ಬರ್ತಾ ಇದೆ. ಅದರಿಂದ ಅದು ಅವಿದ್ಯಾ ವೃತ್ತಿಗಳು ಅಂತ ಶಂಕರಾಚಾರ್ಯರು ಅದಕ್ಕೆ ಅರ್ಥ ಮಾಡಿದ್ದಾರೆ. ಬಟ್ ಇಲ್ಲಿ ಅದೇ ವಿಷಯವನ್ನ ಇಲ್ಲಿ ಕೂಡ ಇವ್ರು ಹೇಳ್ತಾ ಇರೋದು, ಈ ಪಂಚಭೂತಗಳಾಗಿ ಆಮೇಲೆ ಭೌತಿಕ ಪ್ರಪಂಚವಾಗಿ ನಾನಾ ರೂಪಗಳನ್ನೆಲ್ಲ ಹೊಂದಿದೆಯಲ್ಲ ಈ ಬ್ರಹ್ಮವು, ಆ ರೂಪಗಳಲ್ಲಿ ಮಾಯಾ ಅಂಶನೂ ಇದೆ, ಬ್ರಹ್ಮದಿಂದನೇ ಬಂದಿರೋದ್ರಿಂದ ಬ್ರಹ್ಮ ಅಂಶನೂ ಇದೆ ಅದರಲ್ಲಿ. ನಾವು ಈ ಪಂಚದರ್ಶಿ ಅನ್ನೋದನ್ನ ನಾವು ಪಂಚದರ್ಶಿ ಕ್ಲಾಸ್ನ ನಾವು ಸ್ವಲ್ಪ ಏನಾದ್ರು ಜ್ಞಾಪಕ ಮಾಡ್ಕೊಂಡು ನೋಡಿದ್ರೆ ಅಲ್ಲಿ ಕೂಡ ಈ ವಿಷಯಗಳನ್ನ ತುಂಬಾ ಚೆನ್ನಾಗಿ ಅವರು ಪ್ರತಿಪಾದನೆ ಮಾಡಿದ್ದಾರೆ. ಒಂದೊಂದು ಭೂತದಲ್ಲೂ ಕೂಡ ಮಾಯಾ ಅಂಶ ಮತ್ತು ಬ್ರಹ್ಮ ಅಂಶ, ಅದನ್ನ ಎರಡನ್ನು ತೋರಿಸ್ಕೊಟ್ಟು ಯಾವುದು ನಾವು ಬಿಡಬೇಕಾದ್ದು ಯಾವ್ದನ್ನ ನಾವು ಇಟ್ಕೋಬೇಕಾದ್ದು ಅನ್ನೋದನ್ನ ವಿವೇಚ ಮಾಡಿ ತೋರಿಸ್ತಿದ್ದಾರೆ ಅದರಲ್ಲಿ. ಇಲ್ಲಿ ಕೂಡ ಅದರಲ್ಲಿ ಆ ರೀತಿಯಾಗಿ ಒಂದು ಸ್ವಲ್ಪ ಒಂದು ಪ್ರತಿಪಾದನೆ ಇಲ್ಲಿ ಮಾಡ್ತಾರೆ. ಇವಾಗ ಮುಂದಿನ ಶ್ಲೋಕ ನೋಡಿ, ಇವಾಗ ಅದೇ ಇವರು ಸ್ಟ್ರೈಟ್ ಆಗಿ ಸಬ್ಜೆಕ್ಟ್ ಗೆ ಬಂದ್ಬಿಡ್ತಾರೆ, ಯಾವುದು ಸುಮ್ಮನೆ ಅಲ್ಲಿ ಇಲ್ಲಿ ಓಡಾಡಿಸೋದು ಅದೆಲ್ಲ ಮಾಡೋದೇ ಇಲ್ಲ. ಇವರು ಹೇಳ್ಬೇಕಾದ್ರೆ ಕರೆಕ್ಟ್ ಆಗಿ ಹೇಳ್ತಾ ಇದಾರೆ, ಅದು ಹಾಗೆ ಬಿಲ್ಡಪ್ ಮಾಡ್ಕೊಂಡು ಹೋಗ್ತಾ ಇದಾರೆ ನೋಡಿ, ಎಷ್ಟು ಚೆನ್ನಾಗಿ ಸ್ಟೆಪ್ ಬೈ ಸ್ಟೆಪ್ ಲಾಜಿಕಲ್ ಆಗಿ ಬಿಲ್ಡಪ್ ಮಾಡ್ಕೊಳ್ತಾ ಇದಾರೆ. ಇವಾಗ ಮುಂದಿನ ಶ್ಲೋಕದಲ್ಲಿ ನೆಕ್ಸ್ಟ್ ಸ್ಟೆಪ್ ನಾವ್ ಏನ್ ಮಾಡ್ಬೇಕು, ಸರಿ ಇವಾಗ ನೀವು ಹೇಳಿದ್ರಿ ಬ್ರಹ್ಮದಿಂದ ಇದೆಲ್ಲ ಉಂಟಾಗಿದೆ ಅದರಲ್ಲಿ ಅಂಶಗಳೆಲ್ಲ ಇದೆ, ಸರಿ ಈ ಅಂಶಗಳನ್ನ ನಾವು ಹೇಗೆ ಅದನ್ನ ವಿಂಗಡಿಸಿ ನೋಡಿ ತಿಳ್ಕೋಬೇಕು ಅನ್ನೋದನ್ನ ಮುಂದಿನ ಶ್ಲೋಕದಿಂದ ಹೇಳಕ್ ಶುರು ಮಾಡ್ತಾರೆ. ಪರಾಸ್ಯ ಶಕ್ತಿರ್ ವಿವಿಧೇತ್ಯೇವಂ ಶುತ್ಯೇಂತರೇ ಋಣಾತ್ ವಿವಿಧ ಬ್ರಹ್ಮಣ ಶಕ್ತಿ ಸಾಚ ಮಾಯಾ ನೃತತ್ವತಃ. ಇವಾಗ ಶ್ವೇತಾಶ್ವತ ಉಪನಿಷತ್ತಲ್ಲಿ ಪರಾಸ್ಯ ಶಕ್ತಿರ್ ವಿವಿಧೈವ ಶ್ರೂಯತೆ ಅಂತ ಒಂದು ಮಂತ್ರ ಇದೆ. ಅಲ್ಲಿ ಸ್ವಾಭಾವಿಕ ಜ್ಞಾನ ಬಲ ಕ್ರಿಯಾಚ ಅಂತ ಒಂದು ಅಲ್ಲಿ ಬರುತ್ತೆ ಆ ಮಂತ್ರದಲ್ಲಿ. ಏನಿದೆ ಏನ್ ಹೇಳ್ತಾ ಇದೆ ಅಂದ್ರೆ, ಈ ಈ ಒಂದು ಬ್ರಹ್ಮಕ್ಕೆ ಯಾವ್ದೊಂದು ಸೃಷ್ಟಿಕರ್ತವಾಗಿರುವ ಬ್ರಹ್ಮ ಇದೆಯಲ್ಲ ಅದಕ್ಕೆ ಒಂದು ಶಕ್ತಿ ಇದೆ. ಅದಕ್ಕೆ ಆ ಶಕ್ತಿ ಅನ್ನೋದು ನಾನಾ ರೀತಿಯಲ್ಲಿ ತನ್ನನ್ನ ಅದು ತೋರಿಸ್ಕೊಳ್ಳುತ್ತೆ. ಇವಾಗ ನಾವು ಇವಾಗ ಕೂಡ ನಾವು ನೋಡ್ತೀವಿ ಲೋಕದಲ್ಲಿ ಮನುಷ್ಯರಾಗ್ಲಿ ಪ್ರತಿಯೊಂದು ಮನುಷ್ಯನಿಗೂ ಕೂಡ ಬೇಕಾದಷ್ಟು ಶಕ್ತಿಗಳಿರುತ್ತೆ. ಅದು ಒಂದೇ ಒಂದು ಕೆಲಸವೇ ಅವ್ನು ಮಾಡಕ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ, ಬೇರೆ ಬೇರೆ ಕೆಲಸಗಳಲ್ಲಿ ಅವ್ನು ಮಾಡಕ್ಕೆ ಒಂದು ನಿಪುಣನಾಗಿರ್ತಾನೆ. ನಾವು ಕೆಲವು ಸತಿ ಮ್ಯೂಸಿಷಿಯನ್ಸ್ ನೋಡಿದ್ರೆ, ಕೆಲವು ಉದಾಹರಣೆಗೆ ಬಾಲಮುರಳಿ ಕೃಷ್ಣ ಅವನು ಅವನಿಗೆ ವೋಕಲಿಸ್ಟ್ ಆಗೂ ಇದ್ದ, ಅವನಿಗೆ ವಯೋಲಿನ್ ವಯೋಲಾ ಅಂತ ಒಂದು ಇನ್ಸ್ಟ್ರೂಮೆಂಟ್ ಅದನ್ನು ನುಡ್ಸಕ್ಕೆ ಅವನಿಗೆ ಸಾಮರ್ಥ್ಯ ಆಯ್ತು, ಇನ್ನು ಕೂಡ ಯಾವುದೋ ಒಂದು ನುಡ್ಸಕ್ಕೆ ಅವನ ಸಾಮರ್ಥ್ಯ ಇದೆ ಅಂತ ಹೇಳ್ತಾರೆ. ಸೊ ಹೀಗೆ ಕೆಲವರಿಗೆ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ ನುಡ್ಸಕ್ಕೆ ಅದರಲ್ಲಿ ತುಂಬಾ ಚೆನ್ನಾಗಿ ಮಾಡಕ್ಕೆ ಅವರಿಗೆ ಸಾಮರ್ಥ್ಯ ಇರುತ್ತೆ. ಆತರ ಇಲ್ಲಿ ಕೂಡ ಈ ಬ್ರಹ್ಮಕ್ಕೆ ಬೇರೆ ಬೇರೆ ಶಕ್ತಿಗಳೆಲ್ಲ ಇದೆ, ಆದ್ರೆ ಆ ಶಕ್ತಿಗಳೆಲ್ಲ ಕೂಡ ಅದು ಇವ್ರು ಹೇಳ್ತಾ ಇದಾರೆ ಇಲ್ಲಿ ಅದು ಮಾಯಾ, ಅದು ಯಾಕೆಂದ್ರೆ ಅದು ಅನೃತತ್ವತಃ ಅದು ಮಾಯಾ. ಆ ಶಕ್ತಿ ಅನ್ನೋದು
ಅನೃತ ಅಂತ ಹೇಳ್ತಾರೆ. ಅನೃತ ಅಂದ್ರೆ ಸತ್ಯವಲ್ಲ ಅಂತ ಹೇಳ್ತಾರೆ. ಯಾತಕ್ಕೆ ಇದು ಸತ್ಯವಲ್ಲ ಅನ್ನೋದನ್ನ ಕೂಡ ಇವರು ಇಲ್ಲಿ ಸೂಚನೆ ಕೊಡ್ತಾರೆ. ನಾವು ಬೇರೆ ಕಡೆನು ಅಂದ್ರೆ ಪಂಚದರ್ಶಿಯಲ್ಲೆಲ್ಲ ಕೂಡ ನೋಡಿದೀವಿ. ಅಲ್ಲಿ ತುಂಬಾ ಪ್ರಸಿದ್ಧವಾಗಿ ಒಂದು ಕಡೆ ಅವ್ರು ಹೇಳ್ತಾರೆ, ನೋಡು ಒಂದು ವ್ಯಕ್ತಿ ಇದ್ದಾನೆ, ಅವನಿಗೆ ಅವನ ಬಗ್ಗೆ ಒಂದು ಚರಿತ್ರೆ ಬರೀತಾರೆ. ಅವನು ಒಬ್ಬ ರಾಜನಾಗಿದ್ರೆ ಅವನಿಗೆ ಅವನ ಬಗ್ಗೆ ಒಂದು ಚರಿತ್ರೆ ಬರೀತಾರೆ. ಆ ಚರಿತ್ರೆ ಬರೆಯುವಾಗ ಆ ವ್ಯಕ್ತಿಗೆ ಮಾತ್ರ ಒಂದು ಚರಿತ್ರೆ, ಆಮೇಲೆ ಅವ್ನು ಏನೇನು ಅಚೀವ್ ಮಾಡ್ದ ಅನ್ನೋದಕ್ಕೆ ಬೇರೆ ಚರಿತ್ರೆಯನ್ನು ಬರೆಯೋದಿಲ್ಲ. ಯಾಕಂದ್ರೆ ಒಂದು ವ್ಯಕ್ತಿ ಅಂತ ನಾವು ಹೇಳ್ಬಿಟ್ಟು ಅವನ ಬಗ್ಗೆ ಏನಾದ್ರು ಹೇಳ್ಬೇಕಾದ್ರೆ ಅವನ ಅಚೀವ್ಮೆಂಟ್ಸ್ ನಾವು ಖಂಡಿತ ಹೇಳಿನೇ ಆ ವ್ಯಕ್ತಿ ಬಗ್ಗೆ ನಾವು ಹೇಳ್ಬೇಕಾಗುತ್ತೆ. ಇಲ್ಲಿವರೆಗೆ ಆ ವ್ಯಕ್ತಿ ಬಗ್ಗೆ ನಾವೇನು ಹೇಳಕ್ ಆಗೋದೇ ಇಲ್ಲ. ಹಾಗಾಗಿ ಆ ಚೈತ್ರ ಅನ್ನೋನಿಗೆ ಬೇರೆ ಚರಿತ್ರೆ, ಆಮೇಲೆ ಅವನ ಒಂದು ಶಕ್ತಿಗಳೆಲ್ಲ ಇದೆಯಲ್ಲ, ಅವನ ಆಕ್ಟಿವಿಟೀಸ್ ಅಥವಾ ಅವನ ಅಚೀವ್ಮೆಂಟ್ಸ್, ಅದಕ್ಕೆ ಬೇರೆ ಚರಿತ್ರೆ ಅಂತ ಯಾರು ಬರೆಯೋದೇ ಇಲ್ಲ. ಹಾಗಾಗಿ ಯಾಕಂದ್ರೆ ಅವನ ಅಚೀವ್ಮೆಂಟ್ಸ್ ಅಲ್ಲ, ಅವನಿಲ್ಲೇ ಅಚೀವ್ಮೆಂಟ್ಸ್ ಇರಕ್ ಆಗೋದೇ ಇಲ್ಲ. ಹಾಗಾದ್ರೆ ಏನಾಯ್ತು, ಅವ್ರು ಆ ಉದಾಹರಣೆ ತಗೊಳ್ತಾರೆ. ಅವರು ಆ ಉದಾಹರಣೆ ತಗೊಂಡು ಅವ್ರು ಏನ್ ಹೇಳ್ತಾರೆ, ಈ ಶಕ್ತಿ ಅಂತ ಒಂದಿದೆಯಲ್ಲ ಮಾಯಾ ಶಕ್ತಿ ಅನ್ನೋದು, ಆ ಶಕ್ತಿ ಅನ್ನೋದು ಇಟ್ ಕಾಂಟ್ ಎಕ್ಸಿಸ್ಟ್ ಆಸ್ ಎ ಸ್ಟ್ಯಾಂಡ್ ಅಲೋನ್, ಅದಕ್ಕೆ ಸೆಪರೇಟ್ ಆಗಿ ಇರಕ್ ಸಾಧ್ಯವೇ ಇಲ್ಲ. ಅದು ಯಾವ್ದಾದ್ರು ಒಂದು ವಸ್ತುವನ್ನ ಅದು ಅವಲಂಬಿಸಿಯೇ ಇರಬೇಕು. ಇವಾಗ ನೋಡಿ, ಒಂದು ಹೂವಲ್ಲಿ ನಾವು ಒಂದು ಗಂಧ ಇರುತ್ತೆ, ಹೂವಲ್ಲಿ ಒಂದು ವಾಸನೆ ಇರುತ್ತೆ, ಒಂದು ಬಣ್ಣ ಇರುತ್ತೆ. ಆದ್ರೆ ಈ ವಾಸನೆನೋ ಬಣ್ಣನೋ ಬೇರೆ ಬೇರೆ ವಸ್ತುಗಳು, ಹೂಗಳಲ್ಲಿ ಬೇರೆ ಬೇರೆ ವಸ್ತುಗಳಲ್ಲಿ ಬೇರೆ ಬೇರೆ ರೀತಿಯಾದ ವಾಸನೆ, ಬೇರೆ ಬೇರೆ ರೀತಿಯಾದ ಬಣ್ಣಗಳೆಲ್ಲ ಇರುತ್ತೆ. ಬಟ್ ಸ್ಟಿಲ್ ಆ ಬಣ್ಣ ಮತ್ತು ಆ ಗಂಧ ಅನ್ನೋದು ಅದು ಸ್ಟ್ಯಾಂಡ್ ಅಲೋನ್ ಆಗಿ ಇರೋ ಸಾಧ್ಯವೇ ಇಲ್ಲ. ಅದು ಯಾವ್ದಾದ್ರು ಒಂದು ಹೂವನ್ನೋ ಒಂದು ಹಣ್ಣನ್ನೋ ಯಾವ್ದಾದ್ರು ಒಂದು ವಸ್ತುವನ್ನ ಅವಲಂಬಿಸಿಯೇನೆ ಒಂದು ವಾಸನೆ ಇರಕ್ ಸಾಧ್ಯವಾಗುತ್ತೆ. ಅದೇ ತರ ಈ ಶಕ್ತಿ ಅನ್ನೋದು ಕೂಡ ಯಾವ್ದಾದ್ರು ಒಂದು ವ್ಯಕ್ತಿಯನ್ನ ಅದು ಅವಲಂಬಿಸಿಯೇ ಇರಕ್ ಸಾಧ್ಯವಾಗುತ್ತೆ ಹೊರತು ಅದಕ್ಕೆ ಸೆಪರೇಟ್ ಆಗಿ ಎಕ್ಸಿಸ್ಟೆನ್ಸ್ ಇಲ್ಲ. ಇವಾಗ ಅದನ್ನ ಅವ್ರು ಇನ್ನೂ ಬಿಲ್ಡ್ ಅಪ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಅಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ ಪಂಚದರ್ಶಿಯಲ್ಲಿ. ನಾ ಜಸ್ಟ್ ರಿಕಾಲಿಂಗ್ ಸೊ ದಟ್ ನಮ್ಗೆ ಇಲ್ಲಿ ಹೇಳ್ತಾ ಇರೋದು ಕಾನ್ಸೆಪ್ಟ್ಸ್ ಎಲ್ಲ ಇನ್ನೂ ಚೆನ್ನಾಗಿ ಅರ್ಥ ಆಗ ಅನುಕೂಲ ಆಗುತ್ತೆ ಅಂತ. ಹೇಗೆ ನಮ್ಗೆ ನೋಡಿ, ಇವಾಗ ಒಂದು ಅದಕ್ಕೆ ಸ್ಟ್ಯಾಂಡರ್ಡ್ ಲೋನ್ ಆಗಿ ಇರಕ್ ಸಾಧ್ಯವಿಲ್ಲ, ಅದು ಇನ್ನೊಂದನ್ನ ಅವಲಂಬಿಸಿಯೇ ಅದಕ್ಕೆ ಒಂದು ಎಕ್ಸಿಸ್ಟೆನ್ಸ್ ಸಿಗುತ್ತೆ ಅಂತ ಹೇಳಿದಾಗ ಅದಕ್ಕೆ ನಮ್ಗೆ ಏನ್ ಉದಾಹರಣೆ ಸಿಗುತ್ತೆ ಅಂತ ಹೇಳಿದ್ರೆ ಈ ರಜ್ಜು ಸರ್ಪ ಅಂತ ಒಂದು ಉದಾಹರಣೆ ಸಿಗುತ್ತೆ ನಮ್ಗೆ. ಆ ರಜ್ಜು ಸರ್ಪದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಹಗ್ಗ ಇದೆ, ಅದನ್ನ ಅವನು ಸರಿಯಾಗಿ ತಿಳಿಯಕ್ಕಾಗದೆ ಅದನ್ನ ಹಾವು ಅಂತ ಕಲ್ಪನೆ ಮಾಡ್ಕೊಂಡ್ಬಿಡ್ತಾನೆ ಅವನು. ಆದ್ರೆ ಅವನಿಗೆ ಗೊತ್ತಿಲ್ಲ ಕಲ್ಪನೆ ಮಾಡ್ಕೊಂಡಿದೀವಿ ಅಂತ ಗೊತ್ತಿಲ್ಲ. ಅವನ ಪಾಯಿಂಟ್ ಆಫ್ ವ್ಯೂ ಇಂದ ಅಲ್ಲಿ ಇರೋದು ಹಾವೇನೆ. ಆದ್ರೆ ಏನಾಗುತ್ತೆ, ನಾವು ಅವನಿಗೆ ಸರಿಯಾದ ಜ್ಞಾನ ಬಂದ ಮೇಲೆ ಈ ಒಂದು ಸಿಚುವೇಶನ್ ನ ನಾವು ಅನಲೈಸ್ ಮಾಡಿ ನೋಡಿದಾಗ ಅವನು ಯಾವ ಒಂದು ಹಾವನ್ನ ಕಲ್ಪನೆ ಮಾಡ್ಕೊಂಡು ಈ ಹಾವು ನಿಜವಾ ಅಂತ ನಾವು ಕೇಳಿದ್ರೆ ಖಂಡಿತ ನಿಜ ಅಲ್ಲ ಅದು. ಯಾಕಂದ್ರೆ ಆ ಹಾವಿಗೆ ನಿಜವಾದ ಎಕ್ಸಿಸ್ಟೆನ್ಸ್ ಇರಲೇ ಇಲ್ಲ. ಝೂ ಅಲ್ಲೋ ಪಾರ್ಕ್ ಅಲ್ಲೋ ಇರ್ಲಿ ಹಾವು ಪರವಾಗಿಲ್ಲ, ಅದಕ್ಕೆ ಎಕ್ಸಿಸ್ಟೆನ್ಸ್ ಇದೆ. ಬಟ್ ಇಲ್ಲಿ ಈ ಲೋಕಸ್ ಆಫ್ ದಿ ರೋಪ್ ಅನ್ನೋ ಲೋಕಸ್ ಅಲ್ಲಿ ಒಬ್ಬ ಕಲ್ಪನೆ ಮಾಡ್ಕೊಳ್ತಾನಲ್ಲ, ಈ ಹಾವಿಗೆ ತನ್ನಾದ ಒಂದು ಎಕ್ಸಿಸ್ಟೆನ್ಸ್ ಇಲ್ವೇ ಇಲ್ಲ. ಅದಕ್ಕೆ ಎಕ್ಸಿಸ್ಟೆನ್ಸ್ ಈ ರೋಪ್ ಇಂದ ಮಾತ್ರ ಸಿಗ್ತಾ ಇದೆ. ಹಾಗಾದ್ರೆ ಏನಾಯ್ತು, ಬಾರೋಡ್ ಎಕ್ಸಿಸ್ಟೆನ್ಸ್ ಅದಕ್ಕೆ ಸಿಗ್ತಾ ಇದೆ, ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್ ಅದಕ್ಕಿಲ್ಲ. ಸೊ ಎಲ್ಲಿ ಒಂದು ವಸ್ತುವಿಗೆ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್ ಇರೋದಿಲ್ವೋ ಅಂತದಕ್ಕೆ ನಾವು ಮಿಥ್ಯಾ ಅಂತ ನಾವು ಲೋಕದಲ್ಲಿ ನೋಡಿದೀವಿ. ಇವಾಗ ಕನಸು ಅನ್ನೋದು ಕೂಡ, ಕನಸು ಅನ್ನೋದು ಸೆಪರೇಟ್ ಆಗಿರಕ್ ಸಾಧ್ಯವಿಲ್ಲ. ಅದು ಯಾವುದೋ ಒಂದು ವ್ಯಕ್ತಿಯನ್ನ ಅವಲಂಬಿಸಿನೇ ಕನಸಿರ್ಬೇಕು. ಒಂದು ವ್ಯಕ್ತಿ ಇರಬೇಕು, ಅವನು ಸುಸ್ತಾಗಿ ಮಲ್ಕೋಬೇಕು, ಮಲ್ಕೊಳ್ದಾಗ ನಿದ್ದೆ ಬರುತ್ತೆ, ಮುಂಚೆ ಅವನಿಗೆ ಸ್ವಲ್ಪ ಕನಸು ಅಂತ ಒಂದು ಬಂದ್ಬಿಡುತ್ತೆ. ಅವಾಗ ಆ ಕನಸು ಅನ್ನೋದು ಆ ವ್ಯಕ್ತಿಯನ್ನು ಬಿಟ್ಟು ತಾನಾಗಿ ಒಂದು ಪುಸ್ತಕದಲ್ಲೋ ಅಥವಾ ಬೇರೆ ಎಲ್ಲೋ ಇರಕ್ ಸಾಧ್ಯವಿಲ್ಲ. ಅದು ಇವನಿಗೆ ಬರಬೇಕು, ಇವನಲ್ಲೇ ಇರ್ಬೇಕು. ಅದೇ ತರ ಆದ್ರೆ ಇವನು ಅದು ಬೇಕೇ, ಇವನ್ಗೆ ಅದು ಬೇಕೇ ಇರ್ಬೇಕು ಅಂತಿಲ್ಲ. ಇವನ್ ಅದು ಬಿಟ್ಟು ಇಂಡಿಪೆಂಡೆಂಟ್ ಆಗಿ ಇವನಿದ್ದಾನೆ, ಇವನಲ್ಲಿ ಬಂದು ಸೇರ್ಕೊಳ್ಳುತ್ತೆ ಮಧ್ಯದಲ್ಲಿ ಅಷ್ಟೇನೆ. ಹೀಗೇನೆ ಒಂದು ವ್ಯಕ್ತಿಯಲ್ಲಿ ಶಕ್ತಿ ಅನ್ನೋದು ಅವನಲ್ಲಿ ಬಂದು ಸೇರ್ಕೊಳ್ಳುತ್ತೆ. ಅವನಿಲ್ಲದೆ ಆ ಶಕ್ತಿ ಇರಕ್ ಸಾಧ್ಯವಿಲ್ಲ. ಆದ್ರೆ ಅವನ ಆ ಶಕ್ತಿಗೆ ಇವನ ಒಂದು ಅವಲಂಬನೆ ಬೇಕೇ ಬೇಕಾಗಿದೆ. ಅದೇ ತರನೇ ಇಲ್ಲೂ ಕೂಡ ಈ ಮಾಯಾ ಶಕ್ತಿ ಅಂತ ಒಂದಿದೆಯಲ್ಲ, ಅದು ಈ ಬ್ರಹ್ಮ ಅಂತ ಒಂದು ಅವಲಂಬನೆ ಇಟ್ಕೊಂಡೇ ಅದಕ್ಕೆ ಇರಕ್ ಸಾಧ್ಯ. ಅದಕ್ಕೆ ಸೆಪರೇಟ್ ಎಕ್ಸಿಸ್ಟೆನ್ಸ್ ಇಲ್ಲ ಅನ್ನೋದನ್ನ ನೋಡ್ಕೊಂಡಾಗ ನಮಗೆ ರಜ್ಜು ಸರ್ಪ ಎಕ್ಸಾಂಪಲ್ ನಾವು ತಗೊಂಡಾಗ ಗೊತ್ತಾಗುತ್ತೆ, ಆ ಮಾಯಾ ಅನ್ನೋದು ಅದು ಅನೃತ, ಅದು ಸತ್ಯವಲ್ಲ ಅಂತ. ಅದನ್ನೇ ಇವರು ಈ ಶ್ಲೋಕದಲ್ಲಿ ಹೇಳಿದ್ರು. 34ನೇ ಶ್ಲೋಕದಲ್ಲಿ, ಪರಾಸ್ಯ ಶಕ್ತಿರ್ ವಿವಿಧ ಇವ ಶ್ರೂಯತೆ ವಿವಿಧ ಇತ್ಯೇವಂ ಶ್ರುತ್ಯಂತರೇ ಈರನಾತ್ ವಿವಿಧ ಬ್ರಹ್ಮಣ ಶಕ್ತಿ. ಈ ಬ್ರಹ್ಮದ ಶಕ್ತಿ ವಿವಿಧ ಬೇರೆ ಬೇರೆ ಶಕ್ತಿಗಳಾಗಿದೆ. ಅದಕ್ಕೆ ಸಾಚ ಮಾಯಾ ಅನೃತತ್ವತಃ, ಆ ಶಕ್ತಿ ಮಾಯೆ, ಯಾಕಂದ್ರೆ ಅದು ಅನೃತ ಅನ್ನೋದ್ರಿಂದ. ಯಾತಕ್ಕೆ ಅನೃತ ಅನ್ನೋದು ನಾವಿವಾಗ ಲಾಜಿಕಲ್ ಆಗಿ ನೋಡ್ಕೊಂಡಿದ್ದೀವಿ. ಅದಕ್ಕೆ ಸೆಪರೇಟ್ ಎಕ್ಸಿಸ್ಟೆನ್ಸ್ ಇಲ್ಲ, ಅದು ಬ್ರಹ್ಮವನ್ನೇ ಅವಲಂಬಿಸಿ ಇರಬೇಕಾಗುತ್ತೆ ಅಂತ. ಈ ಕಾರಣದಿಂದ ಅದು ಅನೃತ ಅಂತ ಹೇಳ್ಬಿಟ್ರು. ಸೊ ಇವಾಗಲೇ ಅವ್ರು ಏನ್ ಮಾಡ್ಬಿಟ್ರು, ಈ ಆಕಾಶ ವಾಯು ಅಗ್ನಿ ಅಂತ ಒಂದೊಂದಾಗಿ ಬಂದಿದೆಯಲ್ಲ, ಅವುಗಳಲ್ಲೆಲ್ಲ ಏನು ಈ ಶಕ್ತಿ ಅನ್ನೋದು ಒಂದು ಅಂಶನೂ ಇದೆ, ಬ್ರಹ್ಮ ಅಂತ ಅಂಶನೂ ಇದೆ. ಅದರಲ್ಲಿ ಈ ಶಕ್ತಿಯ ಒಂದು ಮ್ಯಾನಿಫೆಸ್ಟೇಷನ್ ಏನು, ಹೇಗೆ ಬಂದ್ ಮ್ಯಾನಿಫೆಸ್ಟ್ ಆಗಿದೆ ಅಂತ ಹೇಳಿದ್ರೆ, ಈ ಆಕಾಶ ಅಂತ ಹೇಳಿದ್ರೆ ಅದು ಎಲ್ಲದಕ್ಕೂ ಅಕಾಮಡೇಟ್ ಮಾಡ್ಕೊಳ್ಳಿ, ಎಲ್ಲವನ್ನು ಅಕಾಮಡೇಟ್ ಮಾಡ್ಕೊಳ್ಳಕ್ಕೆ ಅದಕ್ಕೆ ಸಾಮರ್ಥ್ಯ ಇದೆ, ಅವಕಾಶ ಕೊಡಕ್ ಸಾಮರ್ಥ್ಯ ಇದೆ ಆಕಾಶ ಅನ್ನೋದಕ್ಕೆ. ಒಂದು ಸ್ಪೇಸ್ ಅಂತ ಇದ್ರೇನೆ ನಾವು ಏನಾದ್ರೂ ಒಂದು ವಸ್ತು ಆಬ್ಜೆಕ್ಟ್ಸ್ ಅಲ್ಲಿ ಇಡಕ್ಕಾಗುತ್ತೆ. ಹಾಗೆ ಅವಕಾಶ ಕೊಡೋಕೆ ಒಂದು ಸಾಮರ್ಥ್ಯ ಇದೆಯಲ್ಲ, ಅದು ಅದರ ಶಕ್ತಿ ಅದು. ಹೀಗೆ ನಮಗೆ ಆಕಾಶ ಅಂತ ಒಂದು ಹೆಸರಿದೆ ಅದಕ್ಕೆ. ಸೊ ಹೀಗೆ ಈ ಒಂದು ಫಾರ್ಮ್ ಮತ್ತು ಒಂದು
ಒಂದು ಒಂದು ನೇಮ್ ಎರಡು ಎರಡು ಇದೆ ಅದಕ್ಕೆ. ಇದೆರಡು ಕೂಡ ಈ ಮಾಯೆಗೆ ಸೇರಿದ್ದದು, ಆದ್ರೆ ಅದರಲ್ಲಿರೋ ಬ್ರಹ್ಮಾಂಶ ಅಂತ ಒಂದಿದೆಯಲ್ಲ ಅದು ಸತ್ಯವಾದ ಅಂಶ ಅಂತ, ಹೀಗೆ ಒಂದೊಂದಕ್ಕೂ ನಾವು ನೋಡ್ಕೋಬೇಕು ಅಂತ ಹೇಳಿಕೊಟ್ಟಿದ್ದಾರೆ. ಇವಾಗ ಇವಾಗ ಮುಂದಕ್ಕೆ 35ನೇ ಶ್ಲೋಕದಲ್ಲಿ ಸತ್ಯಸ್ಯ ಬ್ರಹ್ಮರೂಪತ್ವಾ ಶಕ್ತೇರನೃತತ ಉಚಿತ ನಿಸ್ತತ್ವ ಭಾಸತೆ ಯಾಸೌ ಮಾಯಾ ಸ್ಯಾದಿಂದ ಜಾಲವತ್. ಇವಾಗ ಇವರಿಗೆ ನಮ್ಮ ಪಂಚದರ್ಶಿಕಾರರಿಗೆ ಅವರಿಗೆ, ಯಾಕಂದ್ರೆ ಅವರು ಇವರೇನೆ ವಿದ್ಯಾರಣ್ಯರು, ಅವರು ಈ ಮಾಯಾ ಅನ್ನೋದನ್ನ ವಿವರಿಸಕ್ಕೆ ಬೇಕಾದಷ್ಟು ಶ್ಲೋಕಗಳು ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿರೋ ಉದಾಹರಣೆಗಳೆಲ್ಲ ಕೊಟ್ಟು ಅವ್ರಿಗೆ ಅದನ್ನ ಹೇಳಬೇಕು ಅಂದ್ರೆ ಅವ್ರಿಗೆ ತುಂಬಾ ಖುಷಿ. ಅವರಿಗೆ ಅದನ್ನ ಯಾವ ತರ ನಾವು ತಿಳಿಸಬೇಕು ರೀಡರ್ಸ್ ಇವರಿಗೆ ಸಾಧಕರಿಗೆ ಅಂತ ಅವರಿಗೆ ಒಂದು ಕಳಕಳಿ. ಅದರಿಂದ ಅವರು ನಾನಾ ರೂಪವಾದ ಉದಾಹರಣೆಗಳೆಲ್ಲ ಕೊಟ್ಟು ಅವರು ತಿಳಿಸ್ತಾರೆ ಅದನ್ನ ಮಾಯೆ ಅನ್ನೋದನ್ನ. ಒಂದು ಕಡೆ ಅವ್ರು ಹೇಳ್ತಾರೆ ಈ ಪ್ರಪಂಚ ಅನ್ನೋದು ಎಷ್ಟು ಇಟ್ಸ್ ಎ ಎನಿಗ್ಮ ಇಟ್ಸ್ ಎ ರಿಡಲ್, ಅದನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯವೇ ಇಲ್ಲ ಅನ್ನೋದನ್ನ ಅವರು ತೋರಿಸ್ತಾರೆ. ನಿರೂಪಯಿತು ಆರಬ್ಧೇ ನಿಖಿಲೈರಪಿ ಪಂಡಿತೈಹಿ ಅಜ್ಞಾನಂ ಪುರತಸ್ತೇಷಾಂ ಭಾತಿ ಕಕ್ಷಾಸು ಕಾಸುಚಿತ್ ಅಂತ ಒಂದು ಶ್ಲೋಕದಲ್ಲಿ ಅವ್ರು ಹೇಳಿದ್ದಾರೆ. ಅಂದ್ರೆ ಈ ಪ್ರಪಂಚ ಅನ್ನೋದನ್ನ ಅಷ್ಟು ದೊಡ್ಡದು ಪ್ರಪಂಚ ನಾವು ನೋಡ್ತಾ ಇದೀವಿ, ಅನುಭವಿಸ್ತಾ ಇದೀವಿ, ಬೆಳಗಾದ್ರೆ ಅನುಭವಿಸ್ತೀವಿ, ಬೇಕಾದಷ್ಟು ಸಾಧನೆ ಮಾಡ್ತೀವಿ ಪ್ರಪಂಚದಲ್ಲಿ, ಏನೇನೋ ನಾವು ಅಚೀವ್ ಮಾಡ್ತೀವಿ, ಅದನ್ನೆಲ್ಲ ಬಳಸ್ಕೊಂಡು ಬೇಕಾದಷ್ಟು ಮಾಡ್ತಾ ಇರ್ತೀವಿ. ಆದ್ರೂ ಕೂಡ ಆ ಪ್ರಪಂಚದ ಒಂದು ತತ್ವ ಏನು ಅಂತ ತಿಳ್ಕೊಳಕ್ಕೆ ಸಾಮಾನ್ಯ ಮನುಷ್ಯರಲ್ಲ, ದೊಡ್ಡ ದೊಡ್ಡ ಎಕ್ಸ್ಪರ್ಟ್ಸ್, ಬೇರೆ ಬೇರೆ ಫೀಲ್ಡ್ಸ್ ಅಲ್ಲಿ ಬರೋ ಎಕ್ಸ್ಪರ್ಟ್ಸ್, ಅವರೆಲ್ಲ ಒಟ್ಟುಗೂಡಿ ಈ ಪ್ರಪಂಚದ ಒಂದು ಸ್ಥಿತಿ ಏನು, ಅದರೊಂದು ಟ್ರೂತ್ ಏನು, ಅದರೊಂದು ಮೂಲ ಏನು ಅಂತ ತಿಳ್ಕೊಳಕ್ಕೆ ಅವ್ರು ಹೊರಟರು ಅಂತ ಹೇಳಿದ್ರೆ ಅವ್ರಿಗೆ ಒಂದಾನೊಂದು ಒಂದು ಸ್ತರದಲ್ಲಿ ಸ್ಟೇಜ್ ಅಲ್ಲಿ ಅವ್ರಿಗೆ ಗೊತ್ತಿಲ್ಲ ಅಂತ ಕೈ ಎತ್ತಬೇಕಾಗುತ್ತೆ ಅವರು. ಅದನ್ನ ಅವ್ರು ಹೇಳಿದ್ದಾರೆ, ಅದು ಯಾಕಲ್ದೇ ಹೇಳಿದ್ದಾರೆ. ಇವಾಗಂತೂ ಫಿಸಿಸಿಸ್ಟ್ ಇವರೆಲ್ಲ ಪ್ರೂವ್ ಮಾಡ್ತಾನೆ ಇದ್ದಾರೆ ಅದನ್ನ. ಸೊ ಹಾಗಾಗಿ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಇವಾಗ ಸೈಂಟಿಸ್ಟ್ ಎಲ್ಲ ಹೇಳ್ತಾ ಇದಾರೆ, ಯಾರು ನೋಬೆಲ್ ಪ್ರೈಸ್ ಪಡ್ಕೊಂಡಿರೋ ಸೈಂಟಿಸ್ಟ್ ಎಲ್ಲ ಹೇಳ್ತಾ ಇದಾರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ, ಇದು ಪೂರ್ತಿ ಅರ್ಥ ಆಗ್ತಾ ಇದೆಲ್ಲ, ನಾವೇನೋ ಒಂಚೂರು ಪಾರು ಅಲ್ಲಿ ಇಲ್ಲಿ ತಿಳ್ಕೊಳಕ್ ಪ್ರಯತ್ನ ಮಾಡ್ತಾ ಇದೀವಿ ಅಷ್ಟೇ ಹೊರತು ನಮ್ಗೆ ಈ ಪ್ರಪಂಚ ಅನ್ನೋದು ತನ್ನ ಒಂದು ರಹಸ್ಯವನ್ನ ನಮ್ಗೆ ಅದು ಬಿಚ್ಚಿ ಕೊಟ್ಟೇ ಇಲ್ಲ ಇನ್ನ ಅಂತ ಅವರುಗಳು ಕಡಾಖಂಡಿತವಾಗಿ ಹೇಳ್ತಾ ಇದಾರೆ. ಇದನ್ನ ಅವರು 700 ವರ್ಷಕ್ಕೆ ಮುಂಚೆನೆ ಅವ್ರು ಹೇಳ್ಬಿಟ್ರು, ಯಾರು ವಿದ್ಯಾರ್ಣಿಯರು. ಸೊ ನಿರೂಪಯಿತಂ ಆರಬ್ಧೆ ನಿಖಿಲೈರಪಿ ಪಂಡಿತೈಹಿ ಅಜ್ಞಾನಂ ಪುರತಃ ತೇಷಾಂ ಭಾತಿ ಕಕ್ಷಾಸು ಕಾಸುಚಿತ್ ಅಂತ ಅವರು ಇಲ್ಲಿ ಕೂಡ ಅದನ್ನು ಹೇಳ್ತಾ ಇದ್ದಾರೆ. ಸತ್ಯಸ್ಯ ಬ್ರಹ್ಮರೂಪತ್ವಾತೆ ಶಕ್ತೇ ಅನೃತತ ಉಚಿತ. ಈ ಸತ್ಯ ಅನ್ನೋದು ಬ್ರಹ್ಮ, ಯಾಕಂದ್ರೆ ಸತ್ಯಂ ಜ್ಞಾನಂ ಅನಂತ ಬ್ರಹ್ಮ ಅಂತ ಉಪನಿಷತ್ತೇ ಬ್ರಹ್ಮವನ್ನ ಸತ್ಯ ಅಂತ ಹೇಳಿದೆ. ಹಾಗಾಗಿ ಸತ್ಯಸ್ಯ ಬ್ರಹ್ಮರೂಪತ್ವಾತೆ ಶಕ್ತೇ ಅನೃತತ ಉಚಿತ, ಅಂದ್ರೆ ಬ್ರಹ್ಮದ ಒಂದು ಶಕ್ತಿ ಇದೆಯಲ್ಲ ಅದು ಅನೃತ, ಅದು ಸತ್ಯವಲ್ಲ ಅನ್ನೋದು ಉಚಿತವಾಗಿದೆ, ಸರಿಯಾಗಿ ಇರುತ್ತೆ ಅದು ಹೇಳಕ್ಕೆ. ನಿಸ್ತತ್ವ ಭಾಸತೆ ಯಾಸೌ ಮಾಯಾ ಸ್ಯಾತ್ ಇಂದ್ರಜಾಲವತೆ. ಹಾಗಾದ್ರೆ ತತ್ವ ಅನ್ನೋದು ಇಲ್ಲದೇನೆ ಈ ಮಾಯಾ ಅನ್ನೋದು ನಮ್ಗೆ ಕಾಣಿಸ್ಕೊಳ್ತಾ ಇದೆಯಲ್ಲ, ಅದು ಹೇಗೆ, ಅದಕ್ಕೇನು ಉದಾಹರಣೆ ಕೊಡ್ತೀರಾ ಅಂತ ಕೇಳಿದ್ರೆ ಇಂದ್ರಜಾಲ ಅಂತ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ, ಅಂದ್ರೆ ಮೆಜಿಷಿಯನ್ ಮಾಡೋದು. ಸೊ ಮೆಜಿಷಿಯನ್ ಅವನು ಒಬ್ಬನೇ ಬರ್ತಾನೆ, ಅವನು ಈ ಕಾಲದಲ್ಲಿ ಸ್ವಲ್ಪ ಸಹಕಾರ ಕಾರ್ಯಗಳೆಲ್ಲ ಇಟ್ಕೊಂಡು ಬರ್ತಾನೆ, ಅವನು ಸ್ವಲ್ಪ ಸಮ್ ಆಬ್ಜೆಕ್ಟ್ಸ್ ಎಲ್ಲ ಇಟ್ಕೊಂಡು ಬರ್ತಾನೆ ಕೈಯಲ್ಲಿ, ಆಮೇಲೆ ಅವನು ಒಂದು ಪವರ್ಸ್ ಎಲ್ಲ ಅವನು ತುಂಬಾ ಚೆನ್ನಾಗಿ ಡಿಸ್ಪ್ಲೇ ಮಾಡ್ತಾನೆ. ಅದನ್ನ ನೋಡಿದವರಿಗೆ ತುಂಬಾ ಆಶ್ಚರ್ಯವಾಗುತ್ತೆ, ಅವನು ಏನೋ ಒಂದು ಬಟ್ಟೆ ಇಟ್ಕೊಂಡಿರ್ತಾನೆ ಕೈಯಲ್ಲಿ, ಅದನ್ನ ಹಾಗೆ ಹೀಗೆ ಅಲ್ಲಾಡಿಸ್ಬಿಟ್ಟು ಆ ಬಟ್ಟೆ ಸುಮ್ಮನೆ ಈ ಕಡೆ ತಿರುಗಿಸಿದಾಗ ಅದರಿಂದ ಒಂದು ಪಾರಿವಾಳ ಹಾರ್ಕೊಂಡ್ ಬರುತ್ತೆ ಹೊರಗಡೆ, ಈಗೆಲ್ಲ ಅವನು ಸೃಷ್ಟಿ ಮಾಡಕ್ಕೆ ಸಾಧ್ಯವಾಗುತ್ತೆ ಅವನಿಗೆ. ಸೊ ಇಲ್ಲಿ ಅದೇ ಆ ಪಾರಿವಾಳ ನಿಜವ ಅಂತ ನಾವು ವಿಚಾರ ಮಾಡಕ್ ನೋಡಿದ್ರೆ ಸಿಗೋದಿಲ್ಲ, ಅದು ನಮ್ಗೆ ವಿಚಾರಕ್ಕೆ ಸಿಗೋದಿಲ್ಲ ಅದು, ಯಾಕಂದ್ರೆ ಅವನೇ ಅದನ್ನ ತಿರ್ಗಾ ಅದನ್ನ ಇಲ್ಲದೆ ಇನ್ನೂ ಮಾಡ್ಬಿಡ್ತಾನ ಅವನು. ಸೊ ಹೀಗೆ ಆ ವಸ್ತುಗಳು ಅಂತ ಯಾವ್ದು ಕಾಣಿಸ್ಕೊಳ್ತಾ ಇದೆಯೋ ನಮ್ಗೆ ಅದು ನಿಸ್ತತ್ವ ಅಂತ ಹೇಳಿದ್ರೆ ಸತ್ಯವಲ್ಲ ಅದು, ಆದ್ರೂ ಕೂಡ ಕಾಣಿಸ್ಕೊಳ್ತಾ ಇದೆ. ಸೊ ಸತ್ಯವೂ ಅಲ್ಲದೆ ಕಾಣಿಸ್ಕೊಳ್ತಾನೆ ಇದೆಯಲ್ಲ, ಇದಕ್ಕೇನೆ ಮಾಯಾ ಅಂತ ಹೇಳೋದು, ಇದಕ್ಕೇನೆ ಇಂದ್ರಜಾಲ ಅಂತ ಹೇಳೋದು ಅಂತ ತೋರಿಸ್ಕೊಟ್ಟಿದ್ದಾರೆ. ರಜ್ಜು ಸರ್ಪದಲ್ಲಿ ಕೂಡ ಇದೇ ತರ ಆಗುತ್ತೆ, ಈ ಹಾವು ಅಂತ ಇದೆಯಲ್ಲ ಅದು ಸತ್ಯವಲ್ಲ, ಆದ್ರೂ ಕೂಡ ಅವನಿಗೆ ಕಾಣಿಸ್ಕೊಳ್ತು, ಅವನಿಗೆ ಮಾತ್ರ ಕಾಣಿಸ್ಕೊಳ್ತು, ಅವಾಗ ಕಾಣಿಸ್ಕೊಂಡು ಅದರ ಒಂದು ಕಾರ್ಯವಾದ ಭಯ ಇಂಥದ್ದುಗಳೆಲ್ಲ ಕೂಡ ಉಂಟು ಮಾಡ್ತದೆ, ಆದ್ರೆ ಅದನ್ನ ವಿಚಾರ ಮಾಡ್ಕೊಳ್ದಾಗ ಅದು ಇಲ್ವೇ ಇಲ್ಲ ಅಂತ ಗೊತ್ತಾಗ್ಬಿಡುತ್ತೆ ಅದು. ಸೊ ಆತರ ಇದು ನಿಸ್ತತ್ವ ಭಾಸತೆ ಯಾ ಅಸೌ ಮಾಯಾ ಸ್ಯಾತ್ ಇಂದ್ರಜಾಲವತೆ, ಅದು ಇಂದ್ರಜಾಲ ಅಂತ ಹೇಳಿದ್ರೆ ಅದೇ ಇವನು ಮ್ಯಾಜಿಷಿಯನ್ ಅವನ ಒಂದು ಪವರ್ಸ್ ಇದೆಯಲ್ಲ ಅದ್ರ ತರ ಇದು ಕೂಡ. ಮುಂದಿಂದು 36ನೇ ಶ್ಲೋಕದಲ್ಲಿ ಮಾಯಾಯ ವಿವಿಧತ್ವೇನ ತಸ್ಯ ಕಾರ್ಯೇಷು ಸುಖಾದಿಷು ನಾಮರೂಪತ್ವಂ ಭಾತ್ಯನ್ಯೋನ್ಯ ವಿಲಕ್ಷಣಂ. ಎಷ್ಟು ಚೆನ್ನಾಗಿ ಬಿಲ್ಡಪ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ವೇದಾಂತ ತತ್ವ ಅಂತ ಯಾವ್ದು, ಅದ್ವೈತ ವೇದಾಂತ ಸಿದ್ಧಾಂತ ಯಾವ್ದು ಅಂತ ಭಗವತ್ಪಾದರು ಉಪನಿಷತ್ತುಗಳನ್ನ ಇಟ್ಕೊಂಡು ಯಾವ್ದು ಮಾಡಿ ತೋರಿಸಿದಾರೋ ಪ್ರಸ್ಥಾನ ತ್ರಯದಲ್ಲಿ ಮತ್ತು ಪ್ರಕರಣ ಗ್ರಂಥಗಳಲ್ಲಿ, ಅದಕ್ಕೆ ಒಂದು ಚೂರು ಆ ಕಡೆ ಈ ಕಡೆ ಹೋಗಿದೆ, ಅದೇ ಒಂದು ಚೌಕಟ್ಟಲ್ಲಿ ಇದ್ಕೊಂಡು ಅದನ್ನ ನಮ್ಗೆ ಬೇರೆ ಬೇರೆ ಶಬ್ದಗಳಲ್ಲಿ ಹೇಳಿ ನಮ್ಗೆ ಸುಲಭವಾಗಿ ಅರ್ಥ ಮಾಡ್ಕೊಡ್ತಾ ಇದ್ದಾರೆ.
ಸೊ ಮಾಯಾಯ ವಿವಿಧತ್ವೇನ, ಯಾಕಂದ್ರೆ ಶ್ರುತಿನೇ ಹೇಳ್ಬಿಡ್ತು ಇಂದ್ರೋ ಪರಾಸೆ ಶಕ್ತಿ ವಿವಿಧೈವ ಶ್ರೂಯತೆ ಅಂತ ಹೇಳ್ಬಿಟ್ಟು ಶ್ವೇತಾಶ್ವತರ ಹೇಳಿರೋದ್ರಿಂದ ಈ ಮಾಯೆಯ ಶಕ್ತಿಗಳು ಬೇರೆ ಬೇರೆ ತರ ಇರುತ್ತೆ, ಅದು ನಾನಾ ರೀತಿಯಲ್ಲಿ ತೋರಿಸ್ಕೊಡುತ್ತೆ ಅಂತ ಹೇಳಿದ್ರಲ್ಲ. ಸೊ ವಿವಿಧತ್ವೇನ ತಸ್ಯಾಹ ಕಾರ್ಯೇಶು ಖಾದಿಷು, ಅದ್ರ ಕಾರ್ಯವಾಗಿರೋ ಯಾವುದು ಆಕಾಶಾದಿ ಎಲ್ಲ ಪಂಚಭೂತಗಳೆಲ್ಲ ಇದೆಯಲ್ಲ ಅವುಗಳಲ್ಲಿ ನಾಮರೂಪೇಶು ಅನೇಕತ್ವಂ ಭಾತಿ ಅನ್ಯೋನ್ಯ ವಿಲಕ್ಷಣ ವಿಲಕ್ಷಣಂ ಅಂತ, ಅವುಗಳ ನಾಮರೂಪಗಳಲ್ಲಿ ಅನೇಕತ್ವ ಇದೆ. ಅಂದ್ರೆ ಮಾಯಾ ಅನ್ನೋದು ಶಕ್ತಿ ಅನ್ನೋದು ಒಂದೇನೆ, ಆದ್ರೆ ಶಕ್ತಿ ಅನ್ನೋದು ಬೇರೆ ಬೇರೆ ರೀತಿಯಲ್ಲಿ ಅದು ತೋರಿಸ್ಕೊಳಕ್ ಆಗುತ್ತೆ ಅಂತ ಇರೋದ್ರಿಂದ ಅದ್ರ ಶಕ್ತಿಗಳಲ್ಲಿ ನಾಮರೂಪಗಳಾದ ಶಕ್ತಿಗಳಲ್ಲಿ ನಾನತ್ವ ಇರುತ್ತೆ, ಅದರಲ್ಲಿ ಅನೇಕತ್ವ ಇರುತ್ತೆ. ಆಮೇಲೆ ಬ್ರಹ್ಮ ಇರೋದು ಒಂದೇನೆ, ಅದು ಅನೇಕವಾಗಬೇಕು ಅಂತ ಹೇಳಿದ್ರೆ ಏನಾಯ್ತು, ಈ ಇನ್ನೊಂದು ಶ್ರುತಿ ಅವ್ರು ತೋರಿಸೋದ್ರಲ್ಲ ಇಂದ್ರೋ ಮಾಯಾಭಿಹಿ ಪುರುರೂಪ, ಪುರುರೂಪ ಅಂದ್ರೆ ಬಹುರೂಪ ಅದು ಪಡ್ಕೊಳ್ತು ಅಂತ. ಸೊ ಬ್ರಹ್ಮವು ತಾನಾಗೆ ಬಹುರೂಪ ಪಡ್ಕೊಳಕ್ ಆಗೋದಿಲ್ಲ, ಅದಕ್ಕೆ ಈ ಮಾಯಾ ಅನ್ನೋ ಶಕ್ತಿ ಇಂಟರ್ವೆನ್ಷನ್ ಬೇಕೇ ಬೇಕದಕ್ಕೆ. ಅದನ್ನ ಗೀತೆಯಲ್ಲಿ ಕೂಡ ಹೇಳಿದ್ದಾನೆ, ಮಾಯಾ ಅಧ್ಯಕ್ಷೇಣ ಸೂಯತೆ ಪ್ರಕೃತಿ ಸೂಯತೆ ಸಚರಾಚರಂ ಅಂತ. ಸೊ ನಾನು ಅದಕ್ಕೆ ಒಂದು ಸೂಪರ್ವೈಸರ್ ಆಗೋ ಅಥವಾ ಒಂದು ಅಧ್ಯಕ್ಷ ಅಂದ್ರೆ ಅದಕ್ಕೊಂದು ಚೈತನ್ಯವಾಗಿ ಇರಬೇಕು, ಹಾಗಿದ್ರೆ ಮಾತ್ರ ಈ ಪ್ರಕೃತಿ ಅನ್ನೋದು ಈ ಚರಾಚರ ಜಗತ್ತನ್ನ ಅದು ಸೃಷ್ಟಿ ಮಾಡುತ್ತೆ. ಅಲ್ಲೂ ಕೂಡ ಅವ್ನು ನೋಡಿ, ಅವ್ನು ನಾನೇನೆ ಸೃಷ್ಟಿ ಮಾಡ್ತೀನಿ ಅಂತ ಬೇರೆ ಎಲ್ಲೋ ಹೇಳಿದ್ದಾನೆ, ಅಲ್ಲೆಲ್ಲ ಹೇಳಿದ್ರು ಕೂಡ ಅವನಿಗೆ ತಾನಾಗೆ ಸೃಷ್ಟಿ ಮಾಡಕ್ ಆಗುದಿಲ್ಲ ಎಲ್ಲ ಯಾವ್ದನ್ನು ಕೂಡ. ಈ ಮಾಯಾ ಅಂತ ಒಂದು ಶಕ್ತಿಯನ್ನ ಅವಲಂಬಿಸಿ ಮಾತ್ರನೇ ಅವನಿಗೆ ಸೃಷ್ಟಿ ಮಾಡಕ್ ಆಗುತ್ತೆ. ಆಮೇಲೆ ಈ ಮಾಯಾ ಅನ್ನೋದು ಕೂಡ ಈ ಒಂದು ಬ್ರಹ್ಮತತ್ವ ಅಂತ ಒಂದನ್ನ ಅವಲಂಬಿಸಿ ಮಾತ್ರನೇ ಅದಕ್ಕೆ ಸೃಷ್ಟಿ ಮಾಡಕ್ ಆಗುತ್ತೆ. ಹೀಗೆ ಇಬ್ರಿಗೂ ಮಾಯಾ ಮತ್ತು ಆ ಶಕ್ತಿ ಅಂತ ಇದೆಯಲ್ಲ ಅದೆರಡಕ್ಕೂ ಅನ್ಯೋನ್ಯ ಅವಲಂಬನೆ ಬೇಕಾಗಿದೆ ಅದಕ್ಕೆ. ಹಾಗಾಗಿ ಅದಕ್ಕೆ ಶಿವಶಕ್ತಿಯಾಯುಕ್ತ ಅಂತ ಲಕ್ಷ್ಮೀನಾರಾಯಣ ತತ್ವ ಅಂತ ಹೇಳಿ, ಶಿವಶಕ್ತಿ ಅಂತ ತತ್ವ ಹೇಳಿ, ಯಾವುದು ಕೂಡ ಆ ಶಕ್ತಿ ಅನ್ನೋದು ಅದನ್ನ ಬಿಟ್ಟು ಇರೋಕ್ ಆಗೋದೇ ಇಲ್ಲ ಅಂತ. ಅದೇ ವೇದಾಂತದಲ್ಲಿ ತೋರಿಸ್ಕೊಡೋ ಈ ದುರೂಹವಾದ ಎಂದು ನಿರ್ಗುಣ ತತ್ವ ಅಂತ ಇದೆಯಲ್ಲ, ಆ ನಿರ್ಗುಣ ತತ್ವಕ್ಕೆ ಮಾತ್ರ ಈ ಬ್ರಹ್ಮ ಇಲ್ಲದೆ ಈ ಮಾಯ ಇಲ್ಲದೆ ಇರಕ್ಕಾಗುತ್ತೆ ಅದಕ್ಕೆ. ಈ ಸಗುಣ ಬ್ರಹ್ಮ ಅಂತ ಯಾವ್ದನ್ನ ಹೇಳ್ತೀವೋ ಅದಕ್ಕೆ ಆ ಸ್ತರದಲ್ಲಿ ಖಂಡಿತ ಅದಕ್ಕೆ ಈ ಸಗುಣತ್ವ ಬರೋದೇ ಈ ಮಾಯೆ ಒಂದು ಇಂಟರ್ವೆನ್ಷನ್ ಇಂದಾನೆ ಸಗುಣತ್ವನೇ ಬರೋದು ನಿರ್ಗುಣಕ್ಕೆ. ಹೀಗೆ ಒಂದು ಪ್ರಕ್ರಿಯೆ ತೋರಿಸ್ಕೊಟ್ಟಿದ್ದಾರೆ, ಯಾವುದು ಮಾಂಡುಕ್ಯ ಇಂಥದ್ದೆಲ್ಲ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಅದು. ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ 36ನೇ ಇದರಲ್ಲಿ, ಮಾಯಾಯ ವಿವಿಧತ್ವೇನ, ಮಾಯೆ ವಿವಿಧವಾದ ಒಂದು ಶಕ್ತಿ ಅದಕ್ಕೆ ಇರೋದ್ರಿಂದ ಅದರ ಎಲ್ಲಾ ಕಾರ್ಯಗಳಲ್ಲೂ ಕೂಡ ಅದು ಆ ನಾನಾತ್ವ ಅನ್ನೋದನ್ನ ನಾವು ನೋಡಕ್ಕಾಗುತ್ತೆ, ಅದು ನಾಮರೂಪಗಳಲ್ಲಿ ಅದರ ಅನೇಕತ್ವವನ್ನು ನಾನು ನೋಡಕ್ಕಾಗುತ್ತೆ. ಅನ್ಯೋನ್ಯ ವಿಲಕ್ಷಣಂ ಅಂತ ಅಂದ್ರೆ ಏನು, ಒಂದು ಬೇರೆ ಬೇರೆ ಒಂದು ಒಂದಿರೋ ತರ ಇನ್ನೊಂದು ಇರೋದಿಲ್ಲ, ಇದು ಇದು ಇದಿರೋ ತರ ಇನ್ನೊಂದು ಇರೋದಿಲ್ಲ, ಬೇರೆ ಬೇರೆ ವಿಲಕ್ಷಣವಾಗಿರುತ್ತೆ ಅದು. ಹೀಗೆ ನಾವು ಪ್ರಕೃತಿಯಲ್ಲಿ ನಾವು ಲೋಕದಲ್ಲಿ ನೋಡ್ತೀವಿ ನಾವು ಅನ್ನೋದನ್ನ ಹೇಳ್ಬಿಟ್ಟು ಮುಂದಕ್ಕೆ ಹೇಳ್ತಾ ಇದಾರೆ. ಭಾತಿ ಸರ್ವೇಶು ಸತ್ಯತ್ವಂ ಏಕಂ ಯದ್ ಬ್ರಹ್ಮ ಹಿ ತತ್ ಬ್ರಹ್ಮಗಂ ಹಿ ತತ್ ಸರ್ವಾಧಿಷ್ಠಾನ ಧರ್ಮತ್ವಾತ್ ತತ್ ಸರ್ವತ್ರ ಅನುಗಚ್ಚತಿ. ಇವಾಗ ಭಾತಿ ಸರ್ವೇಶು ಮಾಯ ಸತ್ಯತ್ವಂ, ಸರ್ವೇಶು ಅಂತ ಹೇಳಿದ್ರೆ ಏನು, ಎಲ್ಲಾ ಕಾರ್ಯಗಳಲ್ಲೂ ಕೂಡ ಪ್ರತಿಯೊಂದು ಕಾರ್ಯಗಳಲ್ಲೂ ಕೂಡ ಈ ಆತ್ಮ ಅಥವಾ ಬ್ರಹ್ಮ ಅನ್ನೋದು ನಮ್ಗೆ ತೋರಿಸ್ಕೊಳ್ತೇವೆ ಕಾಣಿಸ್ಕೊಳುತ್ತೆ. ಅದು ಹೇಗ್ ಕಾಣಿಸ್ಕೊಳುತ್ತೆ ಅಂತ ಹೇಳಿದ್ರೆ, ನಾವು ಅದನ್ನ ಗುರ್ತು ಮಾಡ್ಕೋಬೇಕು. ಹೇಗ್ ಗುರ್ತು ಮಾಡ್ಕೋಬೇಕು ಅಂತ ಹೇಳಿದ್ರೆ, ಅಸ್ಥಿ ಭಾತಿ ಪ್ರಿಯಂ ಅಂತ ನಮ್ಗೆ ಒಂದೊಂದು ಶಬ್ದ ವಸ್ತುವಲ್ಲೂ ನಮ್ಗೆ ಕಾಣಿಸ್ತಾ ಇದೆ, ಏನು ಅಂದ ಆ ವಸ್ತು ಇದೆ ಅಂತ ನಾವು ನೋಡ್ತಾ ಇದೀವಿ. ಆಮೇಲೆ ಆ ವಸ್ತು ನನಗೆ ಜ್ಞಾನಕ್ಕೆ ವಿಷಯವಾಗ್ತಾ ಇದೆ ಅಂತ ನೋಡ್ತಾ ಇದೀವಿ, ಮತ್ತು ಅದರಲ್ಲಿ ಏನಾದರೂ ಒಂದು ಪ್ರಿಯವಾದ ಒಂದು ಅಂಶ ಇದೆ ಅಂತ ಗೊತ್ತಾಗ್ತಾ ಇದೆ ನಮ್ಗೆ. ಸೊ ಹೀಗೆ ನೋಡಿದಾಗ ನಮಗೆ ಬ್ರಹ್ಮವನ್ನ ನಾವು ಹೀಗೆ ತಿಳ್ಕೋಬೇಕು ಅನ್ನೋದನ್ನ ನಮಗೆ ಬೇರೆ ಬೇರೆ ಕಡೆ ತೋರಿಸ್ಕೊಡ್ತಾ ಇದ್ದಾರೆ. ಉಪನಿಷತ್ತಲ್ಲೂ ತೋರಿಸ್ಕೊಟ್ಟಿದೆ, ಆಮೇಲೆ ಭಗವದ್ಗೀತೆಯಲ್ಲೂ ಕೂಡ ಈ 2ನೇ ಅಧ್ಯಾಯದಲ್ಲಿ ನಾಸತೋ ವಿದ್ಯತೆ ಭಾವ ಅನ್ನೋ ಕಡೆ ಭಾಷೆಯಲ್ಲಿ ಭಗವತ್ಪಾದರು ಈ ಉದಾಹರಣೆಗಳೆಲ್ಲ ಕೊಟ್ಟು ಹೇಳ್ತಾರೆ. ಒಂದು ಘಟ ಇದೆ, ಒಂದು ಆನೆ ಇದೆ, ಒಂದು ಬಟ್ಟೆ ಇದೆ ಅಂತ ಹೇಳುವಾಗ ಈ ಆನೆ ಬಟ್ಟೆ ಒಂದು ಒಂದು ಮಡಿಕೆ ಎಲ್ಲದರಲ್ಲೂ ಕೂಡ ಆ ವಸ್ತುಗಳು ಬೇರೆ ಬೇರೆ ಆಗಿದೆ, ಆದ್ರೆ ಎಲ್ಲದರಲ್ಲೂ ಕೂಡ ಇದೆ 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 ಅನ್ನೋದು ಎಲ್ಲದರಲ್ಲೂ ಅನುಸೃತವಾಗಿ ಬರ್ತಾ ಇದೆ, ಅದು ಮಾತ್ರ ಇಲ್ಲದೆ ಹೋಗೋದೇ ಇಲ್ಲ. ಹಾಗಾಗಿ ಅದನ್ನ ಅದೇ ಬ್ರಹ್ಮಕ್ಕೆ ಸೇರಿದ್ದದು. ಆದ್ರೆ ಈ ಘಟ ಮತ್ತು ಈ ಆನೆ ಅಥವಾ ಈ ಬಟ್ಟೆ ಅನ್ನೋದಕ್ಕೆ ಬೇರೆ ಬೇರೆ ಹೆಸರು ರೂಪ ಎಲ್ಲ ಇದೆಯಲ್ಲ, ಅವುಗಳು ಮಾತ್ರ ಚೇಂಜ್ ಆಗ್ತಾ ಇದೆ. ಯಾಕಂದ್ರೆ ಘಟ ಇದ್ದ ಕಡೆ ನಮ್ಗೆ ಪಟ ಕಾಣಿಸ್ತಾ ಇಲ್ಲ, ಆದ್ರೆ ಘಟ ಇರೋ ಕಡೆನೂ ಪಟ ಇರೋ ಕಡೆನೂ ಎರಡು ಕಡೆನೂ ನಮ್ಗೆ ಅಸ್ಥಿ ಅನ್ನೋದು ಕಾಣಿಸ್ತಾ ಇದೆ. ಸೊ ಈಗ ಕಾಮನ್ ಫ್ಯಾಕ್ಟರ್ ಅಂತ ಒಂದಿದೆಯಲ್ಲ, ಅದು ಬ್ರಹ್ಮ ಅಂತ ತಿಳ್ಕೋಬೇಕು. ಅನ್ಕಾಮನ್ ಆಗಿರೋದು ಮಾಯೆ ಅಥವಾ ಅದು ಅನೃತ, ಅದೇ ಮಿಥ್ಯ ಅಂತ ತಿಳ್ಕೋಬೇಕು ಅನ್ನೋದನ್ನ ತೋರಿಸ್ಕೊಡ್ತಾರೆ ಬೇರೆ ಬೇರೆ ಕಡೆ. ಇದರಲ್ಲಿ ಕೂಡ ಅವರು ಇದನ್ನ ತೋರಿಸ್ತಾ ಇದ್ದಾರೆ. ಭಾತಿ ಸರ್ವೇಶು ಸತ್ಯತ್ವಂ ಏಕಂ ಯತ್ ಬ್ರಹ್ಮಗಂ ಹಿ ತತ್, ಎಲ್ಲದರಲ್ಲೂ ಕೂಡ ಎಲ್ಲಾ ಕಾರ್ಯಗಳಲ್ಲೂ ಕೂಡ ಅದು ಕಾರ್ಯಗಳು ಬೇರೆ ಬೇರೆ ಆಗಿದೆ. ಆಕಾಶ ಆಗ್ಲಿ, ವಾಯು ಆಗ್ಲಿ, ಯಾವುದೇ ಆಗ್ಲಿ, ಅದ್ರ ಕಾರ್ಯಗಳಾಗ್ಲಿ ಯಾವುದೇ ಆಗ್ಲಿ, ಒಂದೊಂದರಲ್ಲೂ ಕೂಡ ಅದು ಬೇರೆ ಬೇರೆ ಆಗಿದ್ರು ಕೂಡ ಅದರಲ್ಲಿ ಅದು ಬ್ರಹ್ಮದ ಕಾರ್ಯವಾಗಿರೋದ್ರಿಂದ ಅದೆಲ್ಲದರಲ್ಲೂ ಕೂಡ ಏಕಂ ಬ್ರಹ್ಮ ಅನ್ನೋದು ಕಾಣಿಸ್ಕೊಳ್ತಾ ಇದೆ. ಭಾತಿ ಸರ್ವೇಶು ಸತ್ಯತ್ವಂ, ಸತ್ಯತ್ವಂ ಅನ್ನೋದು ಎಲ್ಲದರಲ್ಲೂ ಇದೆ. ಸರ್ವಾಧಿಷ್ಠಾನ ಧರ್ಮತ್ವಾತ್ ತತ್ ಸರ್ವತ್ರ ಅನುಗಚ್ಚತಿ. ಹೇಗೆ ಯಾತಕ್ಕೆ ಅದು ಎಲ್ಲದರಲ್ಲೂ ಇರಬೇಕು ಅಂತ ಕೇಳಿದ್ರೆ, ಈ ಬ್ರಹ್ಮವೇ ಎಲ್ಲದಕ್ಕೂ ಅಧಿಷ್ಠಾನ, ಬ್ರಹ್ಮವೇ ಮೂಲ ಕಾರಣ ಎಲ್ಲದಕ್ಕೂ.
ಹಾಗಾಗಿ ಹೇಗೆ ಬಂಗಾರದಿಂದ ಮಾಡಿರೋ ಅಷ್ಟು ಆಭರಣಗಳಲ್ಲೂ ಕೂಡ ನಮಗೆ ಬಂಗಾರ ಅನ್ನೋದು ಕಾಣಿಸ್ಕೊಳುತ್ತೋ ಅದೇ ತರ ಬ್ರಹ್ಮದಿಂದಲೇ ಅಷ್ಟು ಪ್ರಪಂಚನೂ ಬಂದಿರೋದ್ರಿಂದ ಎಲ್ಲದರಲ್ಲೂ ಕೂಡ ಈ ಅಸ್ಥಿ 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 ಅನ್ನೋದು ಬರ್ತಾ ಇದೆ ನಮಗೆ ಕಾಣಿಸ್ಕೊಳ್ತಾ ಇದೆ ಅನ್ನೋದನ್ನ ದೃಷ್ಟಾಂತದಿಂದ ನಾವು ತಿಳ್ಕೊಬಹುದು. ಇವಾಗ ಅದಕ್ಕೆ ಇವಾಗ ತಕ್ಷಣ ಇವ್ರು ಏನ್ ಮಾಡ್ಬಿಡ್ತಾರೆ ಈ ಇದಕ್ಕೆ ಈ ರಜ್ಜು ಸರ್ಪ ಆ ಎಕ್ಸಾಂಪಲ್ ಕೊಡ್ತಾರೆ, ಯಾಕಂದ್ರೆ ನಮಗೆ ಆ ಎಕ್ಸಾಂಪಲ್ ಕೊಟ್ಟರೆ ನಮಗೆ ಚೆನ್ನಾಗಿ ತಲೆಗೆ ಹತ್ತೋದದು. ಹಾಗಾಗಿ ಮುಂದಕ್ಕೆ ಅದನ್ನ ಹೇಳ್ತದೆ, ಸರ್ಪಧಾರ ದಂಡಮಾಲಾ ರಜ್ವಾಂ ಯಾ ಪರಿಕಲ್ಪಿತಾ ಏತಾಸು ರಜ್ಜುಗದ್ ದೈಘ್ಯಂ ಸರ್ವಾಸ್ವನುಗಂತ. ಎಷ್ಟು ಚೆನ್ನಾಗಿ ಎಕ್ಸಾಂಪಲ್ ಕೊಟ್ಟ ಇದೆ ನೋಡಿ. ಇದು ಈ ಎಕ್ಸಾಂಪಲ್ ನಾವು ಅರ್ಥ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿ ನಮ್ಗೆ ಈ ವಿಷಯದ ಪೂರ್ತಿ ಒಂದು ಕಲ್ಪನೆ ನಮ್ಗೆ ಚೆನ್ನಾಗಿ ಬಂದ್ಬಿಡುತ್ತೆ. ಹೇಳ್ತಾ ಇದ್ದಾರೆ ಒಂದು ರಜ್ಜು ಇದೆ, ರಜ್ಜು ಅಂದ್ರೆ ಒಂದು ಹಗ್ಗ. ಹಗ್ಗ ಹೇಗಿರುತ್ತೆ, ಉದ್ದಕ್ಕಿರುತ್ತೆ, ಸ್ವಲ್ಪ ಸ್ವಲ್ಪ ಆದ್ರೂ ಉದ್ದಕ್ಕಿರುತ್ತೆ, ಒಂದು ಮೊಳನೋ ಎರಡು ಮೊಳನೋ ಉದ್ದಕ್ಕಿರುತ್ತೆ ಅದು. ಅದನ್ನ ಒಂದು ಮಂದಾಂಧಕಾರದಲ್ಲಿ ಒಬ್ಬ ನೋಡಿದಾಗ ಒಬ್ಬನಿಗೆ ಅದು ಹಗ್ಗ ಅಂತ ಗೊತ್ತಾಗದೆ ಹೋದ್ರೆ ಏನಾಗುತ್ತೆ, ಅವನಿಗೆ ಅವನ ಸಂಸ್ಕಾರ ಹೇಗಿದೆಯೋ ಅದ್ರ ತಕ್ಕನಾಗಿ ಒಂದು ಕಲ್ಪನೆ ಅವನಿಗೆ ಹುಟ್ಟುತ್ತೆ ಅಲ್ಲಿ. ಅವಾಗ ಅವನಿಗೆ ಒಂದು ತಕ್ಷಣ ಅವನಿಗೆ ಅದು ಯಾತಕ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ, ಅವನ ಮನಸ್ಸಿಗೆ ಯಾತಕ್ ಈ ವಸ್ತು ಬಂತು, ಬೇರೆ ಯಾವ ವಸ್ತು ಯಾತಕ್ ಬರಲಿಲ್ಲ ಅಂತ ಹೇಳಕ್ಕಾಗಲ್ಲ. ನೋಡಿ ಇವರು ಆಪ್ಷನ್ಸ್ ಕೊಡ್ತಾ ಇದ್ದಾರೆ, ಒಂದು ಹಗ್ಗದಲ್ಲಿ ಏನೇನು ತರ ಕಲ್ಪನೆಗಳು ಬರಕ್ ಸಾಧ್ಯತೆ ಇದೆ ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ಸರ್ಪ ಹಾವು ಅಂತ ಒಂದು ಕಲ್ಪನೆ ಒಬ್ಬನ ಬರ್ಬೋದು. ಆ ವ್ಯಕ್ತಿಗೆ ಬೇರೆ ಸಮಯದಲ್ಲಿ ದಾರ ಅಂತ ಹೇಳಿದ್ರೆ, ದಾರ ಅಂತ ಹೇಳಿದ್ರೆ ಒಂದು ನೀರು, ನೀರು ಒಂದು ಕಡೆ ಸುರ್ಕೊಂಡು ಹೋಗಿದೆ ಅಂತ ಇಟ್ಕೊಳ್ಳಿ. ಒಬ್ಬ ಬಕೆಟ್ ತಗೊಂಡು ಹೋಗ್ತಾ, ಬಕೆಟ್ ಅಲ್ಲಿ ನೀರು ಇಟ್ಕೊಂಡು ಹೋಗ್ತಾ ಇದ್ದಾನೆ, ಬಕೆಟ್ ಒಂದು ತೂತಿ ತಗೊಂಡಿಟ್ಕೊಳ್ಳಿ. ಅವಾಗ ಆ ತೂತಿಂದ ನೀರು ಬಿದ್ದಿರುತ್ತಲ್ಲ, ಆ ಬಿದ್ದಿದ್ದು ಒಂದು ಉದ್ದಕ್ಕೆ ಕಾಣಿಸ್ಕೊಳ್ತಲ್ಲ, ಈ ಒಂದು ಇದು ಈ ಕಲ್ಪನೆ ಒಬ್ಬನ ಬರ್ಬೋದು. ಈ ಹಗ್ಗವನ್ನು ನೋಡಿದಾಗ ಈ ನೀರಿನ ಒಂದು ಧಾರೆ ಇದು ಅಂತ ಬರ್ಬೋದು ಕಲ್ಪನೆ. ಆಮೇಲೆ ದಂಡ ಅಂತ ಹೇಳಿದ್ರೆ ಒಂದು ಕೋಲ್, ಒಂದು ಕೋಲ್ ಇದೆ ಅಲ್ಲಿ ಅಂತ ಒಬ್ಬನಿಗೆ ಅನ್ಕೋಬಹುದು, ಒಬ್ಬನಿಗೆ ಅನಿಸ್ಬೋದು. ಇನ್ನೊಬ್ಬರಿಗೆ ಒಂದು ಹೂಮಾಲೆ ಅಲ್ಲಿದೆ, ಒಂದು ಬಾಡೋಗಿದ ಹೂಮಾಲೆನೋ ಯಾವ್ದೋ ಒಂದು ಹೂಮಾಲೆ ಆಕಾರದಲ್ಲಿ, ಯಾಕಂದ್ರೆ ಹಗ್ಗವನ್ನು ನೋಡಿದಾಗ ಒಬ್ಬನಿಗೆ ಆ ಒಂದು ಭಾವನೆ ಬರ್ಬೋದು. ಹೀಗೆ ಬೇರೆ ಬೇರೆ ಒಂದು ವಸ್ತುಗಳು ಅದಕ್ಕೆ ಅವನಿಗೆ ಭಾವನೆಗೆ ಬರ್ಬೋದು ಅನ್ನೋದನ್ನ ಇನ್ನೊಂದು ಕೂಡ ಕೊಟ್ಟಿದ್ದಾರೆ ಎಕ್ಸಾಂಪಲ್ ಬೇರೆ ಗ್ರಂಥಗಳಲ್ಲಿ. ಕ್ರ್ಯಾಕ್ ಆನ್ ದಿ ಗ್ರೌಂಡ್ ಅಂತ, ಭೂಮಿಯಲ್ಲಿ ಒಂದು ಸೀಲ್ ಕೊಂಡಿದೆ ಅಂತ ಕೊಡಿ, ಸೀಲ್ ಕೊಂಡಿದ್ರೆ ಅವಾಗ ಅದು ಕೂಡ ಕಪ್ಪು, ಯಾಕಂದ್ರೆ ಅಲ್ಲೂ ಕೂಡ ಡಾರ್ಕ್ ಆಗಿರುತ್ತೆ ನಮ್ಗೆ. ಅವಾಗ ಅದು ಅದು ಒಂದು ಒಂದು ಹಗ್ಗವೇ ಕೂಡ ಒಂದು ಭೂಮಿಯಲ್ಲಿ ಸೀಲ್ ಕೊಂಡಿರೋ ತರ, ಒಂದು ಬಿರ್ಕ್ ಬಿಟ್ಟಿರೋ ತರ ಒಂದು ಫೀಲಿಂಗ್ ಬರುತ್ತೆ ಅವನಿಗೆ. ಸೊ ಹೀಗೆ ಬೇರೆ ಬೇರೆ ಇರುತ್ತೆ, ಆದ್ರೆ ಯಾವ್ದು ಕೂಡ ಸತ್ಯವಲ್ಲ. ಆದ್ರೆ ಅದು ಎಲ್ಲದಕ್ಕೂ ಮೂಲವಾಗಿ ಈ ರಜ್ಜುನೇ ಹಗ್ಗವೇ ಇರೋದ್ರಿಂದ ಈ ಹಗ್ಗದಲ್ಲಿರೋ ಒಂದು ಉದ್ದ 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 ಅಂತ ಒಂದು ಇದೆಯಲ್ಲ, ದೈರ್ಘ್ಯ ಅಂತ ಉದ್ದ ಉದ್ದ ಉದ್ದಕ್ಕೆ ಇರೋದಂತ, ಆ ಉದ್ದನೆ ಅಂತ ಹೇಳ್ಬೋದು ಏನಾದ್ರು, ಅದು ಎಲ್ಲದಕ್ಕೂ ಕಾಮನ್ ಆಗಿರುತ್ತೆ. ಯಾವ್ದು ಅದರಲ್ಲಿ ಆರೋಪಿತವಾಗಿರೋ ಎಲ್ಲದಕ್ಕೂ ಕೂಡ ನೋಡಿ, ಒಂದು ಸರ್ಪ ಅನ್ನೋದು ಉದ್ದಕ್ಕಿದೆ, ದಾರ ಅಂತ ಹೇಳಿದ್ರೆ ಅದು ಉದ್ದಕ್ಕಿರುತ್ತೆ, ದಂಡ ಅನ್ನೋದು ಕೋಲು ಉದ್ದಕ್ಕಿರುತ್ತೆ, ಮಾಲಿನೂ ಅದಕ್ಕೆ ಉದ್ದಕ್ಕಿರುತ್ತೆ ಅದು. ಸೊ ಹೀಗೆ ಅದರಲ್ಲಿ ಕಲ್ಪಿತವಾದ ಎಲ್ಲ ವಸ್ತುಗಳಲ್ಲೂ ಕೂಡ ಈ ರಜ್ಜುವಲ್ಲಿ ಇರೋ ಒಂದು ಒಂದು ಕಾಮನ್ ಒಂದು ಫೀಚರ್ ಕಾಮನ್ ಆಗಿದೆ ಅದು. ಯಾವ ಫೀಚರ್ ಅಂತ ಹೇಳಿದ್ರೆ ಈ ಉದ್ದಕ್ಕಿರೋ ಫೀಚರ್ ಅನ್ನೋದು ಎಲ್ಲದರಲ್ಲೂ ಕಾಮನ್ ಆಗಿರುತ್ತೆ ಅಂತ ಹೇಳಿದ್ರು. ಆದ್ರೆ ಆ ಕಲ್ಪಿತವಾದ ವಸ್ತುಗಳಲ್ಲಿ ಕೂಡ ನಿಜವಾಗಿರುವ ವಸ್ತುವಿನ ಒಂದು ಫೀಚರ್ ಅದರಲ್ಲಿ ಇರುತ್ತೆ ಅನ್ನೋದಕ್ಕೆ ಈ ದೃಷ್ಟಾಂತ ಕೊಟ್ಟವರು. ಸೊ ಸರ್ಪಧಾರ ದಂಡಮಾಲಾ ರಜ್ವಾಂ ಯಾ ಪರಿಕಲ್ಪಿತಾ ಏತಾಸು ರಜ್ಜುಗದ್ ದೈರ್ಘ್ಯಂ ಸರ್ವಾ ಸ್ವನುಗತಂ ಯಥಾ. ಸೊ ರಜ್ಜುವಲ್ಲಿರೋ ಈ ದೈರ್ಘ್ಯ ಅಂತ ಹೇಳಿದ್ರೆ ಈ ಉದ್ದಕ್ಕಿರೋ ಒಂದು ಅಟ್ರಿಬ್ಯೂಟ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ ಎಲ್ಲದರಲ್ಲೂ ಕೂಡ ಕಾಣಿಸ್ಕೊಳ್ತೇವೆ ನಮಗೆ ಅಂತ. ಯಾವುದೋ ಕಲ್ಪಿತವಾದ ಎಲ್ಲದರಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ, ನಿಜವಾಗಿರೋ ರಜ್ಜುವೇದ ಒಂದು ಕ್ಯಾರೆಕ್ಟರಿಸ್ಟಿಕ್ ಕಲ್ಪಿತವಾದ ಎಲ್ಲದರಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ, ಅದರಲ್ಲಿ ಕಾಣಿಸ್ಕೊಳ್ಳೋದು ಇರೋದು ಕಾಣಿಸ್ಕೊಳ್ಳುತ್ತೆ ಅಂತ. ಮುಂದಿನ ಶ್ಲೋಕದಲ್ಲಿ ವ್ಯೋಮಾದ್ಯ ದೇಹ ಪರ್ಯಂತ ಸತ್ಯೇ ಬ್ರಹ್ಮಣಿ ಕಲ್ಪಿತಾ ಸರ್ವೇ ಸ್ವನುಗತಂ ಬ್ರಹ್ಮ ಸತ್ಯತ್ವಂ ತಸ್ಯ ಸುಸ್ಥಿತಂ. ಇವಾಗ ಆ ಉದಾಹರಣೆ ಕೊಟ್ಟಮೇಲೆ ಇವಾಗ ನೆಕ್ಸ್ಟ್ ದಾರ್ಷ್ಟಾಂತಿಕವನ್ನು ಹೇಳಕ್ ಸ್ಟಾರ್ಟ್ ಮಾಡ್ತಾರೆ. ವ್ಯೋಮಾದ್ಯಾ ದೇಹ ಪರ್ಯಂತ ಅಂದ್ರೆ ಆಕಾಶದಿಂದ ಹಿಡಿದು ಈ ಶರೀರದವರೆಗೂ, ಈ ಸ್ಥೂಳ ಶರೀರದವರೆಗೂ. ಆ ಉಪನಿಷತ್ ಹೇಳ್ತಲ್ಲ, ಆಕಾಶಾದ್ ವಾಯುರ್ ವಾಯೋರ್ ಅಗ್ನಿ ಅಗ್ನಿರಾಪ ಅದ್ಯ ಪೃಥಿವಿ ಪೃಥಿವ್ಯ ಔಷಧಯ ಔಷಧೀಭ್ಯೋ ಅನ್ನಂ ಅನ್ನಾತ್ ಪುರುಷ. ಅಲ್ಲಿ ತನಕ ಅಗ್ನಿ ಆಕಾಶದಿಂದ ಈ ಪುರುಷನವರೆಗೂ ಆ ಸೀರೀಸ್ ಅಲ್ಲಿ ಎಲ್ಲದರಲ್ಲೂ ಕೂಡ ಸತ್ಯ ಎಲ್ಲವೂ ಕೂಡ ಸತ್ಯ ಬ್ರಹ್ಮಣಿ ಕಲ್ಪಿತಾ, ಎಲ್ಲವೂ ಕೂಡ ಆ ಸತ್ಯವಾದ ಬ್ರಹ್ಮದಲ್ಲಿ ಕಲ್ಪಿತವಾಗಿರೋದು. ಸರ್ವೇಶು ಅನುಗತಂ ಬ್ರಹ್ಮ, ಎಲ್ಲದರಲ್ಲೂ ಈ ಬ್ರಹ್ಮ ಅನ್ನೋದು ಅನುಗತವಾಗಿದೆ. ಅನುಗತ ಅಂದ್ರೆ ಎಲ್ಲದರಲ್ಲೂ ಅದು ಅನುಸೃತವಾಗಿದೆ, ಎಲ್ಲದರಲ್ಲೂ ಅದು ಕಾಣಿಸ್ಕೊಳ್ತಾ ಇದೆ, ಕಾಮನ್ ಫ್ಯಾಕ್ಟರ್ ಆಗಿದೆ ಅದು. ಸತ್ಯತ್ವಂ ತಸ್ಯ ಸುಸ್ಥಿತಂ, ಹಾಗಾಗಿ ಆ ಬ್ರಹ್ಮದ ಒಂದು ಸತ್ಯತ್ವ ಅನ್ನೋದು ಇವಾಗ ಸ್ಥಿತವಾಗಿದೆ ನಮಗೆ. ಯಾಕಂದ್ರೆ ಒಂದೊಂದು ವಸ್ತು ಕೂಡ ನಮಗೆ ಇದೆ 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 ಅಂತಾನೆ ಗೊತ್ತಾಗ್ತಾ ಇದೆ. ಇದೆ ಅನ್ನೋದೇ ಸತ್ ಅನ್ನೋ ಒಂದರ ಟ್ರಾನ್ಸ್ಲೇಷನ್, ಅದು ಟ್ರಾನ್ಸ್ಲೇಟ್ಸ್ ಇಂಟು ಇಟ್ ಎಕ್ಸಿಸ್ಟ್ ಅಂತ ಹೇಳ್ತೀವಲ್ಲ ಅದು. ಸೊ ಆ ಕ್ಯಾಪಿಟಲ್ ಎಕ್ಸಿಸ್ಟೆನ್ಸ್ ಅನ್ನೋದೇ ನಮಗೆ ಒಂದೊಂದು ವಸ್ತುವಲ್ಲೂ ಕೂಡ ಸ್ಮಾಲ್ ಎಕ್ಸಿಸ್ಟೆನ್ಸ್ ಆಗಿ ಕಾಣಿಸ್ತಾ ಇದೆ. ಸೊ ದಿ ಪಾಟ್ ಈಸ್ ದ ಕ್ಲಾತ್ ಈಸ್ ಅಂತ ಹೇಳುವಾಗ ಅದ ಈಸ್ ಅಂತ ಹೇಳ್ತೀವಲ್ಲ, ಈಸ್ನೆಸ್ ಅನ್ನೋದು ಆ ಬ್ರಹ್ಮದ ಒಂದು ಎಕ್ಸಿಸ್ಟೆನ್ಸ್ ಅನ್ನೋದ್ರ ಒಂದು ಒಂದು ರೂಪಾಂತರ ಅಷ್ಟೇನೆ. ಇವಾಗ ಮುಂದಿನ ಶ್ಲೋಕದಲ್ಲಿ ಅಧ್ಯಾರೋಪಾಪವಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚತೆ ಇತಿ ನ್ಯಾಯೇನ ದೇಹಾಂತಃ
ಆರೋಪಕ್ಕಾಗಿ ಈ ರೀತಃ ಇಲ್ಲಿ ಇಲ್ಲಿ ಈ ಶ್ಲೋಕದಲ್ಲಿ ಅವರು ಅಧ್ಯಾರೋಪ ಅಪವಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚತೆ ಅನೇನ ಸಚ್ಚಾಸ್ತ್ರಂ ಅನೇನ ವೇದ್ಯಂ ಸಚ್ಚಾಸ್ತ್ರಂ ಅಂತ ಇತಿ ವೇದಾಂತ ದಿಂಡಿ ಮಹಾ ಅಂತ ಒಂದು ಶ್ಲೋಕ ಇದೆ. ಭಗವತ್ಪಾದರು ಈ ಅಧ್ಯಾರೋಪ ಅಪವಾದಾಭ್ಯಾಂ ಅನ್ನೋದನ್ನ ಕೋಟ್ ಮಾಡಿದ್ದಾರೆ ಅವರ ಗೀತಾ ಭಾಷೆಯಲ್ಲಿ 13ನೇ ಅಧ್ಯಾಯದಲ್ಲಿ ಗೀತಾ ಭಾಷೆಯಲ್ಲಿ ಸರ್ವತಃ ಪಾಣಿಪಾದಂ ತದ ಸರ್ವತೋಕ್ಷಿ ಶಿರೋಮುಖಂ ಸರ್ವತಃ ಸೃಜಿಮಲ್ ಲೋಕೆ ಸರ್ವಮಾವೃತ್ಯ ತಿಷ್ಠತಿ ಅಂತ ಹೇಳ್ಬಿಟ್ಟು ಮುಂದಿನ ಶ್ಲೋಕದಲ್ಲೇನೆ ಸರ್ವೇಂದ್ರಿ ಗುಣಾಭಾಸಂ ಸರ್ವೇಂದ್ರಿ ವಿವರ್ಜಿತಂ ಅಂತ ಬರ್ತಲ್ಲ ಅಲ್ಲಿ ಅವರು ಅಧ್ಯಾರೋಪ ಅಪವಾದಕ್ಕೆ ತುಂಬಾ ಚೆನ್ನಾಗಿರೋ ಒಂದು 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 ಇನ್ಸ್ಟೆನ್ಸ್ ಅಂತ ಅದನ್ನ ಕೃತ್ ಮಾಡಿದ್ದಾರೆ. ಮೊದಲನೇ ಶ್ಲೋಕದಲ್ಲಿ ಅಧ್ಯಾರೋಪ ಮಾಡುತ್ತೆ, ಎರಡನೇ ಶ್ಲೋಕದಲ್ಲಿ ಅದನ್ನ ಅಪವಾದ ಮಾಡುತ್ತೆ. ಹೇಗ್ ಮಾಡುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಹಿಂದೆ ಗೀತೆಯಲ್ಲಿ ಏನ್ ಬಂದಿತ್ತು ಅಂದ್ರೆ ನಸತನ್ ನಾಸು ದುಚ್ಛತೆ, ಈ ಕ್ಷೇತ್ರಜ್ಞ ಅನ್ನೋ ವಸ್ತು ಇದೆಯಲ್ಲ ಅದು ಅದನ್ನ ಸತ್ತಂತಾನು ಹೇಳಕ್ಕಾಗಲ್ಲ ಅಸತ್ತಂತಾನು ಹೇಳಕ್ಕಾಗಲ್ಲ ಅಂತ ಶ್ಲೋಕ ಹೇಳ್ತಾ ಇದ್ರು ಗೀತೆಯಲ್ಲಿ ಹೇಳ್ತಾರೆ. ಹೇಳಿದ್ಮೇಲೆ ಸರಿ ಇದು ಸತ್ತು ಅಲ್ಲ ಅಸತ್ತು ಅಲ್ಲ ಅಂತ ಹೇಳಿದಾಗ ಆ ವಸ್ತು ನಿಜವಾಗ್ಲೂ ಇರುತ್ತಾ ಅಂತ ಒಂದು ಪ್ರಶ್ನೆ ಒಬ್ಬರಿಗೆ ಬರುತ್ತೆ. ಅಂತ ಅದ್ರ ಅದ ಆ ಡೌಟ್ ಅವನಿಗೆ ಬರಬಾರ್ದು ಅನ್ನೋ ಕಾರಣಕ್ಕಾಗಿ ಆ ವಸ್ತು ಇದೆ ಅಂತ ತೋರಿಸಕ್ಕಾಗಿ ಏನ್ ಮಾಡ್ತಾನೆ ಕೃಷ್ಣ ಅಲ್ಲಿ ತಕ್ಷಣ ಅಲ್ಲೇನೆ ಎಲ್ಲೆಲ್ಲಿ ನಿಮಗೆ ಕಣ್ಣು ಕಾಲು ಕಿವಿ ತಲೆ ಅದೆಲ್ಲ ಕಾಣಿಸ್ಕೊಳ್ತಾ ಇದೆಯೋ ಅಲ್ಲೆಲ್ಲ ಈ ಬ್ರಹ್ಮದ ಒಂದು ಕಣ್ಣು ಕಾಲು ತಲೆ ಕಿವಿ ಅಂತ ತಿಳ್ಕೊ ನೀನು ಅಂತ ಹೇಳ್ತಾನೆ. ಸರಿ ಆಗ ತಿಳ್ಕೊಂಡಾಗ ಸರಿ ಬ್ರಹ್ಮ ಇದೆ ಅಂತ ಗೊತ್ತಾಯ್ತು ಇವಾಗ. ಆದ್ರೆ ಬ್ರಹ್ಮಕ್ಕೆ ಬೇಕಾದಷ್ಟು ಕೈ ಕಾಲು ತಲೆಗಳೆಲ್ಲ ಇದೆ ಅಂತ ಯಾರಾದ್ರೂ ತಪ್ಪರ್ಥ ಮಾಡ್ಕೊಂಡಿರೋ ಅಂತ ಹೇಳ್ಬಿಟ್ಟು ಮುಂದಿನ ಶ್ಲೋಕದಲ್ಲಿ ಏನ್ ಮಾಡ್ತಾನೆ ಅದಕ್ಕೆ ಯಾವ ಇಂದ್ರಿಯಗಳು ಇಲ್ಲ ಯಾವ್ದು ಅದಕ್ಕೆ ಕೈ ಕಾಲುಗಳು ಯಾವ್ದು ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನ ನೆಗೆಟ್ ಮಾಡ್ತಾನೆ. ಸೊ ಫಸ್ಟ್ ಸೂಪರ್ ಇಂಪೋಸ್ ಮಾಡಿದ್ದು ಯಾತಕ್ಕೆ ಅಂತ ಹೇಳಿದ್ರೆ ಆ ವಸ್ತು ಇದೆ ಅಂತ ಒಂದು ತೀರ್ಮಾನ ನಮಗೆ ಬರಬೇಕು ಅಂತ. ಯಾಕಂದ್ರೆ ಆ ವಸ್ತುವೇ ಇಲ್ಲ ಅಂತ ಆಗೋಗ್ಬಿಟ್ರೆ ನಮ್ಗೆ ಆ ವಸ್ತುನ ತಿಳ್ಕೊಳಕ್ ನಾವು ಹೋಗೋ ಪ್ರಯತ್ನನೂ ಮಾಡಲ್ಲ. ಬಟ್ ಆ ವಸ್ತುನ ತಿಳ್ಕೊಂಡ್ರೇನೆ ನಮ್ಗೆ ಮುಕ್ತಿ ಅಂತ ಇರೋದ್ರಿಂದ ಅದು ಕ್ರೂಷಿಯಲ್ ಅದು ತುಂಬಾ. ಹಾಗಾಗಿ ಆ ವಸ್ತುವನ್ನ ಇದೆ ಅಂತ ತೋರಿಸ್ಕೊಡಕ್ಕಾಗಿ ಏನ್ ಮಾಡ್ದ ಅದಕ್ಕೆ ಕೈ ಕಾಲು ತಲೆಗಳೆಲ್ಲ ಇರೋ ತರ ಅದನ್ನ ತೋರಿಸ್ದ. ಆಮೇಲೆ ಏನ್ ಮಾಡ್ತಾನೆ ತಕ್ಷಣ ಅದಕ್ಕೆ ಕೈ ಕಾಲು ಎಲ್ಲ ವಾಸ್ತವಾಗಿ ಇಲ್ಲ ಅಂತ ಹೇಳಕ್ಕಾಗಿ ಸರ್ವೇಂದ್ರ ಗುಣಾಭಾಸಂ ಅಂತ ಅಪವಾದ ಮಾಡ್ದ. ಆ ಜಂಕ್ಷನ್ ಅಲ್ಲಿ ಭಗವತ್ಪಾದರು ಈ ಅಧ್ಯಾರೋಪಕವಾದ ಅಂತ ಒಂದನ್ನ ಸಂಪ್ರದಾಯ ವ್ಯಕ್ತಿಗಳು ಇದನ್ನ ಈ ನ್ಯಾಯವನ್ನ ಅನುಸರಿಸುತ್ತಾರೆ ಅಂತ ಭಗವತ್ಪಾದರು ಹೇಳಿದ್ದಾರೆ. ಬಟ್ ಇದು ಆಕ್ಚುಲಿ ಇದನ್ನ ನಾವು ಈ ವಾಕ್ಯವನ್ನ ಗೌಡಪಾದರು ಒಂದು ಗ್ರಂಥ ಮಾಡಿದ್ದಾರೆ ಅದಕ್ಕೆ ತುಂಬಾ ಜನ ಒಪ್ಕೊಳ್ತಾರೆ ಅವ್ರದೇ ಅಂತ ಉತ್ತರ ಗೀತ ಭಾಷ್ಯಂ ಅಂತ ಅದರಲ್ಲಿ ಅವರು ಈ ಒಂದು ಅಧ್ಯಾರೋಪವಾದ ಅಭ್ಯಾಮ ಅಂತ ಒಂದು ವಾಕ್ಯವನ್ನ ಅವರು ಹೇಳಿದ್ದಾರೆ. ಅಲ್ಲೂ ಕೂಡ ನಮ್ಗೆ ಅವ್ರು ಕೊಟ್ಟಿರೋ ವಾಕ್ಯವನ್ನ ಅವ್ರು ಕೊಟ್ಟಿರೋ ರೀತಿಯಲ್ಲಿ ನೋಡಿದಾಗ ಅದು ಅವ್ರದೇ ವಾಕ್ಯನ ಅಥವಾ ಅವ್ರಿಗೆ ಹಿಂದಿನವ್ರು ಯಾರೋ ಅದನ್ನ ಹೇಳಿದ್ದನ್ನ ಅವ್ರು ಇಲ್ಲಿ ಕೋಟ್ ಮಾಡ್ತಾ ಇದಾರೆ ಅಂತ ನಮ್ಗೆ ಹೇಳಕ್ ಆಗ್ತಾ ಇಲ್ಲ. ಇನ್ ಎನಿ ಕೇಸ್ ಇದನ್ನ ಸಂಪ್ರದಾಯಕ್ಕೆ ಸೇರಿದ್ದು ಅಂತ ಭಗವತ್ಪಾದರೆ ಒಪ್ಪಿರೋದ್ರಿಂದ ನಮ್ಗೆ ಬೇರೆ ಏನು ಅದಕ್ಕಿಂತ ಅಥಾರಿಟಿ ಬೇರೆ ಯಾವುದು ಇಲ್ವೇ ಇಲ್ಲ ನಮ್ಗೆ. ಸೊ ಹೀಗೆ ಅವರು ಇಲ್ಲಿ ಶ್ಲೋಕದಲ್ಲಿ ಇವರು ಅದನ್ನೇ ಹೇಳ್ತಾ ಇದ್ದಾರೆ ವಿದ್ಯಾರಣ್ಯರು. ಅಧ್ಯಾರೋಪ ಅಪವಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚ್ಯತೆ ಅಂದ್ರೆ ಏನು, ನಿಷ್ಪ್ರಪಂಚ ಅಂದ್ರೆ ಬ್ರಹ್ಮ ಅನ್ನೋದು ಪ್ರಪಂಚ ಇಲ್ಲದೆ ಇರೋದು, ಪ್ರಪಂಚದ ಯಾವುದೇ ಸಂಬಂಧ ಇಲ್ಲದೆ ಇರೋದು ಬ್ರಹ್ಮಸ್ವರೂಪ ಅಂತ. ಅದನ್ನ ನಮ್ಗೆ ಏನ್ ಮಾಡ್ತಾ ಇದೆ ಉಪನಿಷತ್ತುಗಳು, ಆ ಪ್ರಪಂಚ ಸಂಬಂಧವೇ ಇಲ್ಲದೆ ಇರೋ ಬ್ರಹ್ಮವನ್ನ ಪ್ರಪಂಚಕ್ಕೆ ಸಂಬಂಧಪಟ್ಟ ಹಾಗೆ ತೋರಿಸುತ್ತೆ ಮೊದಲು. ಅದೇ ಅಧ್ಯಾರೋಪ ಅಂತ. ಅದೇ ಇವಾಗ ಹಿಂದೆ ಮಾಡಿದ್ದು ಈ ತೈತ್ರಿ ಉಪನಿಷತ್ತು, ಆ ಬ್ರಹ್ಮವನ್ನ ಆಕಾಶಾದಿ ಎಲ್ಲಾ ಪ್ರಪಂಚಕ್ಕೂ ಅದನ್ನ ಕಾರಣ ಅಂತ ತೋರಿಸ್ತು. ಅದೇ ಇಲ್ಲಿ ಮಾಡಿದ್ರು ಅಧ್ಯಾರೋಪ ಅಂತ. ಸೊ ಹೀಗೆ ಆಮೇಲೆ ಏನ್ ಮಾಡುತ್ತೆ, ನಿಷ್ಪ್ರಪಂಚಂ ಪ್ರಪಂಚತೆ, ಪ್ರಪಂಚವೇ ಇಲ್ಲದೆ ಇರೋ ಒಂದು ಬ್ರಹ್ಮವನ್ನ ಪ್ರಪಂಚವನ್ನ ಅದಕ್ಕೆ ಸಂಬಂಧಪಡಿಸಿ ಏನ್ ಮಾಡುತ್ತೆ ಉಪನಿಷತ್ತುಗಳು ನಮಗೆ ಆ ಬ್ರಹ್ಮದ ಒಂದು ಸ್ಥಿತಿಯನ್ನ ಅಥವಾ ಸ್ವರೂಪವನ್ನ ನಮಗೆ ತೋರಿಸ್ಕೊಡುತ್ತೆ. ಇದು ನ್ಯಾಯೇನ ದೇಹಾಂತ ಆರೋಪ ಖಾದಿಹಿ ಈರಿತಃ. ದೇಹಾಂತ ಅಂತ ಹೇಳಿದ್ರೇನು, ಆಕಾಶದಿಂದ ಪ್ರಾರಂಭಿಸಿ ದೇಹದವರೆಗೂ ಶರೀರದವರೆಗೂ ಇರೋ ಎಲ್ಲವನ್ನೂ ಕೂಡ ಈ ಉಪನಿಷತ್ತು ಏನ್ ಮಾಡ್ತಾ ಇದೆ, ಬ್ರಹ್ಮದಲ್ಲಿ ಆರೋಪ ಮಾಡ್ತಾ ಇದೆ ಅಂತ. ಸೊ ಇಲ್ಲಿ ನೋಡಿದಾಗ ನಮ್ಗೊಂದು ಚೆನ್ನಾಗಿರೋ ಒಂದು ವಿಷಯ ಗೊತ್ತಾಗ್ತಾ ಇದೆ ನೋಡಿ. ಈ ಅದ್ವೈತ ವೇದಾಂತದಲ್ಲಿ ಒಂದು ಒಂದು ವಿಶೇಷ ಏನು ಅಂತ ಹೇಳಿದ್ರೆ, ಬೇರೆ ಎಲ್ಲೂ ನಾವು ಇದನ್ನ ನೋಡಕ್ಕಾಗಲ್ಲ. ಈ ಬ್ರಹ್ಮವನ್ನ ಅಥವಾ ಈ ಈ ಪ್ರಪಂಚ ಅಂತ ಯಾವ್ದು ನಮ್ಗೆ ಕಾಣಿಸ್ತಾ ಇದೆಯೋ ಆ ಪ್ರಪಂಚವನ್ನ ಹೇಳುವಾಗ ಎರಡ್ ರೀತಿಯಲ್ಲಿ ಹೇಳ್ತಾ ಬರ್ತಾ ಇರ್ತಾರೆ. ಅದು ಒಂದ್ ರೀತಿ ಯಾವ್ದು ಅಂತ ಹೇಳಿದ್ರೆ, ಈ ಬ್ರಹ್ಮದಿಂದ ಕ್ರಮವಾಗಿ ಈ ವಸ್ತುಗಳೆಲ್ಲ ಉತ್ಪತ್ತಿ ಆಗಿದೆ ಅಂತ ಹೇಳೋದು ಒಂದು ವ್ಯಾಲಿಡಿಟಿ, ಒಂದು ಅವುಗಳೆಲ್ಲ ಉತ್ಪತ್ತಿ ಆಗಿರೋದಕ್ಕೆ ಒಂದು ಕ್ರಿಯೇಷನ್ ಆಗಿದ್ದಕ್ಕೆ ಒಂದು ವ್ಯಾಲಿಡಿಟಿ ಉಪನಿಷತ್ತೆ ಕೊಡ್ತಾ ಇದೆ. ಇನ್ನೊಂದು ರೀತಿಯಲ್ಲಿ ಅದ್ವೈತ ವೇದಾಂತ ಹೇಗೆ ತೋರಿಸ್ತಾ ಇರುತ್ತೆ ಅಂತ ಹೇಳಿದ್ರೆ, ಈ ಪ್ರಪಂಚವೆಲ್ಲ ನಿನ್ನ ಕಲ್ಪನೆ ಅಂತ ತೋರಿಸ್ತಾ ಇರುತ್ತೆ. ಇವಾಗ ಒಂದು ಕ್ಲಾಶ್ ಇರೋ ತರ ನಮಗೆ ಕಾಣಿಸುತ್ತೆ ನೋಡು. ಒಂದ್ ಕಡೆ ಬ್ರಹ್ಮದಿಂದ ಬ್ರಹ್ಮ ಸಂಕಲ್ಪ ಮಾಡಿ ಎಲ್ಲವನ್ನೂ ಸೃಷ್ಟಿ ಮಾಡಿದೆ ಅಂತ ಒಂದ್ ಕಡೆ ಹೇಳ್ತಾ ಇದೆ, ಇನ್ನೊಂದು ಕಡೆ ಇದೆಲ್ಲ ನಿನ್ನ ಕಲ್ಪನೆ ಅಂತ ಹೇಳ್ತಾ ಇದೆ. ಇದು ಹೇಗೆ ನಮ್ಗೆ ಇದನ್ನ ಹೊಂದಿಸ್ಕೊಳ್ಳೋದು ಅಂತ ಕೇಳಿದ್ರೆ, ಇದಕ್ಕೆ ಯಾವ ತರ ಕ್ರಮವನ್ನ ಈ ಇದನ್ನ ಹೇಗೆ ಪರಿಹಾರ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಗೊಂದಲ ಆಗೋ ಪಾಸಿಬಿಲಿಟಿ ಇದೆ, ಬಟ್ ಗೊಂದಲ ಇಲ್ಲ ವಾಸ್ತವವಾಗಿ. ಹಾಗಾಗಿ ಹೇಗೆ ಪರಿಹಾರ ಮಾಡ್ತಾರೆ ಅಂದ್ರೆ, ಯಾರಿಗೆ ಈ ಪ್ರಪಂಚ ಕಲ್ಪನೆ ಅನ್ನೋದನ್ನ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ,
ಯಾಕಂದ್ರೆ ನೋಡಿ ಅದು ಅರ್ಥ ಮಾಡ್ಕೊಳ್ಳೋದೇ ಸ್ವಲ್ಪ ಕಷ್ಟ, ಕನ್ವಿನ್ಸ್ ಆಗೋದು ಕಷ್ಟ ಫಸ್ಟ್ ಆಫ್ ಆಲ್. ಯಾಕಂದ್ರೆ ಈ ಪ್ರಪಂಚ ನೋಡಿ ಎತ್ತೆಟಿಗೆ ಉಪನಿಷತ್ತು ಅಥವಾ ಯಾವ್ದೇ ಒಂದು ಆಚಾರ್ಯರು ಇದೆಲ್ಲ ನಿನ್ನ ಕಲ್ಪನೆ ಅಂತ ಎತ್ತೆಟಿಗೆ ಹೇಳ್ಬಿಟ್ರೆ ಅದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಆಗಲಿ, ಹೇಗಿದ್ ನನ್ನ ಕಲ್ಪನೆ ಆಗ ಸಾಧ್ಯ ಅಂತ ಒಬ್ಬನಿಗೆ ಪ್ರಶ್ನೆ ಬರುತ್ತೆ. ಅದಕ್ಕಾಗಿ ಏನ್ ಮಾಡುತ್ತೆ ಉಪನಿಷತ್ತು, ಅದನ್ನ ಒಪ್ಕೊಳ್ಳಕ್ ಆಗದೆ ಇರೋರ್ಗಾಗಿ ಈ ಪ್ರಪಂಚವೆಲ್ಲ ಭಗವಂತನಿಂದ ಬಂದಿದೆ ಅಂತ ಹೇಳ್ಬಿಟ್ಟು ಭಗವಂತ ಅಂತ ಒಂದು ಒಂದು ಕಾನ್ಸೆಪ್ಟ್ ಅನ್ನ ಬ್ರಹ್ಮದಲ್ಲಿ ಆರೋಪ ಮಾಡಿ ಅದರಿಂದ ಇದೆಲ್ಲ ಉತ್ಪತ್ತಿ ಆಗಿದೆ. ಆ ಪರಮೇಶ್ವರ ಪರಬ್ರಹ್ಮವು ಈ ಪ್ರಪಂಚವನ್ನ ಸೃಷ್ಟಿ ಮಾಡಿದೆ, ಅದಕ್ಕೊಂದು ಪರ್ಪಸ್ ಇದೆ, ಹಾಗಾಗಿ ಈ ತರ ಹೇಳ್ಕೊಂಡ್ ಬರ್ತಾರೆ. ಇದಕ್ಕೆ ನಮ್ಗೆ ನಿನ್ನೆನೆ ಒಬ್ರು ನಮ್ಮ ತತ್ವಶಂಕರ ಅನ್ನೋರು ಮತ್ತೂರಲ್ಲಿ ಒಬ್ರು ಸನ್ಯಾಸಿಗಳಾಗಿದ್ದಾರೆ, ಅವರು ಇವಾಗ ದೊಡ್ಡ ವಿದ್ವಾಂಸರಾಗಿದ್ರು ಮುಂಚೆ ಗೃಹಸ್ಥಾಶ್ರಮದಲ್ಲಿ. ಅವ್ರ ಹತ್ರ ಒಂದು ಪ್ರಶ್ನೆ, ಈ ಪ್ರಶ್ನೆಯನ್ನು ಕೇಳಿ ಅವ್ರ ಹತ್ರ ಒಂದು ಉತ್ತರ ಪಡ್ಕೊಂಡು ಅದನ್ನ ವಿಡಿಯೋ ಮಾಡಿ ಕೊಟ್ಟಿದ್ದಾರೆ, ಒಂದ್ 2-3 ನಿಮಿಷ ಅಷ್ಟೇನೆ. ಅದರಲ್ಲಿ ತುಂಬಾ ಚೆನ್ನಾಗಿ ಅವ್ರು ಇದನ್ನೇ ಹೇಳಿದ್ದಾರೆ, ಏನ್ ಪರ್ಪಸ್ ಸೃಷ್ಟಿಗೆ ಏನ್ ಪರ್ಪಸ್ ಅಂತ ಹೇಳಿದ್ರೆ ಅದಕ್ಕೆ ನಾವು ಬೇರೆ ಬೇರೆ ರೀತಿಯಲ್ಲಿ ಹೇಳ್ಬೇಕಾಗುತ್ತೆ ಅಂತ. ತುಂಬಾ ಚೆನ್ನಾಗಿದೆ, ಯಾರಿಗಾದ್ರೂ ಅದನ್ನ ಆಕ್ಸೆಸ್ ಮಾಡಕ್ಕಾದ್ರೆ ನೋಡ್ಬೋದು ಅದನ್ನ. ಸೊ ಇದರಲ್ಲಿ ಬ್ರಹ್ಮವು ಎಲ್ಲವೂ ಸೃಷ್ಟಿ ಮಾಡಿದೆ ಅಂತ ಒಂದ್ ಕಡೆ ಹೇಳುತ್ತೆ. ಆಮೇಲೆ ಏನ್ ಮಾಡುತ್ತೆ, ಅದನ್ನ ಹೋಗ್ತಾ ಹೋಗ್ತಾ ಇಂತ ಮಾಯಾ ಅಂತ ಕಾನ್ಸೆಪ್ಟ್ಸ್ ಎಲ್ಲ ತೋರಿಸ್ಕೊಂಡು ಬಂದಾಗ ಬಂದು ಅದರಲ್ಲಿ ಸ್ವಲ್ಪ ಪಳಗಿದವನಿಗೆ ಏನಾಗುತ್ತೆ, ಅವನಿಗೆ ಇದೆಲ್ಲ ಕಲ್ಪನೆ ಅಂತ ಹೇಳಿದಾಗ ಅವನಿಗೆ ಅರ್ಥ ಆಗಕ್ಕೆ ಪ್ರಾರಂಭ ಆಗುತ್ತೆ. ಅದು ಯಾಕಂದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ನಮ್ಗೆ ಸ್ವಪ್ನ ದೃಷ್ಟ ಅಂತ ಇಂಥದ್ದೆಲ್ಲ ತಗೊಂಡ್ಬಂದು ತೋರಿಸಿ, ಹೇಗೆ ಒಬ್ಬನಿಗೆ ಸಬ್ಜೆಕ್ಟಿವ್ ಆಗಿದೆ ಈ ಸ್ವಪ್ನ ಅನ್ನೋದು, ಅವನಿಗೆ ಸಬ್ಜೆಕ್ಟಿವ್ ಆಗಿರೋ ಒಂದು ಎಕ್ಸ್ಪೀರಿಯನ್ಸ್ ಅದು. ಎಲ್ಲರಿಗೂ ಆ ಎಕ್ಸ್ಪೀರಿಯನ್ಸ್ ಇದೆ, ಆದ್ರೆ ಎಲ್ಲರಿಗೂ ಬರೋ ಸ್ವಪ್ನ ಒಂದೇ ತರ ಇಲ್ಲ ಅಂತ ನಮ್ಗೆ ನೋಡ್ತೀವಿ. ಆದ್ರೂ ಕೂಡ ಇಲ್ಲಿ ಬಂದು ಇಲ್ಲಿ ನೋಡಿದಾಗ ಕೂಡ ನಮಗೆ ಇನ್ನೂ ಸ್ವಲ್ಪ ಇದನ್ನ ಪ್ರೋಬ್ ಮಾಡಿ ನೋಡಿದಾಗ ನಾವೆಲ್ಲರೂ ಕೂಡ ಒಂದೇ ಪ್ರಪಂಚವನ್ನೇ ನೋಡ್ತಾ ಇದ್ದೀವಿ ಅಂತ ಒಂದು ಫೀಲಿಂಗ್ ನಮ್ಗಿದೆ. ಅದನ್ನು ಒಪ್ಕೊಳ್ತೇವೆ, ಅದು ಏಕಜೀವಿವಾದ ಅನ್ನೋದ್ರಲ್ಲಿ ಅದನ್ನ ಅಡಗಿಸುತ್ತೆ, ಅದನ್ನ ಅದರಲ್ಲಿ ಅಂತರ್ಗತ ಮಾಡುತ್ತೆ. ಬಟ್ ನೋಡಿದ್ರು ಕೂಡ ನಮ್ಗೆ ಲೋಕದಲ್ಲಿ ನೋಡಿ, ಇವಾಗ ಪ್ರತಿಯೊಬ್ಬರು ಕೂಡ ಒಂದು 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 ಸಿನಿಮಾ ಅಂತ ನೋಡಿದಾಗ ಎಷ್ಟೋ ಜನ ನೋಡ್ತಾರೆ, ಅದನ್ನ ಸಾವಿರಾರು ಜನ ನೋಡ್ತಾರೆ, ತುಂಬಾ ಜನಕ್ಕೆ ಅಪ್ರಿಸಿಯೇಷನ್ ಇರುತ್ತೆ ಅದು. ಬಟ್ ಆಕ್ಚುಲಿ ನಾವು ಯಾವ್ಯಾವ ಆಸ್ಪೆಕ್ಟ್ಸ್ ನ ಯಾರ್ಯಾರು ಅಪ್ರಿಷಿಯೇಟ್ ಮಾಡ್ತಾರೆ ಅಂತ ನೋಡಿದಾಗ ಅಲ್ಲಿ ಒಂದು ವೈವಿಧ್ಯತೆ ನಮ್ಗೆ ಕಾಣಿಸುತ್ತೆ. ಕೆಲವರು ಒಂದೇ ಆಸ್ಪೆಕ್ಟ್ ನ ಅಪ್ರಿಷಿಯೇಟ್ ಮಾಡಿರ್ತಾರೆ, ಬೇರೆಯೊಬ್ರು ಬೇರೆ ಆಸ್ಪೆಕ್ಟ್ ನ ಅಪ್ರಿಷಿಯೇಟ್ ಮಾಡಿರ್ತಾರೆ. ಸೊ ಹೀಗೆ ನಮ್ಗೆ ನೋಡಿದಾಗ ಅಲ್ಲಿ ಕೂಡ ಒಂದು ವೈವಿಧ್ಯತೆ ಇದೆ. ಸೊ ದೇ ಆರ್ ನಾಟ್ ಲುಕಿಂಗ್ ಅಟ್ ದ ಸೇಮ್ ಥಿಂಗ್ ಇನ್ ದ ಸೇಮ್ ವೇ ಅಂತ ಗೊತ್ತಾಗುತ್ತೆ. ಸೇಮ್ ಥಿಂಗ್ ವಿ ಆರ್ ಆಲ್ ಲುಕಿಂಗ್ ಅಟ್ ದ ಸೇಮ್ ಥಿಂಗ್ ಅಂತ ಎಲ್ಲರೂ ಒಪ್ತಾರೆ, ಆದ್ರೆ ಯು ಆರ್ ನಾಟ್ ಲುಕಿಂಗ್ ಅಟ್ ದ ಸೇಮ್ ಥಿಂಗ್ ಇನ್ ದ ಸೇಮ್ ವೇ ಆಸ್ ದಿ ಅದರ್ಸ್ ಆರ್ ಡೂಯಿಂಗ್ ಅಂತ ಅದು ಕೂಡ ನಮ್ಗೆ ಅನುಭವ ಬರ್ತಾ ಇದೆ. ಸೊ ಈಗ ನೋಡಿದಾಗ ನಮ್ಗೆ ಪ್ರತಿಯೊಂದು ವ್ಯಕ್ತಿಗೂ ಕೂಡ ಅವನು ನೋಡ್ತಾ ಇರೋ ಪ್ರಪಂಚ ಅವನ ಕಲ್ಪನೆಗೆ ಬಂದಿರೋದು ಅಂತ. ಸೊ ಇದನ್ನ ನಾವು ನೋಡಿದಾಗ ನಮ್ಗೆ ಈ ಪ್ರಪಂಚ ಇಲ್ಲದ ಕೂಡ ಅವನೊಂದು ಕಲ್ಪನೆ ಅನ್ನೋದು ಕನ್ವಿನ್ಸ್ ಆಗುತ್ತೆ ಅದು. ಸೊ ಹೇಗೆ ಮೊದಲು ಈ ಭಗವಂತ ಇದನ್ನು ಸೃಷ್ಟಿ ಮಾಡಿದ್ದಾನೆ ಒಂದು ಪರ್ಪಸ್ಗಾಗಿ ಅಂತ ಹೇಳೋದು ಮೊದಲು, ಆಮೇಲೆ ನಮ್ಗೆ ಆ ಕ್ರಮದಲ್ಲಿ ನಾವು ಮುಂದಕ್ಕೆ ಹೋಗ್ತಾ ಹೋಗ್ತಾ ಈ ಶಾಸ್ತ್ರ ನಮ್ಗೆ ಇನ್ನೂ ಸ್ವಲ್ಪ ಬಿಚ್ಚಿ ಬಿಚ್ಚಿ ಹೇಳ್ತಾ ಇರುತ್ತೆ, ಅವಾಗ ನಮ್ಗೆ ಈ ಕಲ್ಪಿತವಾದ್ದು ಅನ್ನೋ ವಿಷಯ ಕೂಡ ನಮ್ಗೆ ಕನ್ವಿನ್ಸ್ ಆಗುತ್ತೆ ಅದು. ಸೊ ಹೇಗೆ ಇದ್ರು ಕೂಡ ಅಧ್ಯಾರೋಪ ಅಪವಾದ ಅಭ್ಯಾಮ್ ನಿಷ್ಪ್ರಪಂಚಂ ಪ್ರಪಂಚತೆ ಅಂತ ಹೇಳಿ ಈ ಒಂದು ತತ್ವವನ್ನ ಇಲ್ಲಿ ಹೇಳಿದ್ರು ಅವರು. ಇದು ನ್ಯಾಯೇನ ದೇಹಾಂತ ಆರೋಪ ಕಾದಿಹಿ ಈರಿತಃ, ಅಂದ್ರೆ ಈ ಆಕಾಶದಿಂದ ಅಖಂ ಅಂದ್ರೆ ಆಕಾಶ, ಅದರಿಂದ ಹಿಡಿದು ದೇಹದವರೆಗೂ ಇರೋ ಈ ಒಂದು ಆರೋಪವನ್ನ ಈ ಉಪನಿಷತ್ತು ಹೇಳಿದೆ. ಯಾಕೆ ಹೇಳಿದೆ ಅಂದ್ರೆ ಆರೋಪ ಮಾಡಿ ಹೇಳಿದೆ ಆ ಬ್ರಹ್ಮ ಏನು ಅಂತ ತಿಳ್ಕೊಳಕ್ಕಾಗಿ ನಮ್ಗೆ. ನೋಡಿ ಇವಾಗ ನಾವು ಸ್ವಲ್ಪ ಯೋಚನೆ ಮಾಡಿ ನೋಡಿದ್ರೆ ನಮ್ಗೆ ಪ್ರತಿಯೊಬ್ಬರಿಗೂ ಶರೀರ ಇದೆ ಅಂತ ನಾವೆಲ್ಲರಿಗೂ ಹೇಳ್ತಾ ಇದೀವಿ, ನಮ್ಗೆ ಅದರಲ್ಲಿ ಏನು ಸಂಶಯವೇ ಇಲ್ಲ. ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಮೇಲೆ ಹೋಗ್ಬೇಕು ಅಂದ್ರೆ ಎಲ್ಲರಿಗೂ ಕೂಡ ಮನಸ್ಸಿದೆ ಅಂತ ಎಲ್ಲರೂ ಒಪ್ತೀವಿ ಅದನ್ನ. ಯಾಕಂದ್ರೆ ನಮ್ಗೆ ಉಪನಿಷತ್ ಪ್ರಮಾಣ ಇಲ್ದೇನೆ ನಾವ್ ಇದೆಲ್ಲ ಹೇಳಕ್ಕಾಗುತ್ತೆ. ನಾನು ಹೇಳೋದು ನೀನ್ ತಿಳ್ಕೊಳ್ತಾ ಇದೀಯ, ನಿನ್ಗೆ ಯೋಚನೆ ಮಾಡೋ ಶಕ್ತಿ ಇದೆ, ಹಾಗಾಗಿ ನಿನ್ ಶರೀರ ಯೋಚನೆ ಮಾಡ್ತಾ ಇಲ್ಲ, ಅದರಿಂದ ಶರೀರಕ್ಕಿಂತ ಒಳಗಡೆ ಬೇರೆ ಯಾವ್ದೋ ಒಂದು ಇದೆ ಅನ್ನೋದನ್ನ ಒಪ್ತೀವಿ, ನಾವೆಲ್ಲರೂ ಒಪ್ತೀವಿ ಅದನ್ನ. ಸೊ ಹೀಗೆ ನಾವ್ ಯಾವ್ದನ್ನೆಲ್ಲ ಒಪ್ತೀವೋ ಅದನ್ನೇ ಇಟ್ಕೊಂಡು ಶ್ರುತಿ ಏನ್ ಮಾಡ್ತಾ ಇದೆ ಅದಕ್ಕೊಂದು ರೂಪ ಕೊಡ್ತಾ ಇದೆ. ಅದು ಹೇಗ್ ಬಂದಿದೆ ಅಂತ ನಾನು ಹೇಳ್ತೀನಿ ಅಂತ ಅದ್ ಮುಂದಕ್ಕೆ ಬರ್ತಾ ಇದೆ. ಅದಕ್ಕೊಂದು ಎಲಿಮೆಂಟ್ಸ್ ಎಲ್ಲ ಮೊದಲು ಕಲ್ಪನೆ ಮಾಡಿ, ಎಲಿಮೆಂಟ್ಸ್ ಇಂದ ಎಲಿಮೆಂಟಲ್ಸ್ ಆಗಿರೋ ಈ ಭೌತಿಕವಾಗಿರೋ ಪ್ರಪಂಚವನ್ನ ನಾವು ನೋಡ್ತಾ ಇರೋ ಪ್ರಪಂಚಕ್ಕೆ ಅದಕ್ಕೆ ಮೂಲಭೂತವಾಗಿ ಕೆಲವು ಎಲಿಮೆಂಟ್ಸ್ ಇದೆ ಅಂತ ಕಲ್ಪನೆ ಮಾಡಿ ಅದಕ್ಕೂ ಮೂಲಭೂತವಾಗಿ ಈ ಬ್ರಹ್ಮವಿದೆ ಅಂತ ತೋರಿಸ್ಕೊಡ್ತಾ ಇದೆ. ಸೊ ಈಗ ಮಾಡಿದಾಗ ನಮ್ಗೆ ಒಂದು ವ್ಯವಸ್ಥೆ ತೋರಿಸ್ಕೊಡ್ತಾ ಇದೆ, ಆ ವ್ಯವಸ್ಥಿತವಾಗಿ ಇದೆ ಅಂತ ನಮ್ಗೆ ಒಂದು ಕನ್ವಿನ್ಸ್ ಆದಾಗ ಆಮೇಲೆ ಮುಂದಕ್ಕೆ ನಮ್ಗೆ ಇದ್ರ ಬಗ್ಗೆ ಏನಾದ್ರೂ ಹೇಳ್ಕೊಡಕ್ಕೆ ಅದು ಹೊರಟ್ರೆ ನಮ್ಗೆ ಅದು ತಲೆಗೆ ಹತ್ತುತ್ತೆ ಅದು. ಬಟ್ ಆ ವ್ಯವಸ್ಥೆನೇ ಅದು ಮಾಡದೆ ಹೋದ್ರೆ ಮೂಲಭೂತವಾಗಿ ಅದು ಹ್ಯಾಪಿಸಾಲ್ ಆಗೋ ಅಥವಾ ಏನೋ ಅದು ಬೇಕಾಬಿಟ್ಟಿಯಾಗಿ ಇದ್ಬಿಟ್ಟೆ ಅದು ಅದು ನಮ್ಗೆ ರುಚಿ ಇರೋದಿಲ್ಲ ಅದರಲ್ಲಿ ತಿಳ್ಕೊಳಕ್ಕೆ. ಅದರಿಂದ ಇಂಟರೆಕ್ಟ್ಗೆ ನಮ್ಗೆ ಒಂದು ಸಮಾಧಾನ ಆಗೋ ತರಾನು ಅದು ಮಾಡಬೇಕು. ಹಾಗಾಗಿ ಈ ತರ ಒಂದು ಕಲ್ಪನೆ ಇದು ಮಾಡಿದ್ರಿಂದ ಅದನ್ನ ಹೇಳ್ತಾ ಇದ್ದಾರೆ. ಶ್ರುತಿಯೇ ಏನ್ ಮಾಡ್ತಾ ಇದೆ ಇಲ್ಲಿ, ಈ ಆಕಾಶಾದಿ ಸೃಷ್ಟಿ ಎಲ್ಲವೂ ಕೂಡ ಅದರಲ್ಲಿ ಅದ್ರ ಬ್ರಹ್ಮದ ಮೇಲೆ ಆರೋಪ ಮಾಡ್ತಾ ಇದೆ, ಕಲ್ಪನೆ ಮಾಡಿ ಆರೋಪ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ಮುಂದಕ್ಕೆ 41ರಲ್ಲಿ ಅಥ ಅಪವಾದೋ ಜಗತಃ ಕಥ್ಯತೆ ಬ್ರಹ್ಮ ಬುದ್ಧಯೇ ತತ್ರಾದೌ ಪುತ್ರಮಿತ್ರಾದಿ ನೃತ್ಯೈ ದೇಹಾತ್ಮತೋಚ್ಯತೆ. ಇವಾಗ ಅಧ್ಯಾರೋಪ ಮಾಡಿತ್ತು ಅಂತ ಹೇಳಿದ್ರು. ಏನು ಈ ಪಂಚಭೂತಗಳಿಂದ ಪಂಚಭೂತಗಳನ್ನ ಸೃಷ್ಟಿ ಮಾಡಿತು ಬ್ರಹ್ಮವು, ಪಂಚಭೂತಗಳಿಂದನೇ ಭೌತಿಕ ಪ್ರಪಂಚ ಉಂಟಾಗಿದೆ ಅನ್ನೋದನ್ನ ಅಧ್ಯಾರೋಪ ಮಾಡಿದ್ರು.
ಸರಿ ಅಜರಪ ಮಾಡಿದ್ನ ಅಪವಾದ ಮಾಡ್ಬೇಕಲ್ಲ ಅದು ಹೇಗೆ ಅನ್ನೋದನ್ನ ನೋಡು ಇವರು ಅಲ್ಲಿ ಇಲ್ಲಿ ಸುತಿ ಬಳಸಿ ಎಲ್ಲ ಹೋಗದೇನೆ ತಕ್ಷಣ ಸಬ್ಜೆಕ್ಟ್ ಬಂದ್ಬಿಡ್ತಾರೆ ಅವರು ಅಜಾರೋಪ ಮಾಡಿದ ತಕ್ಷಣ ನಾವೇನ್ ಮಾಡ್ಬೇಕು ಅಜಾರೋಪ ಏನು ಅಂತ ಹೇಳ್ಬಿಟ್ರು ಸಾಕು ಅಷ್ಟನ್ನೇ ಹೇಳ್ಬೇಕಾಗಿಲ್ಲ ಮುಂದಕ್ಕೆ ಅಪವಾದದ ಬಗ್ಗೆ ನಾವು ಹೇಳ್ಬೇಕಾಗಿದೆ ಇವಾಗ ಹೇಗದು ಉಪನಿಷತ್ತು ಅಪವಾದ ಮಾಡುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ ಸ್ವಾರಸ್ಯವಾಗಿದೆ ಅದು ಅಥ ಅಪವಾದೋ ಜಗತಃ ಕಚ್ಚತೆ ಬ್ರಹ್ಮಬುದ್ಧೆಯೇ ಜಗತ್ ಸೃಷ್ಟಿ ಆಯ್ತು ಅಂತ ಅಪವಾದ ಅಜಾರೋಪ ಅಂತ ಹೇಳಿದ್ರು ಅದನ್ನ ಇವಾಗ ಅಪವಾದ ಮಾಡಕ್ಕೆ ಅದನ್ನ ನೆಗೆಟ್ ಮಾಡಕ್ಕೆ ಹೊರಟಿದೆ ಇವಾಗ ಹೇಗ್ ಮಾಡ್ತಾ ಇದೆ ಅನ್ನೋದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅದು ನಮ್ಗೆ ಪಂಚಕೋಶಗಳೆಲ್ಲ ಇದೆಯಲ್ಲ ಆ ಪಂಚಕೋಶಗಳಲ್ಲಿ ಯಾತಕ್ಕೆ ಮೊಟ್ಟ ಮೊದಲು ಅನ್ನಮಯ ಕೋಶವನ್ನು ತಗೊಳ್ತು ಅನ್ನೋದನ್ನ ಇವರು ಶ್ರುತಿ ಪ್ರಮಾಣ ಇಟ್ಕೊಂಡು ನೋಡಿ ಇವ್ರು ಹೇಳ್ತಾ ಇಲ್ಲ ಅದು ಎಲ್ಲದಕ್ಕೂ ಇವ್ರಿಗೆ ಪ್ರಮಾಣ ಇದೆ ಶ್ರುತಿ ಪ್ರಮಾಣ ಇದೆ ಅದನ್ನ ಇಟ್ಕೊಂಡು ಹೇಳ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಹೇಳ್ತಾರೆ ತತ್ರ ಆದೋ ಪುತ್ರ ಮಿತ್ರಾದಿ ನುಕ್ತಿಯೈ ದೇಹಾತ್ಮತ ಉಚ್ಯತೆ ನೋಡಿ ಇವಾಗ ಪಂಚಕೋಶಗಳಲ್ಲಿ ನಾವು ಮೊಟ್ಟ ಮೊದಲು ಅನ್ನಮಯ ಕೋಶ ಹಾಗೆ ಶುರುವಾಗುತ್ತೆ ಇದು ಉಪನಿಷತ್ತು ಕೂಡ ಮೊದಲು ಅನ್ನಮಯ ಕೋಶ ಬಗ್ಗೆ ಡಿಸ್ಕಸ್ ಮಾಡುತ್ತೆ ಆಮೇಲೆ ಪ್ರಾಣಮಯಕ್ಕೆ ಹೋಗುತ್ತೆ ಇವಾಗ ಮೊಟ್ಟ ಮೊದಲು ಯಾತಕ್ಕೆ ಈ ಅನ್ನಮಯ ಕೋಶ ತಗೊಳ್ತು ಯಾಕಂದ್ರೆ ನಾವು ಪ್ರಪಂಚಕ್ಕಿಂತ ನಮ್ಮ ಶರೀರಕ್ಕಿಂತ ಹೊರಗಡೆ ಇನ್ನು ಎಷ್ಟೋ ವಸ್ತುಗಳೆಲ್ಲ ನೋಡ್ತಾ ಇದೀವಿ ಅವುಗಳ ಬಗ್ಗೆ ಎಲ್ಲ ಹೇಳಿದೆ ಯಾತಕ್ಕೆ ಇದನ್ನ ಹೇಳ್ತು ಮೊದಲು ಅಂತ ಹೇಳಿದ್ರೆ ಅದಕ್ಕೊಂದು ಪರ್ಪಸ್ ಇದೆ ಅಂತ ಹೇಳ್ತಾರೆ ಅವರು ಏನ್ ಪರ್ಪಸ್ ಅಂತ ಹೇಳಿದ್ರೆ ನೋಡು ನಿನ್ಗಿಂತ ಅಂದ್ರೆ ನೀನು ಅಂದ್ರೆ ನಿನ್ನ ಈ ಕಾಂಪೋಸಿಟ್ ಎಂಟಿಟಿ ದಟ್ ಈಸ್ ಮೈಂಡ್ ಬಾಡಿ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಲ್ಲ ಇದರಿಂದ ಆಚೆ ಇರೋ ಕೆಲವುದ್ರಲ್ಲೆಲ್ಲ ನೀನು ನಾನು ಅಥವಾ ನನ್ನದು ಅಂತ ಬುದ್ಧಿ ಇಟ್ಕೊಂಡಿದ್ಯಾ ಅದು ನಿನಗೆ ಅಡಚಣೆ ಆಗ್ತಾ ಇದೆ ಆ ಅಡಚಣೆಯನ್ನ ಮೊದಲು ಅದನ್ನ ನಾವು ತಪ್ಪಿಸ್ಬೇಕು ಅದನ್ನ ತಪ್ಪಿಸಕ್ಕಾಗಿ ಏನ್ ಮಾಡ್ತಾ ಇದೆ ಹೊರಗಡೆ ಇರೋ ವಸ್ತುಗಳನ್ನೆಲ್ಲ ಅದು ತಳ್ಳಿ ಅದರಿಂದ ನಿನ್ನ ಬಿಡಿಸಿ ನೀನು ಯಾರು ಅಂತ ಹೇಳಿದ್ರೆ ನೀನು ಮೊಟ್ಟ ಮೊದಲು ಈ ಶರೀರ ಅಂತ ತಿಳ್ಕೊ ನೀನು ಅಂತ ಹೇಳ್ತಾ ಇದೆ ನಮ್ಗೆ ಯದ್ಯಪಿ ಯಾರು ಹೇಳ್ಕೊಡ್ದೇನೆ ನಿಮ್ಗೆ ನಾನು ಶರೀರ ಅಂತ ಇದ್ರು ಕೂಡ ಇದರಲ್ಲಿ ಒಂದು ಮಿಕ್ಸ್ಅಪ್ ಆಗಿದೆ ನೀನು ಶರೀರ ಅಂತ ಹೇಳ್ತಾ ಇದೀಯ ಅದೇ ಸಮಯದಲ್ಲಿ ಹೊರಗಡೆ ಇರೋ ವಸ್ತುಗಳಲ್ಲಿ ಕೂಡ ನಿಮಗೆ ಆತ್ಮಬುದ್ಧಿ ಬರ್ತಾ ಇದೆ ಅದನ್ನ ತಪ್ಪಿಸ್ಬೇಕು ತಪ್ಪಿಸಿ ಇದುವಾಗಿ ಕ್ಲಿಯರ್ ಆಗಿ ಶರೀರ ಮಾತ್ರನೇ ನಾನು ಅಂತ ತಿಳ್ಕೊಬೇಕು ನೀನು ಅಂತ ಇದನ್ನ ನೋಡಿ ಇದನ್ನ ಈ ಚಾರ್ವಾಕರು ಅಂತ ಇದಾರಲ್ಲ ಅವ್ರಿಗೊಂದು ಫಿಲಾಸಫಿ ಇದೆ ಅವ್ರ ಪರ್ಪಸ್ ಏನಾಯ್ತು ಅಂತ ನಮ್ಮ ವೇದಾಂತಿಗಳು ಹೇಗೆ ತೋರಿಸ್ತಾರೆ ಅಂತ ಹೇಳಿದ್ರೆ ಈ ಚಾರ್ವಾಕರು ಅನ್ನೋದು ಮೆಟೀರಿಯಲಿಸ್ಟ್ ಅವರು ಮೆಟೀರಿಯಲಿಸ್ಟ್ ಅನ್ನೋರಿಗೆ ಮೆಟೀರಿಯಲ್ ಬೆನಿಫಿಟ್ಸ್ ಅದ್ರ ಭೋಗ ಎಲ್ಲ ಬೇಕಾಗಿದೆ ಅವ್ರಿಗೆ ಆದ್ರೆ ಆ ಭೋಗ್ತಾ ಒಬ್ಬ ಇದನ್ನಲ್ಲ ಅದ್ರ ಮೇಲೆ ಅವ್ರಿಗೆ ಇದು ಫೋಕಸ್ ಅವ್ರಿಗೆ ಫೋಕಸ್ ಯಾವ್ದ್ರ ಮೇಲೆ ಅಂತ ಹೇಳಿದ್ರೆ ಈ ಶರೀರದ ಮೇಲೆ ಫೋಕಸ್ ಅವ್ರಿಗೆ ಶರೀರವೇ ಆತ್ಮ ಅದನ್ನ ಇಟ್ಕೊಂಡ್ರೆ ನೀನ್ ಬಾಗಿ ಭೋಗಗಳೆಲ್ಲ ಮಾಡೋಕ್ಕಾಗದು ಅಂತ ಹೇಳ್ಬಿಟ್ಟು ಅವ್ರ ಶರೀರವನ್ನ ಆತ್ಮ ಅಂತ ಅವ್ರು ಕರೆದ್ರು ಹಾಗಾಗಿ ಅದಕ್ಕೊಂದು ಪರ್ಪಸ್ ಇದೆ ಆ ಪರ್ಪಸ್ ನಮಗೂ ನಾವು ಅದನ್ನು ಒಪ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಈ ಉಪನಿಷತ್ತು ಆಪಾತತಃ ಬಿಗಿನಿಂಗ್ ಅಲ್ಲಿ ಅದನ್ನು ಒಪ್ಕೊಳ್ಳುತ್ತೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಆಮೇಲೆ ಇದನ್ನು ತೆಗೆದಾಕುತ್ತೆ ಅಂತ ಇಟ್ಕೊಳ್ಳಿ ಬಟ್ ಫಸ್ಟ್ ಫಸ್ಟ್ ಈ ಶರೀರವನ್ನ ಆತ್ಮ ಅಂತ ನಮಗೆ ನಿರೂಪಣೆ ಮಾಡಿ ತೋರಿಸಬೇಕಾಗಿದೆ ಅದಕ್ಕಾಗಿ ಏನ್ ಮಾಡ್ತಾ ಇದೆ ಈ ಹೊರಗಡೆ ಇರೋ ಪುತ್ರ ಮಿತ್ರ ನಮಗೆ ಆಸ್ತಿ ಪಾಸ್ತಿ ಅಂತ ಏನೇನ್ ಹೇಳ್ತೀವೋ ಅವುಗಳಿಂದ ನಮ್ಮನ್ನ ಬಿಡಿಸಿ ಈ ಶರೀರ ನೀನು ಅನ್ನೋದು ಈ ಶರೀರ ಅಂತ ತಿಳ್ಕೊ ನೀನು ಯಾಕಂದ್ರೆ ನಿನಗೆ ಅಸ್ಪಷ್ಟವಾಗಿ ಅಲ್ಲೂ ಕೂಡ ನಾನು ಅಂತ ಒಂದು ಬುದ್ಧಿ ಬರ್ತಾ ಇದೆ ನನ್ನ ಬೇಕಾದವರಿಗೆ ಏನಾದರೂ ಆದ್ರೆ ಅದು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ನನಗೆ ಆ ಒಳ್ಳೇದಾಗಿದೆ ಕೆಟ್ಟದಾಗಿದೆ ಅಂತ ನಾನು ಅನ್ಕೊಳ್ತೀನಿ ಆತರ ಒಂದು ಭಾವನೆ ನನಗೆ ಇದೆ ಎಲ್ಲರಿಗೂ ಕೂಡ ಇದು ಅನುಭವದಲ್ಲಿದೆ ಇದು ಹೊರಗಡೆ ಇರೋ ಅವುಗಳಿಗೆ ಆಗಿದ್ದರಿಂದ ನಿನ್ಗೇನಾಗ್ಬೇಕು ನೀನು ಅದಲ್ವಲ್ಲ ಅಂತ ತೋರಿಸ್ಕೊಳಕ್ಕಾಗಿ ಏನ್ ಮಾಡ್ತಾ ಇದೆ ನೀನು ಅದು ಯಾವ್ದು ಅಲ್ವೇ ಇಲ್ಲ ನೀನು ಈ ಶರೀರ ನೀನು ಅದನ್ನ ನೀನು ಮೊದಲು ನೋಡ್ಕೋ ಅಂತ ಹೇಳ್ಬಿಟ್ಟು ಅದನ್ನ ಇವರು ಇದು ಪಾಯಿಂಟ್ ಔಟ್ ಮಾಡ್ತಾ ಇದೆ ಈ ಶ್ರುತಿ ಅದನ್ನ ಇವರು ಹೇಳಕೊಡ್ತಾ ಇದ್ದಾರೆ 42ನೇ ಶ್ಲೋಕದಿಂದ ಈ ಶರೀರ ಹೇಗೆ ಈ ಅನಾತ್ಮಗಳಿಂದ ಬೇರೆ ಆಗಿದ್ದು ಇದು ಅನ್ನೋದನ್ನ ಪ್ರತಿಪಾದನೆ ಮಾಡ್ತಾರೆ ಈ ಭಾಗವನ್ನ ನಾವು 42ರಿಂದ ನಾವು ಮುಂದಿನ ಕ್ಲಾಸ್ ಅಲ್ಲಿ ತಗೊಳ್ಳೋಣ ಇಲ್ಲಿಗೆ ನಿಲ್ಸಿರೋಣ ನಾವು ತುಂಬಾ ಚೆನ್ನಾಗಿ ತಗೊಂಡೋಗುತ್ತೆ ಇದು ಭಗವತ್ಪಾದರು ಹೇಳಿದ್ದಿನ ಅವ್ರನ್ನ ಮಧ್ಯ ಕೋಟ್ ಮಾಡ್ತಾರೆ ಭಗವತ್ಪಾದರನ್ನ ಆಮೇಲೆ ಇದು ಶಾಸ್ತ್ರದ ಚೌಕಟ್ಟಿಗಿಂತ ಒಂಚೂರು ಆಚೆ ಇದೆ ಹೋಗೋದೇ ಇಲ್ಲ ಇವರು ಅದನ್ನಿಟ್ಕೊಂಡೇ ಅವರು ಅಷ್ಟು ಚೆನ್ನಾಗಿ ಅದನ್ನ ಇಂಟ್ರೆಸ್ಟಿಂಗ್ ಆಗಿ ತೋರಿಸ್ತಾರೆ ಅದೇನು ಈ ಸುಲಭವಾಗಿರೋ ಶ್ಲೋಕಗಳಲ್ಲಿ ಕಷ್ಟವಾದ ಕಾನ್ಸೆಪ್ಟ್ ನ ಸುಲಭವಾದ ಶ್ಲೋಕಗಳಲ್ಲಿ ಅಡಗಿಸ್ಬಿಡ್ತಾರೆ ಅದಕ್ಕೇನೆ ಇದಕ್ಕೆ ತುಂಬಾ ಯಾರು ವ್ಯಾಖ್ಯಾನ ಬರೀಲೇ ಇಲ್ಲ ಶ್ಲೋಕಗಳೇ ತುಂಬಾ ಸುಲಭವಾಗಿದೆ ಯಾಕೆ ದೊಡ್ಡ ದೊಡ್ಡ ವ್ಯಾಖ್ಯಾನ ಬರೀಬೇಕು ಅಂತ ಯಾರು ಅದಕ್ಕೆ ಅಡ್ಮಿಟ್ ಮಾಡಲೇ ಇಲ್ಲ ಅಂತ ಅನಿಸ್ತಾ ಇದೆ ಸರಿ ಇಲ್ಲಿಗೆ ನಿಲ್ಸಿರೋಣ ನಾವು ನಮಶ್ರೀ ಶಂಕರಾನಂದ ಗುರು ಪಾದಾಂಬುಜನ್ಮನೆ ಸವಿಲಾಸ ಮಹಾಮೋಹ ಗ್ರಾಹ ಗ್ರಾಸೈಕ ಕರ್ಮಣೆ ತತ್ಪಾದಾಂಬುರುಹದ್ವಂದ್ವ ಸೇವಾ ನಿರ್ಮಲ ಚೇತಸಾಂ ಸುಖಬೋಧಾಯ ತತ್ವಸ್ಯ ವಿವೇಕೋಯಂ ವಿಧೀಯತೆ ಅಂತ ಎರಡನೇ ಶ್ಲೋಕ ಆಗಿ ಬಂದಿದ್ದು ಸರಿ ಇವಾಗ ವಿದ್ಯಾ ವಿನಯ ಸಂಪನ್ನಂ ಗೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಶೇಖರ ಭಾರತೀ ಶಾಸ್ತ್ರಂ ಶಾರೀರ ಮೀಮಾಂಸಾ ದೇವಸ್ತು ಪರಮೇಶ್ವರಃ ಆಚಾರ್ಯ ಶಂಕರಾಚಾರ್ಯಾ ಸಂತಮೇ ಜನ್ಮ ಜನ್ಮನಿ ಓಂ ತತ್ಸತ್.